ನಿಮ್ಮೆಲ್ಲರಿಗೂ ತಂದೆಯ ದೇವ ನಾಮದಲ್ಲೂ ನಮ್ಮ ರಕ್ಷಕರು ನಮ್ಮ ಒಡೆಯನಿಗಂತ ಯೇಸು ಕ್ರಿಸ್ತ ನಾಮದಲ್ಲೂ ವಂದನೆಗಳನ್ನು ಸಲ್ಲಿಸುತ್ತಾ ಈ ಒಂದು ಸಂಜನಾ ಕೂಟನ ನಾವೇನ್ ಮಾಡೋಣ ಆರಂಭ ಮಾಡೋಣ. ಆರಂಭ ಮಾಡುವಾಗೆ ನಾವು ಒಂದು ಪ್ರಾರ್ಥನೆ ಮಾಡಿ ನಾವೇನ್ ಮಾಡೋಣ ಈ ಕೂಟನ ಆರಂಭ ಮಾಡೋಣ. ನಮ್ಮದಿಲ್ಲಂತ ಸುಪ್ರೀತ್ ಬ್ರದರು ಪ್ರಾರ್ಥನೆ ಮಾಡ್ಬೇಕು ಅಂತ ಕೇಳ್ಕೊತೀನಿ. ಸುಪ್ರೀತ್ ಬ್ರದರ್ ಪ್ರೇಯರ್ ಮಾಡಕ್ ಆಗ್ತದ? ಮಾಡಿ ಬಿತ್ತಾರ್ ಸರ್, ನಾವೆಲ್ಲರೂ ಪ್ರಾರ್ಥನೆ ಮಾಡಿಕೊಳ್ಳುವ. ಸ್ತೋತ್ರ ಸ್ವಾಮಿ, ಸ್ತೋತ್ರ ಸ್ವಾಮಿ. ಭೂಪರಲೋಕಗಳ ಒಡೆಯನಾದ ನಮ್ಮ ಪರಲೋಕ ತಂದೆಯಾದ ದೇವರ ಸ್ವಾಮಿ, ಈ ಸಂಜೆ ವೇಳೆಗಾಗಿ ನಮಗೆ ಸ್ತೋತ್ರ ಮಾಡ್ತೇವೆ ಸ್ವಾಮಿ. ವಿಶೇಷವಾಗಿ ಕರ್ತನೆ ಇವತ್ತಿನ ಕರ್ತನೆ ಪಾಠಕ್ಕೋಸ್ಕರ ನಾವೆಲ್ಲರೂ ಕರ್ತನೆ ಮನಸ್ಸಾಗಿ ಕೂಡಿ ಬಂದಿದ್ದೇವೆ ಸ್ವಾಮಿ. ನಿಮ್ಮ ಕೃಪೆ, ನಿಮ್ಮ ದಯೆ ನಮ್ಮ ಮೇಲೆ ಹೇರಾಳವಾಗಿರುವುದಕ್ಕಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸ್ತೇವೆ ಸ್ವಾಮಿ. ವಿಶೇಷವಾಗಿ ಕರ್ತನೆ ಇವತ್ತಿನ ಕರ್ತನೆ ಪಾಠವನ್ನು ಕಲಿಸಲು ಹೋಗುತ್ತ ಸಹೋದರಿಗಾಗಿ ಕರ್ತನೆಯ ನಾವು ಸ್ತೋತ್ರ ಮಾಡ್ತೇವೆ. ಅವ್ರನ್ನ ಹೆಚ್ಚಾಗಿ ಬಲಪಡಿಸಬೇಕು ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ ಸ್ವಾಮಿ. ಕರ್ತನೆಯಪ್ಪ, ಈ ಸತ್ಯ ವೇದದ ಮುಖಾಂತರ ಕರ್ತನೆ, ಈ ಅಧ್ಯಯನದ ಮುಖಾಂತರ ಕರ್ತನೆ, ಅನೇಕ ರಹಸ್ಯಗಳನ್ನ ಕರ್ತನೆ ನಾನು ನಾವುಗಳ ತಿಳಿದುಕೊಂಡಿದ್ದೇವೆ ಸ್ವಾಮಿ. ಕರ್ತನೆ ಇವತ್ತಿನ ಪಾಠದಲ್ಲಿ ಕೂಡ ಕರ್ತನೆ ನಾವು ತಿಳಿಯಲು ಹೋಗುತ್ತಿದ್ದೇವೆ ಸ್ವಾಮಿ. ಇದಕ್ಕೆ ಕರ್ತನೆಯಪ್ಪ ಯಾವುದೇ ವಿಧವಾದ ಅಡಚಣೆಗಳು ಉಂಟಾಗದಂತೆ ಕರ್ತನೆಯಪ್ಪ ಎಲ್ಲವನ್ನ ಕರ್ತನೆ ನೀವು ತಾನೇ ಕ್ರಮಬದ್ಧವಾಗಿ ನಡೆಸಿಕೊಡಬೇಕು ಎಂಬುದಾಗಿ ನಿಮ್ಮ ಕರೆಗಳಲ್ಲಿ ಸಮರ್ಪಣೆ ಮಾಡ್ತಾ ನಾವು ಪ್ರಾರ್ಥಿಸ್ತೇವೆ ಸ್ವಾಮಿ. ಅಪ್ಪ, ಎಲ್ಲರೂ ಕರ್ತನೆ ಅಪ್ಪ ಈ ಕ್ಲಾಸಲ್ಲಿ ಕರ್ತನೆ ತಕ್ಕ ಸಮಯದಲ್ಲಿ ಕೂಡಿ ಬರಲು ನೀವು ತನ್ನ ಸಹಾಯ ಮಾಡಬೇಕೆಂಬುದಾಗಿ ನಾವು ಪ್ರಾರ್ಥಿಸ್ತೇವೆ ಸ್ವಾಮಿ. ಕರ್ತನೆಯಪ್ಪ, ಅದು ಮಾತ್ರವಲ್ಲದೆ ಕರ್ತನೆ ಈ ಟೀಮ್ ಅಲ್ಲಿ ಇರ್ತಕ್ಕಂಥ ಒಬ್ಬೊಬ್ಬ ಕರ್ತನೆಯಪ್ಪ ಸಹೋದರರನ್ನ ಕರ್ತನೆಯಪ್ಪ ನಮಗೆ ಪಾಠವನ್ನ ಕಲಿಸ್ತಿರತಕ್ಕಂಥ ಸಹೋದರಗಳನ್ನ ವಿಶೇಷವಾಗಿ ಆಶೀರ್ವದಿಸಬೇಕು ಕರ್ತನೆ. ಅವ್ರನ್ನ ಹೆಚ್ಚಾಗಿ ಬಲಪಡಿಸು ಕರ್ತನೆಯಪ್ಪ ಆತ್ಮಿಕವಾಗಿ ಕರ್ತನೆಯಪ್ಪ ದೇವರೇ. ಅವರ ಎಲ್ಲಾ ಕರ್ತನ ಅಗತ್ಯತೆಗಳನ್ನ ಕರ್ತನೆ ನೀವು ತನ್ನ ಸಂಧಿಸಿ ನಡೆಸಿ ಕರ್ತನೆಯಪ್ಪ ದೇವರು ಇನ್ನೂ ಅನೇಕರು ಕರ್ತನೆ ಸಾವಿರಾರು ಜನರು ಕರ್ತನೆ ಈ ಸತ್ಯದಲ್ಲಿ ಪಾಲ್ಗೊಂಡು ಕರ್ತನೆಯಪ್ಪ ನಿಂತುಕೊಳ್ಳುವಂತೆ ಅವರ ಮುಖಾಂತರ ಕರ್ತನೆ ನೀವು ಬಲಪಡಿಸಿರುವುದಕ್ಕಾಗಿ ಸ್ತೋತ್ರ ಮಾಡ್ತೇವೆ. ಹೆಚ್ಚಾಗಿ ಅವ್ರನ್ನ ಬಲಪಡಿಸು, ಕುಟುಂಬಗಳನ್ನ ಬಲಪಡಿಸಬೇಕೆಂಬುದಾಗಿ ನಿಮ್ಮ ಕರೆಗಳಿಗೆ ಸಮರ್ಪಣೆ ಮಾಡ್ತೇವೆ ಸ್ವಾಮಿ. ಅಪ್ಪ, ನಮ್ಮ ಪ್ರಾರ್ಥನೆಯನ್ನು ಕೇಳುತ್ತಿರುವ ಕರ್ತನೆ ನಿಮಗೆ ಸ್ತೋತ್ರ ಮಾಡ್ತೇವೆ. ಎಲ್ಲ ಸ್ತುತಿಗೆ ನಮ್ಮ ಮಹಿಮೆ ನಿಮಗೆ ಸಮರ್ಪಿಸುತ್ತೇವೆ. ಒಡೆಯನು ರಕ್ಷಕನಾಗಿರುವ ಯೇಸುವಿನ ನಾಮದಲ್ಲಿ ಪವಿತ್ರಾತ್ಮನ ಮೂಲಕ ಪ್ರಾರ್ಥಿಸುತ್ತೇವೆ ಪರಲೋಕ ತಂದೆಯೇ. ಆಮೆನ್. ಆಮೆನ್. ಓಕೆ, ನಮಸ್ಕಾರ ಬ್ರದರ್. ನಮಸ್ಕಾರ. ನಮಸ್ಕಾರ ಅಷ್ಟೇ ಸುನಂದ ಸರ್. ಇವಾಗ ನಮ್ಮ ಮಧ್ಯದಲ್ಲಿ ನಮ್ಮ ಬ್ರದರ್ ಟೋನಿ ಅಂತ ಇದ್ದಾರೆ. ಸೊ ನಮ್ಗೆಲ್ಲರಿಗೂ ಒಂದು ಒಳ್ಳೆ ಪರಿಚಯ ಇರೋಂಥ ಸಹೋದರಗಳು. ನೀವು ಪಾಠಗಳನ್ನ ಅನೇಕ ಸತಿ ಕೇಳಿದ್ದೀರಾ. ಇವಾಗ ನಮ್ಮ ಮಧ್ಯದಲ್ಲಿ ಅವರು ಒಂದು ಒಳ್ಳೆ ದೇವರ ಸಂದೇಶ ನಮ್ಮ ಮಧ್ಯದಲ್ಲಿ ಹಂಚ್ಕೊಬೇಕಂತ ಕೇಳ್ಕೊತೀನಿ. ಟೋನಿ ಬ್ರದರ್. ಓಕೆ ಬ್ರದರ್. ಕರ್ತನಲ್ಲಿ ಕರೆಯಲ್ಪಟ್ಟಿರುವ ನನ್ನ ಪ್ರೀತಿಯ ಸಹೋದರ ಸಹೋದರರಿಗೆ ಈ ಒಂದು ಸಾಯಂಕಾಲ ಹೊತ್ತಿನ ಒಂದು ಧನ್ಯವಾದಗಳನ್ನ ಅಥವಾ ನಾನು ನನ್ನ ವಿಶೇಷನ ತಿಳಿಸ್ಕೊತೀನಿ. ಸಹೋದರ ಸಹೋದರರೇ, ಮತಾನುವರ್ತಿ ನಿಮ್ಮ ಮಧ್ಯದಲ್ಲಿ ದೇವರ ವಾಕ್ಯವನ್ನು ಹಂಚಿಕೊಳ್ಳಲು ದೇವರು ಕೊಟ್ಟ ಒಂದು ಅದ್ಭುತವಾದ ಈ ಒಂದು ಸಮಯಕ್ಕೋಸ್ಕರ ದೇವರ ನಾಮಕ್ಕೆ ಮಹಿಮೆ ಆಗುವಂತೆ ಈ ದಿನದಲ್ಲೂ ನಾವು ನಡೆಯೋದಕ್ಕೆ ನಾವು ಪ್ರಯತ್ನ ಮಾಡೋಣ. ಸಹೋದರ ಸಹೋದರರೇ, ಈ ದಿನದಲ್ಲಿ ನೀವು ಅನೇಕ ಪಾಠಗಳನ್ನ ಮೂಲ ಪಾಠಗಳು ಬೇಸಿಕ್ ಸಬ್ಜೆಕ್ಟ್ಸ್ನ ನೀವು ಅಧಿಕವಾಗಿ ಕೇಳಿದ್ದೀರಾ. ತುಂಬಾನೇ ಒಂದು ಸಂತೋಷ. ನಿಮ್ಮ ಒಂದು ಶ್ರದ್ಧೆ, ನಿಮ್ಮ ಒಂದು ಉತ್ತೇಜನ ಇದೆಲ್ಲ ನೋಡಬೇಕಾದ್ರೆ ಎಷ್ಟೋ ಮಂದಿ ಕ್ರೈಸ್ತರಲ್ಲಿ ಈ ಒಂದು ಸುವಾರ್ತೆಯ ಒಂದು ವಿಷಯಗಳು, ಈ ಒಂದು ಸತ್ಯದ ಬೆಳಕನ್ನ ನಾವು ಸಾರುವಾಗ ಅದು ಅವರು ಅಷ್ಟು ಒಂದು ಸೀರಿಯಸ್ ಆಗಿ ತಗೊಳಲ್ಲ ಅಥವಾ ಅಷ್ಟೊಂದು ಶ್ರದ್ಧೆಯಿಂದ ಅದನ್ನ ಗಮನಕ್ಕೆ ಕೊಡಲ್ಲ. ಯಾಕಂದ್ರೆ ಅವ್ರದೇ ಆದಂತ ಒಂದು ಯೋಜನೆಗಳು, ಅವ್ರದೇ ಆದಂತ ಒಂದು ಸಂಕಲ್ಪಗಳು ಇರೋದ್ರಿಂದ ಅದು ಅವರ ಅಷ್ಟು ಇಂಪಾರ್ಟೆನ್ಸ್ನ ಕೊಡಲ್ಲ ಅಂತ ನೋಡ್ತೀವಿ. ಆದರೂ ಆ ಒಂದು ಸಮಯದಲ್ಲೂ ಈ ಒಂದು ದೇವರ ಕರೆ, ದೇವರ ಒಂದು ಬೆಳಕಿಗೆ ದೇವರು ನಿಮ್ಮನ್ನ ಕರೆ ತಂದಿದ್ದಾರೆ. ತುಂಬಾ ಒಂದು ಸಂತೋಷದ ವಿಷಯ. ನಾನಾ ಪ್ರಾಂತ್ಯಗಳಲ್ಲಿ, ನಾವು ಕರ್ನಾಟಕದ ನಾನಾ ಪ್ರಾಂತ್ಯಗಳಲ್ಲಿ ಇದ್ರು ಈ ದಿನದಲ್ಲಿ ದೇವರು ಈ ಒಂದು ಮೀಟಿಂಗ್ ಮೂಲಕ ನಮ್ಮನ್ನ ಒಟ್ಟುಗೂಡಿಸಿದ್ದಾರೆ. ಆದರೂ ಆತನ ಮಕ್ಕಳಾಗಿ ನಾವು ಇನ್ನೂ ಅತಿ ಹೆಚ್ಚಾಗಿ ಬೆಳೀಲಿ ಅಂತ ಅವರ ಒಂದು ಆಸೆ. ಅದರಿಂದ ಈ ದಿನದಲ್ಲೂ ದೇವರ ವಾಕ್ಯಗಳನ್ನ ನಾವು ಕೇಳಿದ್ವಿ. ದೇವರ ಒಂದು ಅನೇಕ ಮುಖ್ಯವಾದ ಪಾಠಗಳು ಏನು, ನಾವು ನಮ್ಮ ಕ್ರೈಸ್ತ ಜೀವನದಲ್ಲಿ ನಾವು ಹುಟ್ಟದಾಗಿಂದ ಕ್ರಿಶ್ಚಿಯನ್ ಆಗಿದ್ದಿರ್ಬೋದು ಅಥವಾ ಕನ್ವರ್ಟ್ ಆಗಿರ್ಬೋದು, ಈ ಕಾಲ ಸಮಯಗಳಲ್ಲೆಲ್ಲ
ನಾವು ಎಷ್ಟೋ ವಿಷಯಗಳನ್ನ ಅರ್ಥ ಮಾಡ್ಕೊಂಡಿದೀವಿ, ಆದರೆ ಸತ್ಯವೇದದ ಪ್ರಕಾರ ಅರ್ಥ ಮಾಡ್ಕೊಂಡಿದೀವಾ ಅಂತ ಒಂದು ಪ್ರಶ್ನೆ ಬಂದಾಗ, ಈ ಸತ್ಯದ ಬೆಳಕನ್ನ ಸಹೋದರರು ಸಾರುವಾಗ ನಿಜವಾಗ್ಲೂ ನಮ್ಗೆ ಎಷ್ಟೋ ಸರಿ ದುಃಖ ಆಗಿರ್ಬೋದು. ಇಷ್ಟು ವರ್ಷ ಸತ್ಯವೇದದ ಪ್ರಕಾರ ನಾನು ಅರ್ಥ ಮಾಡ್ಕೊಳ್ಳದೆ ಈ ಲೋಕದ ಅಥವಾ ಈ ಒಂದು ಮನುಷ್ಯನ ಒಂದು ಜ್ಞಾನದ ಪ್ರಕಾರ ಅನೇಕ ವಿಷಯಗಳನ್ನ ಅರ್ಥ ಮಾಡ್ಕೊಂಡಿದ್ದೀನಿ ಅಂತೇಳಿ ನಮ್ಗೆ ಎಷ್ಟೋ ಸರಿ ದುಃಖ ಆಗಿರ್ಬೋದು. ಆದರೂ ದೇವರು ಈ ಒಂದು ಬೆಳಕಿಗೆ ತಂದಾಗ ಆ ಒಂದು ದುಃಖ ಉಂಟಾಗುವ ಒಂದು ಮನಸ್ಸನ್ನ ನೋಡ್ತಾರೆ. ಯಾಕಂದ್ರೆ ಆ ಈ ಸತ್ಯದ ಮೇಲೆ ನಮಗೆ ಇರುವಂತ ಒಂದು ಪ್ರೀತಿ ಅಥವಾ ಅದರ ಮೇಲೆ ನಮ್ಗೆ ಇರುವಂತ ಒಂದು ಗ್ರೇಟ್ ಇಮೋಷನ್ ಅಲ್ವಾ, ಎಷ್ಟು ದೇವರ ಸತ್ಯ ಹಿಂಗಿದೆಯಾ ಅಂತ ಒಂದು ನಮ್ಮಲ್ಲಿರುವ ಒಂದು ದೊಡ್ಡ ಒಂದು ವಿಷಯ. ಸೊ ಆ ರೀತಿಯ ಒಂದು ಕಾರ್ಯಗಳನ್ನ ಮಾಡುವಾಗ ಸಹೋದರ ಸಹೋದರರೇ, ನಾವು ಈ ಒಂದು ಬೆಳಕಿಗೆ ಬಂದಾಗ ನಾವು ಎಷ್ಟೋ ಸರಿ ಯೋಚನೆ ಮಾಡಿರ್ಬೋದು, ನಾವು ಎಷ್ಟು ದೇವರಿಗೆ ಪ್ರಾಮಾಣಿಕವಾಗಿ ನಮ್ಮ ಜೀವನವನ್ನ ನಡೆಸ್ತಾ ಇದ್ದೀವಿ, ಆದ್ರೆ ಎಷ್ಟೋ ವಿಷಯಗಳಲ್ಲಿ ತಪ್ಪಾಗಿ ಆ ಪ್ರಾಮಾಣಿಕತೆ ತಪ್ಪಾಗಿ ಇದ್ದಿರ್ಬೋದು ಅಂತಾನು ನಮಗೆ ಮನಸ್ಸಿಗೆ ದಾಟಿರ್ಬೋದು ಅಲ್ವಾ. ಸೊ ನಮಗೆ ಗೊತ್ತಿರುವಂತ ಒಂದು ವೇದ ವಾಕ್ಯದ ಅಥವಾ ಈ ಸತ್ಯ ವೇದದ ಒಂದು ವಿಚಾರಗಳಲ್ಲಿ ಅದನ್ನ ಆ ಕಾಲ ಸಮಯದಲ್ಲಿ ಪ್ರಾಮಾಣಿಕವಾಗಿ ಅದನ್ನ ನಂಬಿ ಅದರ ಹಿಂದೆ ಹೋಗ್ತಾ ಇದ್ದಿದ್ದು, ಆದ್ರೆ ಈಗ ಈ ಸತ್ಯದ ಬೆಳಕು ಬಂದಾಗ ಅದು ಎಷ್ಟೋ ವಿಷಯಗಳು ನಾನು ತಪ್ಪಾಗಿ ನಾನು ತಿಳ್ಕೊಂಡು ಅದರ ಮೇಲೆ ನಾನು ನಡೆದಿದ್ದೀನಿ ಅಂತ ಹೇಳಿ ನಮ್ಗೆ ಈ ಕಾಲ ಸಮಯದಲ್ಲಿ ಆ ಅರಿವನ್ನ ತಂದೆಯ ದೇವರು ಕೊಟ್ಟಿದ್ದಾರೆ ಅಲ್ವಾ. ಸೊ ಅದಕ್ಕೋಸ್ಕರನೇ ಈ ಒಂದು ವಿಷಯಗಳನ್ನ ಇನ್ನ ಸ್ವಲ್ಪ ನಾವು ಸತ್ಯವೇದದಿಂದ ಒಂದು ಘಟನೆ ಅಲ್ವಾ, ಹಿಸ್ಟ್ರಿಯಲ್ಲಿ ನಡೆದಿರುವ ಒಂದು ಘಟನೆಯಲ್ಲಿ ಈ ಒಂದು ವಿಷಯಗಳನ್ನ ನಾವು ತಿಳ್ಕೊಳ್ಳಕ್ಕೆ ಪ್ರಯತ್ನ ಪಟ್ಟಾಗ ನಾವು ಮಾಡ್ತಾ ಇದ್ದಿದ್ದು ಎಷ್ಟೋ ವಿಷಯಗಳು ಪ್ರಾಮಾಣಿಕತೆಯಿಂದ ಮಾಡ್ತಾ ಇದ್ರು ಅದು ತಪ್ಪಾಗಿತ್ತು ಅಂತ ನಮಗೆ ಅರ್ಥ ಆಗೋದಕ್ಕೆ ಈ ಒಂದು ವಿಷಯಗಳನ್ನ ನಾವು ತಿಳ್ಕೊಳ್ಳಕ್ಕೆ ಈ ದಿನದಲ್ಲಿ ನಾವು ದೇವರಲ್ಲಿ ಪ್ರಾರ್ಥನೆಯಿಂದ ಈ ಒಂದು ಸಬ್ಜೆಕ್ಟ್ ನ ಸ್ಟಾರ್ಟ್ ಮಾಡೋಣ. ಈ ಸಬ್ಜೆಕ್ಟ್ ನ ಒಂದು ಟೈಟಲ್ ಏನ್ ಕೊಡೋಣ ಅಂತ ನೋಡ್ಬೇಕಾದ್ರೆ ಸಿನ್ಸಿಯರ್ಲಿ ರಾಂಗ್ ಅಂತ ಕೊಡ್ಬೋದು ಅಲ್ವಾ. ಪ್ರಾಮಾಣಿಕವಾಗಿ ತಪ್ಪನ್ನ ಮಾಡಿದ ಒಬ್ಬ ವ್ಯಕ್ತಿಯ ಒಂದು ಕಾರ್ಯಗಳನ್ನ ನಾವು ನೋಡ್ತೀವಿ. ಸೊ ಈಗ ನಾವು ಎಲ್ಲಿ ಹೋಗೋಣ ಅಂತ ನೋಡ್ಬೇಕಾದ್ರೆ ಈಗ ನೀವು ಸ್ಲೈಡ್ ನೋಡ್ತಾ ಇದ್ದೀರಲ್ಲ, ಈಗ ನಿಮ್ಗೆ ಆಲ್ಮೋಸ್ಟ್ ಎಲ್ಲರೂ ಕ್ರೈಸ್ತರಾಗಿ ಇದ್ದಿರೋದ್ರಿಂದ ನಾವು ತುಂಬಾ ಬೇಸಿಕ್ ಇಂದ ಸ್ಟಾರ್ಟ್ ಮಾಡ್ಕೊಂಡು ಹೋಗೋದ್ ಬೇಕಾಗಿಲ್ಲ. ನೀವು ಸತ್ಯವೇದದಲ್ಲಿ ಇರುವಂತ ಎಲ್ಲಾ ಹಿಸ್ಟ್ರಿನ ನೀವು ಓದಿದ್ದೀರಾ ಅಲ್ವಾ, ಆ ಹಿಸ್ಟ್ರಿಯಲ್ಲಿ ನಡೆದಿರುವ ಎಲ್ಲಾ ಘಟನೆಗಳನ್ನು ಓದಿದ್ದೀರಾ. ಸೊ ಈ ಒಂದು ದೃಶ್ಯವನ್ನ ನೋಡಿದ ತಕ್ಷಣನೇ ನಿಮ್ಗೆ ಈಗ ಏನು ಮನಸ್ಸಿಗೆ ಬಂದಿರ್ತದೆ ಅಂತ ನಮಗೆಲ್ಲ ಒಂದು ಆಲೋಚನೆ ಇದೆ ಅಲ್ವಾ. ಸೊ ಈಗ ಏನ್ ಮಾಡೋಣ ಅಂದ್ರೆ ಈ ಒಂದು ಘಟನೆ ನಡೆದ ಸ್ವಲ್ಪ ದಿನಗಳ ಮುಂಚೆ ನಾವು ನಮ್ಮ ಮನಸ್ಸನ್ನ ಆ ಒಂದು ದೃಷ್ಟಿಯಲ್ಲಿ ನಾವು ತಗೊಂಡೋಗೋಣ. ಈಗ ಎಲ್ಲಿ ಈ ಒಂದು ಘಟನೆ ನಾವು ಪ್ರಾಮುಖ್ಯತೆಯಿಂದ ನೋಡೋಣ ಅಂದ್ರೆ ದಾವಿದನ ಒಂದು ಜೀವನದಲ್ಲಿ ದಾವಿದನು ದೇವರಿಗೆ ಎಷ್ಟು ಪ್ರಾಮಾಣಿಕವಾಗಿ ಆತನ ಬದುಕನ್ನ ಅವ್ರು ಸಾಕ್ತಾ ಇದ್ರು ಅಂತ ನಮ್ ತುಂಬಾ ಚೆನ್ನಾಗಿ ಗೊತ್ತಿದೆ. ಸೊ ಈ ಯಾವ ಒಂದು ದೃಶ್ಯಕ್ಕೆ ನಾವು ಹೋಗೋಣ ಅಂದ್ರೆ ಸೌಲನ ಒಂದು ರಾಜ್ಯಭಾರ ಮುಗಿತಾ ಇದ್ದಂಗೆ ದಾವಿದನ ರಾಜ್ಯಭಾರ ಅಲ್ಲಿ ಪ್ರಾರಂಭವಾಗುವ ಒಂದು ಕಾಲ ಸಮಯಕ್ಕೆ ನಾವೀಗ ನಮ್ಮ ದೃಷ್ಟಿಯನ್ನ ಅಲ್ಲಿ ನಾವು ಸ್ವಲ್ಪ ಗಮನ ಕೊಡೋಣ. ಸೊ ಈಗ ಏನಾಗಿದೆ ಅಂತ ನೋಡ್ಬೇಕಾದ್ರೆ ದಾವಿದನಿಗೆ ದೇವರ ಮೇಲೆ ಇದ್ದ ಒಂದು ಪ್ರೀತಿ, ಆತನ ಮೇಲೆ ಇದ್ದ ಒಂದು ಏನಂತ ಹೇಳ್ಬೇಕಾದ್ರೆ ಆ ದೇವರಿಗೆ ಪ್ರಾಮಾಣಿಕವಾಗಿ ನಡಿಬೇಕು ಅನ್ನುವ ಒಂದು ಛಲ ಆತನಲ್ಲಿ ಅಧಿಕವಾಗಿದ್ದನ್ನ ನಾವು ನೋಡ್ತೀವಿ ಅಲ್ವಾ. ಸೊ ಹಂಗಿರುವಾಗ ದಾವಿದನು ಆತನು ರಾಜನಾದಾಗ ಆತನು ಮಾಡಿದ ಒಂದು ಒಂದು ಮೂಲ ಕೆಲಸ ಏನು, ಆತನ ಆ ರಾಜ್ಯಭಾರವನ್ನ ಅವರು ತಗೊಂಡು ಅದರಲ್ಲಿ ಏನೆಲ್ಲ ಅವ್ರು ಮಾಡಿದ್ರು ಅಂತ ನೋಡ್ಬೇಕಾದ್ರೆ ಸಹೋದರ ಸಹೋದರರೇ, ಆ ರಾಜ್ಯಕ್ಕೆ
ಒಂದು ಸಮಾಧಾನ ಅಥವಾ ಯಾರೇ ಯಾರೇ ಬಂದು ಅವ್ರನ್ನ ಎದುರಿಸಕ್ಕೆ ಯಾವುದೇ ಒಂದು ವೈರಿಗಳು ಅವ್ರನ್ನ ಎದುರಿಸಕ್ಕೆ ಅವ್ರು ಬಿಟ್ಟಿಲ್ಲ. ಎಲ್ಲಾ ವೈರಿಗಳನ್ನ ಅವ್ರು ಏನ್ ಮಾಡಿದ್ರಿ, ಅವರು ನಾಶ ಮಾಡಿ ಒಂದು ಸಮಾಧಾನದ ಒಂದು ಸಿಚುವೇಶನ್ ನ ಆ ಯೆರೂಸಲೇಮ್ ಪಟ್ಟಣಕ್ಕೂ ಇಸ್ರೇಲ್ ಜನರಕ್ಕೂ ತಂದಿದ್ದನ್ನ ನಾವು ನೋಡ್ತೀವಿ. ಸೊ ಆ ಕಾಲ ಸಮಯದಲ್ಲಿ ಆತನ ಮನಸ್ಸಲ್ಲಿ ಏನಾಗಿತ್ತು ಅಂತ ನೋಡ್ಬೇಕಾದ್ರೆ, ಯಹೂದ್ಯರಲ್ಲಿ ಇದ್ದ ದೇವರ ವಿಶ್ವಾಸ, ಯಹೂದ್ಯರಿಗೆ ದೇವರ ಮೇಲಿದ್ದ ನಂಬಿಕೆ, ಯಹೂದ್ಯರಿಗೆ ದೇವರ ಮೇಲೆ ಅವರು ದೇವರ ಮೇಲೆ ಇಟ್ಟಿರುವ ನಂಬಿಕೆಯ ಒಂದು ಕೊರತೆಯನ್ನ ದಾವಿದನು ನೋಡ್ತಾನೆ ಅಲ್ವಾ. ಸೊ ಈಗ ಎಲ್ಲಾ ಅವ್ರಿಗೆ ಇನ್ಸ್ಟಂಟ್ ಆಗಿ ಏನ್ ರಿಲೀಫ್ ಬೇಕು ಅಂತ ನೋಡ್ಬೇಕಾದ್ರೆ, ಅವರು ಸುತ್ತ ಇರುವ ಎನಿಮೀಸ್ ಇಂದ ಅವ್ರಿಗೆ ಒಂದು ಸೇಫ್ ಗಾರ್ಡ್ ಬೇಕಾಗಿತ್ತು ಫಸ್ಟ್. ಸೊ ಅದನ್ನ ದಾವಿದ್ ಏನ್ ಮಾಡ್ತಾರೆ ಅಂದ್ರೆ ಮಾಡ್ತಾರೆ. ಅದ ಆದ ನಂತರ ಈಗ ದಾವಿದನು ಏನ್ ನೋಡ್ತಾನಂತ ನೋಡ್ಬೇಕಾದ್ರೆ, ಈ ಒಂದು ನನ್ನ ಸಹೋದರ ಸಹೋದರಿಯರು ಇಸ್ರೇಲ್ ಜನರು ಯಾವುದೋ ಒಂದು ರೀತಿಯಲ್ಲಿ ಸ್ವಲ್ಪ ಕಡಿಮೆಯಾಗಿ ಕಾಣ್ತಾರೆ. ಯಾವ್ದ್ರಲ್ಲಿ ಅಂದ್ರೆ, ದೇವರನ್ನ ಪೂಜಿಸೋದು, ದೇವರನ್ನ ಪೂರ್ಣ ಹೃದಯದಿಂದ ಅವ್ರನ್ನ ಹಿಂಬಾಲಿಸೋದು ಸ್ವಲ್ಪ ಕಡಿಮೆ ಆಗಿದೆ. ಅದರಿಂದ ನಾನೇನ್ ಮಾಡ್ಲಿ ಅಂದ್ರೆ, ಎಷ್ಟೋ ವರ್ಷ ಕಾಲ ಈ ಒಂದು ಮಂಜೂಷ ಪೆಟ್ಟಿಗೆ ಯೆರೂಸಲೇಮಲ್ಲಿ ಇಲ್ಲ, ಬೇರೆ ಎಲ್ಲೋ ಒಂದ್ ಕಡೆ ಇದೆ. ಆ ಮಂಜೂಷ ಪೆಟ್ಟಿಯನ್ನ ಈಗ ನಾನು ಏನ್ ಮಾಡ್ತೀನಿ ಅಂದ್ರೆ, ಯೆರೂಸಲೇಮಿಗೆ ತಂದು ಅದರ ಮುಖಾಂತರ ಈ ಇಸ್ರೇಲ್ ಜನರಿಗೆ ಒಂದು ಒಳ್ಳೆಯ ಒಂದು ಉತ್ತೇಜನವನ್ನ ಕೊಟ್ಟು ಅವ್ರನ್ನ ಮತ್ತೆ ದೇವರ ಕಡೆ ತಿರುಗಿಸಿ ಇನ್ನ ಅತಿ ಹೆಚ್ಚಾದ ಛಲದಲ್ಲಿ ಅವರು ದೇವರನ್ನ ಹಿಂಬಾಲಿಸ್ಲಿ ಅಂತ ಹೇಳಿ ಆ ಒಂದು ಯೋಜನೆಯನ್ನ ಅವ್ರು ಹಾಕೊಂಡಿರೋದನ್ನ ನಾವು ನೋಡ್ತೀವಿ ಅಲ್ವಾ. ಸೊ ಈ ಒಂದು ಮನಸ್ಸನ್ನ ದಾವಿದನು ಆತನ ಮನಸ್ಸಲ್ಲಿ ಬಂದಾಗ ಇದನ್ನ ಏನ್ ಮಾಡ್ತಾರೆ ಅಂತ ನೋಡ್ಬೇಕಾದ್ರೆ, ಅಲ್ಲಿ ಇದ್ದ ಯಹೂದಿಯರಲ್ಲಿದ್ದ ಒಂದು ದೊಡ್ಡ ಒಂದು ವಯಸ್ಸಾದ ಎಲ್ಡರ್ಸ್ನ ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಕನ್ಸಲ್ಟ್ ಮಾಡ್ತಾರೆ. ಕನ್ಸಲ್ಟ್ ಮಾಡಿ ಅದನ್ನ ಅವರ ಒಂದು ಆಸೆನ ಅಲ್ಲಿ ಹಂಚ್ಕೋತಾರೆ. ಆವಾಗ ಅವ್ರು ಹೇಳುವ ವಿಷಯಗಳನ್ನೇ ನಾವು ಒಂದು ವಚನದಿಂದ ನಾವು ನೋಡೋಣ. ಒಂದು ಪೂರ್ವತಾಂತ್ರದ ಪುಸ್ತಕ 13:1-4 ವಚನಗಳು, ಫಸ್ಟ್ ಕ್ರಾನಿಕಲ್ಸ್ 13:1-4. ದಾವೀದನು ಸಹಸ್ರಾಧಿಪತಿ ಶತಾಧಿಪತಿ ಮೊದಲಾದ ಸರ್ವ ಪ್ರಭುಗಳೊಡನೆ ಮಾತನಾಡಿದ ನಂತರ ಇಸ್ರಾಯೇಲ್ ಸಮಸ್ತ ಸಮೂಹದವರಿಗೆ, ನಿಮ್ಮ ಸಮ್ಮತಿಯು ನಮ್ಮ ದೇವರಾದ ಯಹೋವನ ಚಿತ್ತವು ಇರುವುದಾದರೆ, ನಾವು ಎಲ್ಲಾ ಇಸ್ರಾಯೇಲ್ ಪ್ರಾಂತ್ಯಗಳಲ್ಲಿರುವ ನಮ್ಮ ಸಹೋದರರನ್ನು, ಗೋಮಾಳ ಸಹಿತವಾದ ನಮ್ಮ ಪಟ್ಟಣಗಳಲ್ಲಿರುವ ಯಾಜಕ ಲೇವಿಯರನ್ನು ಶೀಘ್ರವಾಗಿ ಕರೆ ಕಳುಹಿಸೋಣ. ಅವರು ನಮ್ಮ ಬಳಿಗೆ ಕೂಡಿ ಬಂದ ಮೇಲೆ ನಾವು ಸೌಲನ ಕಾಲದಲ್ಲಿ ಅಲಕ್ಷ ಮಾಡಿದ್ದ ನಮ್ಮ ದೇವ ಮಂಜೂಷವನ್ನು ತೆಗೆದುಕೊಂಡು ಬರೋಣ ಅನ್ನಲು, ಅವರೆಲ್ಲರೂ ಆ ಮಾತಿಗೆ ಮೆಚ್ಚಿ ಅದರಂತೆ ಮಾಡಬೇಕೆಂದು ಹೇಳಿದರು. ಓಕೆ ಸಿಸ್ಟರ್, ಥ್ಯಾಂಕ್ ಯು. ನೋಡಿ ಎಂತ ಒಂದು ವಿಷಯ ಅಂತ ನೋಡ್ಬೇಕಾದ್ರೆ, ದಾವಿದನ ಮನಸ್ಸು ಎಂತ ಒಂದು ಮನಸ್ಸು ಅಂದ್ರೆ, ದೇವರ ಮೇಲೆ ಆತನಿಗಿದ್ದ ಪ್ರೀತಿ. ದೇವರ ಮಂಜೂಷು ಅಂದ್ರೆ ಅದು ಇಸ್ರೇಲ್ ಜನರಿಗೆ ತುಂಬಾ ಒಂದು ಮುಖ್ಯವಾದ ಒಂದು ಒಂದು ವಸ್ತು ಅಲ್ವಾ. ಆ ಒಂದು ಆ ಮಂಜೂಷ ಬಂದು ಅವರಿಗೆ ಹೆಂಗಿತ್ತು ಅಂತ ನೋಡ್ಬೇಕಾದ್ರೆ, ದೇವರೇ ಸ್ವತಃ ಅವರ ಮಧ್ಯದಲ್ಲಿ ಇರುವ ಒಂದು ಭಾವನೆ ಅವರಿಗೆ ಅಲ್ವಾ. ಸೊ ಈ ಮಂಜೂಷು ಅಂತ ಹೇಳುವಾಗ ಸಹೋದರ ಸಹೋದರರೇ, ಈ ಒಂದು ದೇವದರ್ಶನದ ಗೂಡಾರದಲ್ಲಿ ಇರುವಂತ ಒಂದು ಮುಖ್ಯವಾದ ಒಂದು ವಸ್ತುವಾಗಿತ್ತು ಅಲ್ವಾ. ಸೊ ಇದು ನಿಮ್ಗೆ ಬ್ರದರು ಆಗ್ಲೇ ಟ್ಯಾಬರ್ನಾಕಲ್ ಒಂದಷ್ಟು ವಿಷಯಗಳನ್ನ ನಿಮ್ಗೆ ಹೇಳಿರ್ತಾರೆ ಅಲ್ವಾ. ಸೊ ಈಗ ನಾವು ಏನ್ ಮಾಡೋಣ ಅಂತ ನೋಡ್ಬೇಕಾದ್ರೆ, ಈ ಒಂದು ಮಂಜೂಷನ್ನ ನಾವು ಸ್ವಲ್ಪ ಗಮನ ಕೊಟ್ಟಾಗ ಈ ಮಂಜೂಷ್ ಒಳಗೆ ಏನಿತ್ತು ಅಂತ ನಮಗೆ ತುಂಬಾ ಚೆನ್ನಾಗಿ ಗೊತ್ತಿದೆ ಅಲ್ವಾ. ಸೊ ಈ ಮಂಜೂಷ್ ಒಳಗೆ ಏನಿತ್ತಪ್ಪ ಅಂತ ನೋಡ್ಬೇಕಾದ್ರೆ, ಒಂದು ಮನ್ನ ಅಲ್ವಾ, ದೇವರು ಕೊಟ್ಟಿದ ಮನ್ನ ಒಂದು ಬೌಲಲ್ಲಿ ಹಾಕಿ ಅದ್ರೊಳಗಿಟ್ಟಿದ್ರು. ಅದು ಮಾತ್ರವಲ್ಲದೆ ಆರೋನಿನ ಒಂದು ಚಿಗುರಿನ ಒಂದು ಕೋಲ್ ಇತ್ತು. ಮೂರನೇದಾಗಿ ಮೋಶೆಗೆ ಕೊಟ್ಟ ಆ ಒಂದು 10 commandments ನ 2 stone slabs ನ ಅದ್ರ ಒಳಗಿಟ್ಟಿದ್ರು ಅಂತ ನೋಡ್ತೀವಿ. ಸೊ ಇದು ಮೂರೇ ಆ ಒಂದು ಮಂಜೂಷಲ್ಲಿ ಇದ್ದ ಒಂದು ಮುಖ್ಯವಾದ ಒಂದು ಕಾರ್ಯಗಳು ಅಂತ ನೋಡ್ತೀವಿ.
ಸೊ ಹಿಂಗೆ ನೋಡುವಾಗ ಒಂದು ವಿಷಯನ ನಾವು ಈಗ ಏನಂತ ನೋಡ್ಬೇಕಾದ್ರೆ, ಏನಕ್ಕೋಸ್ಕರ ದೇವರು ಈ ಒಂದು ಮೋಶೆಗೆ ಕೊಟ್ಟ ಆ ಒಂದು ಲಾ ಆ ಒಂದು ಸ್ಲ್ಯಾಬ್ಸ್ನ ಈ ಒಂದು ಮಂಜೂಷ ಒಳಗೆ ಇಟ್ರು ಅಂತ ನಾವು ಯಾವಾಗಾದ್ರೂ ಪ್ರಶ್ನೆ ಹಾಕಿದ್ರೆ ಏನಕ್ಕೆ ಇಟ್ಟಿರ್ಬೋದು ಅಂತ ನಮ್ಗೆ ಗೊತ್ತಿದ್ಯಾ? ಏನಕ್ಕೆ ಇದನ್ನ ಇಟ್ಟಿರ್ಬೋದು ಅಂತ ನೋಡ್ಬೇಕಾದ್ರೆ ಇಸ್ರೇಲ್ ಜನರ ಮನಸ್ಥಿತಿನ ದೇವರು ಸಂಪೂರ್ಣವಾಗಿ ಅರಿತಿರೋದ್ರಿಂದ ಇಸ್ರೇಲ್ ಜನರು ಯಾವ ರೀತಿಯಲ್ಲಿ ದೇವ್ರನ್ನ ಏನ್ ಮಾಡ್ಲಿ ದೇವ್ರನ್ನ ಬಿಟ್ಟು ಹೋಗುವ ಒಂದು ಪರಿಸ್ಥಿತಿಗಳು ಬರ್ತದೆ, ಆ ಸಮಯದಲ್ಲಿ ಈ ಮಂಜುಷು ಒಳಗಿದ್ದ ಈ ಒಂದು ಆ ಕಲ್ಲಿನ ಒಂದು ಸ್ಲ್ಯಾಬ್ ಆ ಒಂದು ಲಾ ಬರೆದಿರೋ ಸ್ಲ್ಯಾಬ್ನ ಆವಾಗ ಅವರು ಅವ್ರು ನೋಡ್ಕೋಬೇಕು ಅಂತಾನೆ ಅದನ್ನ ಇಟ್ಟಿದ್ದಾರೆ ಅಂತ ನಾವು ಒಂದು ವಚನದಲ್ಲಿ ನೋಡೋಣ. ಧರ್ಮೋಪದೇಶ ಕಾಂಡ 31:25-27 ವಚನಗಳು, ಡ್ಯೂಟ್ರಾನಮಿ 31:25-27. ಯಹೋವನ ಆಜ್ಞಾಶಾಸನಗಳ ಮಂಜೂಷವನ್ನು ಹೊರುವ ಲೇವಿಯರಿಗೆ ನೀವು ಈ ಧರ್ಮಶಾಸ್ತ್ರ ಪುಸ್ತಕವನ್ನು ನಿಮ್ಮ ವಶಕ್ಕೆ ತೆಗೆದುಕೊಂಡು ನಿಮ್ಮ ದೇವರಾದ ಯಹೋವನ ಆಜ್ಞಾಶಾಸನಗಳ ಮಂಜೂಷದ ಬಳಿಯಲ್ಲಿ ಇಡಿರಿ. ಇಸ್ರಾಯೇಲ್ಯರೇ, ಇಲ್ಲಿ ಇದು ನಿಮಗೆ ವಿರೋಧವಾಗಿ ಸಾಕ್ಷಿ ಕೊಡುವುದಾಗಿರಲಿ, ಯಾಕೆಂದರೆ ನೀವು ಹಠ ಹಿಡಿದು ಆಜ್ಞೆಗೆ ಒಳಗಾಗದವರೆಂಬುದು ನನಗೆ ತಿಳಿದೇ ಇದೆ. ನಾನು ಇನ್ನೂ ಜೀವದಿಂದಿರುವಾಗಲೇ ನೀವು ಯಹೋವನಿಗೆ ವಿರೋಧವಾಗಿ ತಿರುಗಿ ಬಿದ್ದಿದ್ದೀರಿ. ನಾನು ಹೋದ ತರುವಾಯ ನೀವು ತಿರುಗಿ ಬೀಳುವುದು ಮತ್ತಷ್ಟು ನಿಶ್ಚಯ. ನೋಡ್ರಿ, ಈ ವಚನಗಳನ್ನ ನೋಡ್ಬೇಕಾದ್ರೆ ದೇವರು ಸುಮ್ನೆ ಹಂಗೆ ಎಲ್ಲೋ ಒಂದು ಬಿದ್ದಿದೆ ಕಲ್ಲು ತಗೊಬಂದು ಇರು ಒಳಗಿಡಿ ಬಾಕ್ಸ್ ಅಲ್ಲಿ ಅಂತ ಹೇಳಿಲ್ಲ ರೀ. ಏನಕ್ಕೆ ಆ ಮಂಜುಷ ಹತ್ರ ಆ ಒಂದು ಪುಸ್ತಕನ ಇಡಕ್ಕೆ ಹೇಳಿದ್ರು ಅಂದ್ರೆ, ಈ ಒಂದು ಇಸ್ರಾಯೇಲ್ ಜನರ ಒಂದು ಮನಸ್ಸನ್ನ ದೇವರು ಅರ್ಥ ಮಾಡ್ಕೊಂಡಿದ್ರು, ದೇವರು ಸಂಪೂರ್ಣವಾಗಿ ತಿಳಿದಿದ್ರು. ಅದಕ್ಕೆ ಹೇಳ್ತಾರೆ, ಅದಕ್ಕೆ ಮೋಶೆ ಹೇಳ್ತಾರೆ, ನಾನು ಇರುವಾಗ ಮಾತ್ರ ನೀವು ಹಿಂಗಿರ್ತೀರಾ, ನಾನು ಹೋದ ಮೇಲೆ ಮತ್ತೆ ಏನಾಗತ್ರಿ, ನೀವು ನಿಮ್ಮ ಸ್ವಂತ ಒಂದು ಚಿತ್ತದ ಪ್ರಕಾರ ನೀವು ನಡೀತೀರಾ, ಅದು ಆಗ್ಬಾರ್ದು ಅಂತಾನೆ. ಆವಾಗ ಆವಾಗ ಇದನ್ನ ದೇವರ ಒಂದು ಲಾನ ನೀವು ಓದಿ ನೀವು ಸರಿ ಆಗ್ಬೇಕು ಅಂತಾನೆ ಇದನ್ನ ಇಡಬೇಕು ಅಂತ ಹೇಳ್ತಾರೆ ಸಹೋದರ ಸಹೋದರೇ. ಸೊ ಈ ಮಂಜುಷು ಅಥವಾ ಈ ದೇವದರ್ಶನದ ಗೂಡಾರ ದೇವದರ್ಶನದ ಒಂದು ವಿಷಯಗಳನ್ನ ಹಲೋ ಹೇಳಿ ಸಿಸ್ಟರ್. ಬ್ರದರ್, ಮಂಜುಷ್ ಅಂದ್ರೆ ಏನ್ ಬ್ರದರ್? ಮಂಜುಷ್ ಈ ಒಂದು ಟ್ಯಾಬರ್ನಾಕಲ್ ಬ್ರದರ್ ಹೇಳಿದಾರಲ್ಲ, ಟ್ಯಾಬರ್ನಾಕಲ್ ಒಳಗೆ ಆರ್ಕ್ ಆಫ್ ಕವರ್ನೆಂಟ್ ಇದೆಯಲ್ಲ, ಆರ್ಕ್ ಆಫ್ ಕವರ್ನೆಂಟ್ ನೇ ಕನ್ನಡದಲ್ಲಿ ನಾವು ಮಂಜುಷು ಅಂತ ಹೇಳ್ತೀವಿ. ಸಾರಿ ಸಿಸ್ಟರ್, ಅದನ್ನ ನಾನು ವಿವರಿಸಿಲ್ಲ. ಒಳ್ಳೆ ಪ್ರಶ್ನೆ. ಓಕೆನಾ, ಈ ಮಂಜುಷು ಅಂತ ಹೇಳುವಾಗ ಆ ಆರ್ಕ್ ಆಫ್ ಕವರ್ನೆಂಟ್ ಒಳಗೆ ಆ ಮೋಸ್ಟ್ ಹೋಲಿಯಲ್ಲಿ ಏನೆಲ್ಲ ಇತ್ತು ಅಂತ ಬ್ರದರ್ ನಮ್ಗೆ ಹೇಳಿರ್ತಾರೆ ಅಲ್ವಾ? ಏನೆಲ್ಲ ಆರ್ಕ್ ಆಫ್ ಕವರ್ನೆಂಟ್ ಆ ಒಂದು ಮೋಸ್ಟ್ ಹೋಲಿಯಲ್ಲಿ ಇತ್ತು ಅಂದ್ರೆ, ಆರ್ಕ್ ಆಫ್ ಕವರ್ನೆಂಟ್ ಒಂದು ಮಾತ್ರನೇ ಇದ್ದದನ್ನ ನಮ್ಗೆ ಹೇಳಿದ್ರು ಅಲ್ವಾ? ಸೊ ಆ ಆರ್ಕ್ ಆಫ್ ಕವರ್ನೆಂಟ್ ಇರುವ ಮೋಸ್ಟ್ ಹೋಲಿ ಬಂದು ದೇವರ ಪ್ರಸನ್ನತೆ ಅಲ್ಲಿ ಇದೆ ಅಂತ ಹೇಳಿ ಇಸ್ರೇಲ್ ಜನ ನಂಬಿದ್ರು, ಅದಕ್ಕೆ ಸಾಕ್ಷಿಗಳು ಅಧಿಕವಾಗಿತ್ತು ಅಂತ ನೋಡ್ತೀವಿ ಅಲ್ವಾ? ಸೊ ಈ ಟ್ಯಾಬರ್ನಾಕಲ್ಲಿ ನಾವು ನೋಡ್ದಂಗೆ ಹೋಲಿ ಮತ್ತೆ ಮೋಸ್ಟ್ ಹೋಲಿ, ಹೋಲಿಯಲ್ಲಿ ಏನಿತ್ತು ಅಂತ ನೋಡ್ಬೇಕಾದ್ರೆ ಮೂರು ವಸ್ತುಗಳಿತ್ತು. ಒಂದು ಆ ಒಂದು ಊಟದ ಮೇಜೆ ಅಲ್ವಾ, ಆ ಒಂದು ಬ್ರೆಡ್ ನ ಇಡುವ ಒಂದು ಒಂದು ಟೇಬಲ್, ಇನ್ಸೆನ್ಸ್ ಆಲ್ಟರು, ಆಮೇಲೆ ಒಂದು ಲ್ಯಾಂಪ್ ಸ್ಟ್ಯಾಂಡ್ ಅಲ್ವಾ, ಇದು ಮೂರು ಇದ್ದದನ್ನ ನೋಡ್ತೀವಿ. ಅದ್ರ ಒಳಗೆ ಹೋದಾಗ ಈ ಮಂಜುಷ ಇತ್ತು ಅಂತ ನೋಡ್ತೀವಿ. ಸೊ ಈಗ ಏನಂತ ನೋಡ್ತೀವಿ ಅಂದ್ರೆ, ಈ ಒಂದು ಮಂಜುಷನ್ನ ನೀವು ಸಪರೇಟ್ ಆಗಿ ನೀವು ನೋಡಿದ್ರೆ ಇಸ್ರೇಲ್ ಜನಾಂಗದಲ್ಲಿ ಈ ಮಂಜುಷು ಹೆಂಗ ಆಗೋಯ್ತು ಅಂತ ನೋಡ್ಬೇಕಾದ್ರೆ ಒಂದು ಉದಾಹರಣೆಗೆ ನಾವು ನೋಡೋಣ. ಏನಂತ ನೋಡ್ಬೇಕಾದ್ರೆ ಈ ಮಂಜುಷು ದಾವಿದನು ಈ ಒಂದು ಕಾಲ ಸಮಯಗಳೆಲ್ಲ ನಾವು ನೋಡುವಾಗ ಮೋಶೆ ಕಾಲ ಸಮಯದಲ್ಲಿ ಹಂಗೇ ನಾವು ಬರುವಾಗ ಒಂದು ಸಮಯದಲ್ಲಿ ಈ ಮಂಜುಷು ಎಲ್ಲಿ ಇತ್ತು ಅಂತಾನೆ ಗೊತ್ತಿಲ್ಲ. ಆವಾಗ ಏಲಿ ಅನ್ನುವ ಒಬ್ಬ ಯಾಜಕ ಅಲ್ವಾ, ಆ ಯಾಜಕನ ಒಂದು ಕಾಲ ಸಮಯದಲ್ಲಿ ಈ ಮಂಜುಷು ಇವರ ಬಲಿ ಇದ್ದದನ್ನ ನಾವು ರೆಕಾರ್ಡ್ ನೋಡ್ತೀವಿ ಅಲ್ವಾ? ಸೊ ಈಗ ನಮ್ಗೆ ಮನಸ್ಸಿಗೆ ಬಂದ ನಮ್ಗೆ ಈಗ ಏನಾಗಿತ್ತು ಅಂದ್ರೆ,
ಒಂದು ವಿಷಯ ಜ್ಞಾಪಕ ಬರ್ದಿರ್ತದೆ ಏನಂದ್ರೆ ಏಲಿ ಟೈಮಲ್ಲಿ ಅವರ ಇಬ್ಬರು ಮಕ್ಕಳನ್ನು ಯಾಜಕರಾಗಿದ್ರು, ಏಲಿ ಒಬ್ಬ ಪ್ರಧಾನ ಯಾಜಕರಾಗಿದ್ರು. ಆ ಸಮಯದಲ್ಲೇ ಸಾಮುವೇಲ ಇದ್ದಂತ ನೋಡ್ತೀವಿ ಅಲ್ವಾ, ಸ್ಯಾಮ್ಯುಯೆಲ್ ಇದ್ರು. ಆ ಸ್ಯಾಮ್ಯುಯೆಲ್ ಇದ್ದ ಟೈಮಲ್ಲಿ ಈ ಒಂದು ಆರ್ಕ್ ಆಫ್ ಕವರ್ನೆಂಟ್ ಅಥವಾ ಮಂಜೂಷು ಇವರ ಮಧ್ಯದಲ್ಲಿ ಇತ್ತು, ಇಸ್ರೇಲ್ ಜನರ ಮಧ್ಯದಲ್ಲಿ. ಆವಾಗ ಇದು ಹೆಂಗ ಆಗೋಗಿತ್ತು ಅಂತ ನೋಡ್ಬೇಕಾದ್ರೆ ಇದು ಒಂದು ಮ್ಯಾಜಿಕ್ ಬಾಕ್ಸ್ ತರ ಆಗೋಗಿದ್ರೆ ಅವರಿಗೆ. ಆ ಒಂದು ಮಂಜೂಷು ಅವ್ರ ಮಧ್ಯದಲ್ಲಿ ಇದ್ರೆ ದೇವರು ಅವರ ಸಂಗಡ ಇದ್ದಾರೆ ಅಂತ ಅವರು ಒಂದು ಭಾವನೆಯಲ್ಲಿದ್ರು. ಆದರೆ ದೇವರು ಯಾವಾಗ ಅವ್ರ ಸಂಗಡ ಇರ್ತಾರೆ ಅನ್ನೋ ಒಂದು ಮನಸ್ಥಿತಿ ಅವರಿಂದ ಒಟ್ಟೋಗಿತ್ತು. ಇವರು ಹೆಂಗಾದ್ರೂ ಜೀವನ ಮಾಡ್ಲಿ, ಹೆಂಗಾದ್ರೂ ಇವ್ರು ಬದುಕ್ಲಿ, ದೇವರ ವಿರುದ್ಧವಾಗಿ ಅವ್ರ ಕೆಲಸಗಳನ್ನ ಮಾಡ್ಲಿ, ಆದರೆ ದೇವರು ಆತ ಅವರ ಸಂಗಡ ಇರ್ತಾರೆ ಎನ್ನುವ ಒಂದು ತಪ್ಪು ಭಾವನೆ ಅವರಲ್ಲಿ ಬಂದಿದ್ದನ್ನ ನಾವು ನೋಡ್ಬೋದು. ಅದಕ್ಕೋಸ್ಕರನೇ ಈ ಏಲಿಯ ಒಂದು ಸಮಯದಲ್ಲಿ ಆ ಇಬ್ಬರು ಮಕ್ಕಳನ್ನ ನಾವು ನೋಡುವಾಗ ಅಲ್ಲಿ ಏನಾಗಿತ್ತು ಅಂತ ನೋಡ್ಬೇಕಾದ್ರೆ ಆ ಇಬ್ಬರು ಮಕ್ಕಳು ಮಾಡಿರುವ ತಪ್ಪು ಅಲ್ಲಿ ಅಧಿಕವಾಗಿ ನಾವು ಓದಿದೀವಿ ಅಲ್ವಾ. ಸೊ ಇದೇ ಒಂದು ಕಾಲ ಸಮಯದಲ್ಲಿ ಒಂದು ಘಟನೆ ಏನ್ ನಡೀತಾ ಇದೆ ಅಂದ್ರೆ, ಈ ಏಲಿ ಸಮಯದಲ್ಲಿ ಇಸ್ರೇಲರ ವಿರುದ್ಧವಾಗಿ ಬರುವ ವಿರೋಧಿಗಳು ಅಥವಾ ಎದುರಾಳಿಗಳು ಅಥವಾ ಎನಿಮೀಸ್ ಏನ್ ಮಾಡ್ತಾರಂದ್ರೆ, ಈಗ ಅವ್ರನ್ನ ಅಟ್ಯಾಕ್ ಮಾಡಕ್ ಬರ್ತಾರೆ. ಆವಾಗ ಇಸ್ರೇಲ್ ಜನ ಏನ್ ಮಾಡ್ತಾರಂದ್ರೆ, ಪರ್ಟಿಕ್ಯುಲರ್ ಆಗಿ ಏಳಿ ಮಕ್ಕಳು ಏನ್ ಮಾಡ್ತಾರಂದ್ರೆ, ಈ ಮಂಜುಷನ್ನ ಮುಂದೆ ತಗೊಂಡೋಗ್ಬಿಟ್ರೆ ದೇವರು ನಮ್ಮನ್ನ ಕಾಪಾಡ್ತಾರೆ ಅಂತ ಹೇಳಿ ಒಂದು ಮ್ಯಾಜಿಕ್ ಬಾಕ್ಸ್ ತರ ಇದನ್ನ ಮುಂದೆ ಕಳಿಸಿದ್ರು ಸಹೋದರ ಸಹೋದರರೇ. ಆದ್ರೆ ದೇವರ ಒಂದು ನ್ಯಾಯ ತೀರ್ಪು ಅಥವಾ ದೇವರ ಒಂದು ವಿಷಯ ಏನಾಗಿತ್ತು ಅಂತ ನೋಡ್ಬೇಕಾದ್ರೆ, ಆ ಯುದ್ಧದಲ್ಲಿ ಏಳಿಯ ಇಬ್ರು ಮಕ್ಕಳು ಅಲ್ಲಿ ಸತ್ರು ಅಂತ ನೋಡ್ತೀವಿ. ಆ ಒಂದು ವಿಷಯನ ಕೇಳಿ ಏಳಿನೂ ಅಲ್ಲಿ ಸತ್ರು ಅಂತಾನೆ ನಾವು ನೋಡ್ತೀವಿ ಸಹೋದರ ಸಹೋದರೇ. ಇದು ನಾವು ನೋಡ್ಬೇಕಾದ್ರೆ 1 ಸ್ಯಾಮುವೇಲ 1:13 ನೋಡ್ಬೋದ್ರಿ. 1 ಸ್ಯಾಮುಯೆಲ್ 1:3. ಆಕೆಯು 1 ಸ್ಯಾಮುಯೆಲ್ 1:3. ಅವನು ಪ್ರತಿ ವರ್ಷವೂ ಸೇನಾಧೀಶ್ವರನಾದ ಯಹೋವನಿಗೆ ಯಜ್ಞವನ್ನು ಸಮರ್ಪಿಸಿ ಆತನನ್ನು ಆರಾಧಿಸುವುದಕ್ಕೋಸ್ಕರ ತನ್ನ ಊರಿನಿಂದ ಶಿಲೋವಿಗೆ ಹೋಗುತ್ತಿದ್ದನು. ಅಲ್ಲಿ ಏಲಿಯ ಮಕ್ಕಳಾದ ಹೊಫ್ನಿ ಫಿನೆಹಾಸ್ ಎಂಬುವರು ಯಹೋವನ ಯಾಜಕರಾಗಿದ್ದರು. ಯಲ್ಕಾನನು ಯಜ್ಞ ಸಮರ್ಪಿಸಿದಾಗೆಲ್ಲ ಸೊ ಈ ರೆಫರೆನ್ಸ್ ಎಲ್ಲ ಏನಕ್ಕೆ ಕೊಡ್ತೀರಿ ಅಂದ್ರೆ, ನೀವು ಪರ್ಸನಲ್ ಆಗಿ ಸ್ಟಡಿ ಮಾಡುವಾಗ ಈ ಒಂದು ವಿಷಯಗಳೆಲ್ಲ ನೀವು ಓದ್ಕೊಂಡು ಹೋಗ್ಬೇಕಾಗುತ್ತೆ. ನಮಗೆ ಟೈಮ್ ಕಡಿಮೆ ಇರೋದ್ರಿಂದ ಒಂದು ಘಟನೆ ಒಂದು ಹಿಸ್ಟ್ರಿನ ಹಂಗೆ ನಾನು ಹೇಳ್ಕೊಂಡು ಹೋಗ್ಬಿಡ್ತೀನಿ. ನೀವು ಮನೆಯಲ್ಲಿ ಇದನ್ನ ಓದಿ ನೀವು ತಿಳ್ಕೊಂಡ್ರೆ ಇನ್ನೂ ಸ್ವಲ್ಪ ಸ್ಪಷ್ಟ ಆಗುತ್ತೆ ನಿಮಗೆ. ಓಕೆನಾ? ಸೊ ಹಂಗಿರುವಾಗ ಈ ಒಂದು ಏಲಿಯ ಮಕ್ಕಳು ಮಾಡಿದ ಒಂದು ತಪ್ಪಿನಿಂದ ಅಲ್ಲಿ ಇಸ್ರೇಲ್ ಜನರಿಗೆ ಒಂದು ಸೋಲು ನೋಡಿದ್ರು. ಆ ಮಂಜುಷನ್ನ ಫಿಲಿಸ್ತೀನಿಯರ್ ಏನ್ ಮಾಡ್ಬಿಟ್ರು ಅಂದ್ರೆ ಅದನ್ನ ತಗೊಂಡು ಹೋಗ್ಬಿಟ್ರು ಅಂತ ನೋಡ್ತೀವಿ. ಸೊ ಹಂಗಿರುವಾಗ ಸಹೋದರ ಸಹೋದರರೇ, ಈ ಒಂದು ವಿಷಯಗಳನ್ನ ನೋಡುವಾಗ ಫಿಲಿಸ್ತೀನಿಯರ್ ತಗೊಂಡೋಗಿ ಅವರಲ್ಲಿ ಸುಮಾರು ಪ್ರಾಬ್ಲಮ್ಗಳಾಗತ್ತೆ. ಅದಾದ ಮೇಲೆ ಏನ್ ಮಾಡ್ತಾರಂತ ನೋಡ್ಬೇಕಾದ್ರೆ, ಅವರು ಮತ್ತೆ ಇಸ್ರೇಲ್ ಜನಾಂಗಕ್ಕೆ ಇಸ್ರೇಲ್ ಪ್ರಾಂತ್ಯಕ್ಕೆ ಆ ಮಂಜುಷನ್ನ ಕಳಿಸೋದನ್ನು ನಾವು ಓದಿದೀವಿ. ಓಕೆನಾ? ಸೊ ಹಿಂಗಿರುವಾಗ ಅದು ಯಾವಾಗ ಇಸ್ರೇಲ್ ಪ್ರಾಂತ್ಯಕ್ಕೆ ಬರ್ತದೋ ಆವಾಗ ಏನಾಗತ್ತಂದ್ರೆ, ಈ ಮಂಜುಷನ್ನ ಆ ಬಾರ್ಡರ್ಗೆ ಬಂದಾಗ ಆ ಮಂಜುಷು ಏನ್ ಮಾಡ್ತಾರಂದ್ರೆ, ಅಭಿದ್ನಾಬ್ ಎನ್ನುವ ಒಬ್ಬ ವ್ಯಕ್ತಿಯ ಮನೆಯಲ್ಲಿ ಆ ಒಂದು ಮಂಜುಷ್ ಪೆಟ್ಟಿಗೆಯನ್ನ ಇಟ್ಟು ಇಸ್ರೇಲ್ ಜನರು ಅಲ್ಲೇ ಆ ಮಂಜುಷ್ ಪೆಟ್ಟಿಗೆ ಇದ್ದದನ್ನು ನಾವು ರೆಕಾರ್ಡ್ ನೋಡ್ಬೋದು. ಓಕೆನಾ? ಇದು ಎಲ್ಲಿ ನೋಡ್ಬೋದು ಅಂದ್ರೆ, ಅದೇ 1 ಸ್ಯಾಮುಯೆಲ 7:1 1 ಸ್ಯಾಮುಯೆಲ್ 7:1-2. ಆಗ ಕಿರ್ಯಾತ್ಯಾಮಿನಲ್ಲಿರುವ ನವರು ಬಂದು ಯಹೋವನ ಮಂಜೂಷವನ್ನು ತೆಗೆದುಕೊಂಡು ಹೋಗಿ ಗುಡ್ಡದ ಮೇಲೆ ವಾಸವಾಗಿದ್ದ ಅಭಿನಾದಾಬನ ಮನೆಯಲ್ಲಿಟ್ಟು ಅವನ ಮಗನಾದ ಎಲ್ಲಾ ಜನನನ್ನು ಅದರ ಸೇವೆಗೋಸ್ಕರ ಪ್ರತಿಷ್ಠಿಸಿದರು. ಓಕೆ. ಸೊ ಇಲ್ಲಿ ಅಭಿದ್ನಾಬ್ ಮನೆಯಲ್ಲಿ ಈಗ ಆ ಮಂಜುಷ್ ಇದೆ ಅಂತ ನಾವೊಂದು ಬ್ಯಾಕ್ ಗ್ರೌಂಡ್ ನೋಡ್ಕೊಂಡ್ವಿ. ಓಕೆನಾ? ಸೊ ಈಗ ದಾವಿದನು ಎಲ್ಲಿಂದ ಈ ಮಂಜುಷನ್ನ ತರಬೇಕು ಅಂತ ನೋಡ್ಬೇಕಾದ್ರೆ,
ಆತನ ರಾಜ್ಯಭಾರ ಬಂದಾಗ ಈ ಮಂಜುಷನ್ನ ಅಭಿಜ್ಞಾಬ್ ಎನ್ನುವ ವ್ಯಕ್ತಿಯ ಮನೆಯಿಂದ ಇದನ್ನ ತರಕ್ಕೆನೆ ಅಲ್ಲಿ ನಾವು ವಚನ ಓದಿದ್ವಿ, ಹೋಗಿ ಎಲ್ಲಾ ದೊಡ್ಡವರ ಹತ್ರ ಕೇಳ್ಕೊಂಡು ಅವರ ಸಮ್ಮತಿಯಿಂದ ಏನ್ ಮಾಡ್ತಾರೆ ಅಂದ್ರೆ ಆ ಒಂದು ಮಂಜುಷನ್ನ ತರಕ್ಕೆ ಪ್ಲಾನ್ ಮಾಡೋದನ್ನೇ ನಾವು ನೋಡಿದ್ವಿ. ಓಕೆನಾ? ಸೊ ಈಗ ನಮ್ ಬ್ಯಾಕ್ ಗ್ರೌಂಡ್ ಗೊತ್ತಾಗೋಯ್ತು, ಎಲ್ಲಿತ್ತು ಮಂಜುಷು, ಯಾಕೆ ಅಲ್ಲಿ ಬಂತು. ಸೊ ಅಲ್ಲಿಂದ ದಾವಿದನಿಗೆ ತರೋದಕ್ಕೆ ಪ್ಲಾನ್ ಮಾಡ್ತಾ ಇದಾರೆ ಅಂತ ನಾವು ನೋಡಿದ್ವಿ ಆ ಘಟನೆಯಲ್ಲಿ. ಸೊ ಹಂಗಿರುವಾಗ ಸಹೋದರ ಸಹೋದರರೇ, ದಾವಿದನ ಒಂದು ಮನಸ್ಥಿತಿನ ಒಂದು 5 ನಿಮಿಷ ನಾವು ಸ್ವಲ್ಪ ಗಮನ ಕೊಟ್ರೆ ಆತನ ಒಂದು ದೇವರ ಮೇಲೆ ಆತನಿಗಿದ್ದ ಒಂದು ಪ್ರೀತಿನ ಅಲ್ಲಿ ನಮಗೆ ತೋರಿಸುತ್ತೆ. ದೇವರ ಮೇಲೆ ಆತನ ಹೃದಯದಲ್ಲಿ ಎಷ್ಟು ಒಂದು ಪ್ರೀತಿ ಇತ್ತು, ಎಷ್ಟು ದೇವರನ್ನ ಪೂಜಿಸ್ತಾ ಇದ್ರು, ಎಷ್ಟು ದೇವರ ಮೇಲೆ ನಂಬಿಕೆನು ವಿಶ್ವಾಸ ಇತ್ತು ಅಂತ ಈ ಒಂದು ಘಟನೆಯಲ್ಲಿ ನಮಗೆ ಗೊತ್ತಾಗುತ್ತೆ. ಅಲ್ಲಿ ಹೇಳ್ತಾರೆ ಸೌಲನ ಕಾಲದಲ್ಲಿ ಅಲಕ್ಷ್ಯವಾಗಿ ಇದ್ದಿದ್ದ ಮಂಜುಷನ್ನ ಈಗ ನಾವು ಅದಕ್ಕೆ ಗಣವನ್ನ ಕೊಟ್ಟು ಅದಕ್ಕೆ ಒಂದು ಒಳ್ಳೆ ಒಂದು ಆರ್ಭಾಟ ಅಥವಾ ಒಳ್ಳೆಯ ಒಂದು ಫಂಕ್ಷನ್ ಅಥವಾ ಫೆಸ್ಟಿವಲ್ ಮಾಡಿ ಅದನ್ನ ನಾವು ಯೆರೂಸಲೇಮಿಗೆ ತರೋಣ ಅಂತ ಹೇಳುವಾಗ ಅವರಲ್ಲಿದ್ದ ಒಂದು ಮನಸ್ಥಿತಿ ನಾನು ನೋಡಬೇಕು ಸಹೋದರ ಸಹೋದರರೇ. ಸೊ ಈ ಒಂದು ವಿಷಯಗಳನ್ನ ನೋಡುವಾಗ ಆ ವಚನ ಏನ್ ಹೇಳ್ತಾರ ಅಂತ ನೋಡ್ಬೇಕಾದ್ರೆ ಅಲ್ಲಿ ಆ ಒಂದು ಆಸೆನ ಅಲ್ಲಿ ವ್ಯಕ್ತಪಡಿಸಿದಾಗ ಅಲ್ಲಿರುವ ಜನರು ಅವರ ಒಂದು ದೃಷ್ಟಿಗೆ ಅದೇನಾಗಿತ್ತಂತೆ, ತುಂಬಾ ಒಳ್ಳೇದಾಗಿತ್ತಂತೆ, ಅದರಿಂದ ನೀನ್ ಮಾಡು ಅಂತ ಅಲ್ಲಿ ಎಲ್ಲಾರು ಅವ್ರಿಗೆ ಹೇಳೋದ್ರಿಂದ ಅವ್ರು ಆ ವಿಷಯನ ಮಾಡಕ್ಕೆ ಅವ್ರು ಮುಂದ್ ಬಂದ್ರು ಅಂತ ನೋಡ್ತೀವಿ ಸಹೋದರ ಸಹೋದರೇ. ಸೊ ಆ ರೀತಿಯ ಒಂದು ವಿಚಾರಗಳನ್ನ ನಾವು ನೋಡುವಾಗ ನಮ್ಗೆ ತುಂಬಾ ಚೆನ್ನಾಗಿ ಗೊತ್ತಿದೆ ಆ ಘಟನೆನ ನಿಧಾನಕ್ಕೆ ನಾವು ನೋಡ್ಕೊ ಬರ್ಬೇಕಾದ್ರೆ ಆ ಒಂದು ಸಮ್ಮತಿನ ಅಥವಾ ಆ ಒಂದು ಪರ್ಮಿಷನ್ನ ತಗೊಂಡು ಇವ್ರು ಏನ್ ಮಾಡ್ತಾರೆ ಅಂದ್ರೆ 30,000 ಇಸ್ರೇಲ್ ಜನಾಂಗದಲ್ಲಿ ಇದ್ದ ತುಂಬಾ ಮುಖ್ಯವಾದ ಒಂದು ಟ್ರೈಬಲ್ ಇರುವ ಮುಖ್ಯವಾದ ವ್ಯಕ್ತಿಗಳು, ಯಾಜಕರು ಇವ್ರನ್ನೆಲ್ಲ ಏನ್ ಮಾಡ್ತಾರೆ ಅಂದ್ರೆ ಕರ್ಕೊಂಡು ಹೋಗಿ ಅಲ್ಲಿ ಆ ಒಂದು ಮಂಜೂಷ್ ಪೆಟ್ಟಿಗೆನ ಈಗ ಯೆರೂಸಲೇಮ್ ತರೋದಕ್ಕೆ ಪ್ರಿಪೇರ್ ಮಾಡ್ತಾ ಇದ್ದಾರೆ. ಸೊ ಈ ಒಂದು ಘಟನೆಯಲ್ಲಿ, ಈ ಒಂದು ಹಿಸ್ಟ್ರಿಯಲ್ಲಿ ನೀವು ತುಂಬಾ ಗಮನ ಕೊಡೋದು ಏನಂದ್ರೆ ದಾವಿದನ ಮನಸ್ಸು, ಆತನ ಒಳ್ಳೆಯ ಯಾವುದೇ ವಿಧವಾದ ಒಂದು ಕಪಟತನ ಇಲ್ಲದೆ ಇರುವ ಒಂದು ಮನಸ್ಸು. ದೇವರನ್ನ ಪ್ರೀತಿಸಬೇಕು, ದೇವರ ಕೆಲಸದಲ್ಲಿ ನಾವು ದೇವರು ಮೆಚ್ಚುಗೆಯಾಗಿ ಇರುವಂತೆ ನಡ್ಕೋಬೇಕು ಅನ್ನುವ ಒಂದು ಮನಸ್ಥಿತಿ ಆತನಲ್ಲಿದ್ದದನ್ನ ನಾವು ಕಂಟಿನ್ಯೂಸ್ ಆಗಿ ನೋಡ್ಕೊಂಡು ಹೋಗೋಣ ಈ ಸಬ್ಜೆಕ್ಟ್ ಅಲ್ಲಿ. ಓಕೆನಾ? ಸೊ ಹಂಗಿರುವಾಗ ದಾವಿದನಿಗೆ ಏನ್ ಮಾಡಿದ್ರು ಅಂದ್ರೆ ಎಷ್ಟು ಆತನಲ್ಲಿದ್ದ ಒಂದು ಛಲ, ಆತನಲ್ಲಿದ್ದ ಒಂದು ಪ್ರೀತಿನ ಹೆಂಗ್ ವ್ಯಕ್ತಪಡಿಸ್ಬೇಕು ಅಂತ ಹೇಳಿ ಎಂತ ಒಂದು ಸಮಾರಂಭವನ್ನ ಅಲ್ಲಿ ರೆಡಿ ಮಾಡಿದ್ರು ಅಂದ್ರೆ 30,000 ಜನ ಇಸ್ರೇಲ್ ಜನದಲ್ಲಿ ಮುಖ್ಯವಾದ ಜನಗಳನ್ನ ಇನ್ವಿಟೇಷನ್ ಕೊಟ್ಟು ಆ ಕಿರಿಯಾತ್ ಜಾಮೀರ್ ಎನ್ನುವ ಒಂದು ಜಾಗಕ್ಕೆ ಹೋಗಿ ಈ ಅಭಿಜ್ಞಾ ಮನೆಯಿಂದ ಈಗ ಏನ್ ಮಾಡ್ತಾ ಇದಾರೆ ಅಂದ್ರೆ ಆ ಒಂದು ಮಂಜೂಷ್ ಪೆಟ್ಟಿಗೆಯನ್ನ, ಆ ಒಂದು ಆರ್ಕ್ ಆಫ್ ಕವರ್ನೆಂಟ್ ನ ಈಗ ಯೆರೂಸಲೇಮ್ ತರೋ ಪ್ರಿಪರೇಷನ್ ಅಲ್ಲಿ ದಾವಿದನು ಹೋಗಿದ್ದಾರೆ. ಹೆಂಗಿರ್ಬೇಕು ಯೋಚನೆ ಮಾಡಿ, ಸಮಾರಂಭ ಅಲ್ವಾ, ಹೆಂಗಿರ್ಬೇಕು ನೋಡಿ ಆ ಒಂದು ಒಂದು ಫೆಸ್ಟಿವಲ್ ವಾತಾವರಣ ಅಲ್ಲಿ ಅಲ್ವಾ. ಸೊ ಈ ಒಂದು ಫೆಸ್ಟಿವಲ್ ವಾತಾವರಣ ಬರುವಾಗ ಸಹೋದರ ಸಹೋದರರೇ, ಅಲ್ಲಿ ನಡೆದ ಒಂದು ವಿಷಯವನ್ನ ನಿಧಾನಕ್ಕೆ ನಾವು ನೋಡುವಾಗ ದಾವಿದನು ಇಷ್ಟೆಲ್ಲಾ ಪ್ರೀತಿಸುವ ದೇವರನ್ನ ಒಂದು ಒಳ್ಳೆ ಒಂದು ದೊಡ್ಡ ಸಮಾರಂಭ ಮಾಡಿ ಅದನ್ನ ತಗೋ ಬರ್ಬೇಕು ಅಂತ ಪ್ಲಾನ್ ಮಾಡಿ ಹೋದಾಗ ಅಲ್ಲಿ ನಡೆದಿರುವ ವಿಷಯಗಳು ನಮ್ಗೆ ತುಂಬಾ ಚೆನ್ನಾಗಿ ಗೊತ್ತಿರುವಂತ ವಿಷಯ ಅಲ್ವಾ. ಏನಪ್ಪಾ ಅಂತ ನೋಡ್ಬೇಕಾದ್ರೆ ಎಲ್ಲಾ ಆ ಒಂದು ಮಂಜುಷನ್ನ ಎತ್ತಿನ ಗಾಡಿ ಮೇಲೆ ಕೂರಿಸಿ ಅಲ್ವಾ, ಅದಕ್ಕೆ ಒಳ್ಳೆ ಒಂದು ಅಲಂಕಾರ ಮಾಡಿ ಅದನ್ನ ಯೆರೂಸಲೇಮಿಗೆ ತರುವ ಒಂದು ಸಮಯದಲ್ಲಿ ಅಲ್ಲಿ ನಡೆದಿರುವ ಘಟನೆ ನೋಡ್ಬೇಕಾದ್ರೆ ಆ ಎತ್ತಿನ ಗಾಡಿ ಸ್ವಲ್ಪ ಜಾರದಾಗ ಅಥವಾ ಸ್ವಲ್ಪ ಒಂದ್ ಕಡೆ ವಾಲ್ಕೊಂಡಾಗ ಆ ಒಂದು ಮಂಜುಷು ಕೆಳಗೆ ಬೀಳ್ಬೋದು ಅಂತೇಳಿ ಅದರ ಪಕ್ಕ ನಡೆದಿರುವ ಒಬ್ಬ ವ್ಯಕ್ತಿನೇ ಊಜಾ. ಈ ಊಜಾ ಯಾರು ಅಂತ ನಾವು ಸ್ವಲ್ಪ ಹಿಂದೆ ನಮ್ಮ ಒಂದು ವೇದದಲ್ಲಿರುವ ಒಂದು ಹಿಸ್ಟ್ರಿ ನಾವು ಚೆಕ್ ಮಾಡಿದ್ರೆ ಈ ಊಜಾ ಬಂದು ಅಭಿನಾಬ್ ಎನ್ನುವ ಒಂದು ವ್ಯಕ್ತಿಯ ಮನೆಯಲ್ಲಿ ಆ ಒಂದು ಮಂಜುಷ್ ಇತ್ತಲ್ರಿ, ಆ ಅಭಿನಾಬ್ ವ್ಯಕ್ತಿಯ ಮಗನಾಗಿ ಇರುವಂತ ವ್ಯಕ್ತಿನೇ ಈ ಊಜಾ. ಸೊ
ಈ ಒಂದು ಅಭಿಜ್ಞಾ ಮನೆಯಲ್ಲಿ ಎಷ್ಟು ವರ್ಷ ಈ ಒಂದು ಮಂಜೂಷ ಇತ್ತು ಅಂತ ನಾವು ಸತ್ಯವೇದದಲ್ಲಿ ನಾವು ಓದ್ ನೋಡ್ಬೇಕಾದ್ರೆ 20 ವರ್ಷ ಕಾಲ ಇವರ ಮನೆಯಲ್ಲಿ ಈ ಮಂಜೂಷು ಇತ್ತು. ಸೊ ಹಂಗಾದ್ರೆ ಸೌಲು ರಾಜ್ಯಭಾರ ಮಾಡುವಾಗ ಅತಿ ಹೆಚ್ಚಾದ ಸಮಯ ಈ ಮಂಜೂಷು ಈ ಅಭಿಜ್ಞಾ ಮನೆಯಲ್ಲಿತ್ತು. ಆದ್ರೆ ಸೌಲನು ಅದಕ್ಕೆ ಪ್ರಾಮುಖ್ಯತೆ ಕೊಡದೆ ಅದನ್ನ ಅಲ್ಲೇ ಬಿಟ್ಟಿದ್ದನ್ನು ನಮಗೆ ಒಂದು ರೆಕಾರ್ಡ್ ಆಗಿದೆ ಅಂತ ನೋಡ್ತೀವಿ ಸಹೋದರ ಸಹೋದರರೇ. ಸೊ ಹಂಗಿರುವಾಗ ಈ ಒಂದು ಟೈಮಲ್ಲಿ ಈ ಮಂಜೂಷನ್ನ ತರುವಾಗ ಆ ಊಸ ಅದು ಜಾರಿ ಕೆಳಗ್ ಬೀಳ್ಬೋದು ಅಂತೇಳಿ ಅದು ದೇವರ ಒಂದು ಮಂಜೂಷ ಆಗಿದೆ ಅಂತೇಳಿ ಅದನ್ನ ಬಿಗಿಯಾಗಿ ಹಿಡಿದು ನಿಲ್ಸಕ್ಕೆ ಹೋದ ಊಸ ಅಲ್ಲೇ ಶತ್ರು ಅಂತ ನಮಗೆ ರೆಕಾರ್ಡ್ ಆಗಿದೆ ಅಂತ ನಾವು ನೋಡ್ತೀವಿ. ಸೊ ಈ ಘಟನೆ ನಡೆದಾಗ ದಾವೀದನ ಮನಸ್ಸು ಏನಾಗಿರ್ಬೇಕು ಸ್ವಲ್ಪ ಯೋಚನೆ ಮಾಡೋದು ಅಲ್ವಾ. ನನ್ನಲ್ಲಿ ಇಷ್ಟು ಪ್ರೀತಿ ದೇವರ ಮೇಲೆ, ದೇವರ ಒಂದು ಮಂಜೂಷು ಅಥವಾ ದೇವರ ಒಂದು ಪ್ರೆಸೆನ್ಸು ಜೆರುಸಲೇಮಲ್ಲಿ ಇರಲಿ ಅಂತ ನನ್ನ ಆಸೆ ಎಷ್ಟಿತ್ತು. ನಾನು ಎಷ್ಟು ಜನರನ್ನ ಕರ್ಕೊಂಡೋಗಿ ಒಂದು ದೊಡ್ಡ ಸಮಾರಂಭದಿಂದ ದೇವರನ್ನ ಪ್ರೀತಿ ದೇವರ ಮೇಲೆ ನನ್ನ ಪ್ರೀತಿಯನ್ನ ವ್ಯಕ್ತಪಡಿಸೋದಕ್ಕೆ ಇಷ್ಟು ದೊಡ್ಡ ಒಂದು ಪ್ರೊಸೆಷನ್ನು ಇಷ್ಟು ದೊಡ್ಡ ಒಂದು ವೈಭವನ್ನ ಮಾಡಿ ರೆಡಿ ಮಾಡಿ ನಾನು ಹೋದ್ಮೇಲೆ ದೇವರು ನನ್ನ ಪ್ರೀತಿ ಮೇಲೆ ಗಮನ ಕೊಟ್ಟಿಲ್ವಾ? ದೇವರು ನಾನು ಮಾಡಿರುವ ಈ ಒಂದು ಪ್ರಾಮಾಣಿಕದ ಕೆಲಸದ ಮೇಲೆ ನನಗೆ ಯಾಕೆ ದೇವರು ಈ ಒಂದು ವಿಷಯವನ್ನ ಮಾಡಿಬಿಟ್ರು ಅಂತ ಹೇಳಿ ತುಂಬಾ ದುಃಖ ಪಟ್ಕೊಂಡ. ನಾನು ಯಾವ ತಪ್ಪು ಮಾಡ್ಬಿಟ್ಟೆ ಅಂತ ಈ ವ್ಯಕ್ತಿನ ಸಾಯಿಸ್ಬಿಟ್ರು ದೇವರು ಅಂತ ತುಂಬಾನೇ ಮನಸ್ಸಲ್ಲಿ ಅವರು ನೊಂದ್ಕೋಬಿಟ್ರು ಅಂತಾನು ನಾವು ನೋಡ್ತೀವಿ ಸಹೋದರ ಸಹೋದರರೇ. ಹಂಗಿರುವಾಗ ಏನ್ ಮಾಡಿದ್ರು ಅಂದ್ರೆ, ಈಗ ಈ ಮಂಜೂಷನ್ನ ಯೆರೂಸಲೇಮಿಗೆ ತರೋದಕ್ಕೆ ನನಗೆ ಭಯ ಆಗ್ತಾ ಇದೆ, ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲ. ನಾನು ಇಷ್ಟೆಲ್ಲ ದೇವರ ಮೇಲೆ ನಂಬಿಕೆ ಇಟ್ಟು ದೇವರನ್ನ ಪ್ರೀತಿ ಮಾಡಿರುವ ವ್ಯಕ್ತಿ ನಾನು ಇನ್ನು ಏನ್ ಮಾಡಬಲ್ಲೆ ದೇವರಿಗೆ? ಸೊ ಅದರಿಂದ ಈ ಮಂಜೂಷನ್ನ ಏನ್ ಮಾಡ್ತೀನಿ, ಇಲ್ಲೇ ಬಿಟ್ಬಿಡ್ತೀನಿ ಅಂತ ಹೇಳಿ ಆ ದಾರಿ ಎಷ್ಟು ಅರ್ಧ ದಾರಿಗೋ ಇಲ್ಲ ಕಾಲ್ ದಾರಿಗೆ ಬಂದಿರ್ತಾರೆ, ಆ ಅರ್ಧ ದಾರಿಯಲ್ಲಿ ಆಗಿರುವ ಘಟನೆಯ ಒಂದು ವಿಚಾರವನ್ನ ನೋಡಿ ಇವ್ರು ಏನ್ ಮಾಡ್ತಾರೆ ಅಂದ್ರೆ, ಅರ್ಜೆಂಟ್ ಆಗಿ ಆ ಮಂಜೂಷನ್ನ ರೋಡಲ್ಲಿ ಬಿಡಕ್ಕಾಗಲ್ಲ ದಾರಿಯಲ್ಲಿ. ಅದರಿಂದ ಆ ದಾರಿ ಪಕ್ಕ ಇದ್ದ ಒಬ್ಬ ವ್ಯಕ್ತಿಯ ಮನೆಯಲ್ಲಿ ಆ ಮಂಜೂಷನ್ನ ಇಟ್ಟು ದಾವಿದನು ಯೆರೂಸಲೇಮಿಗೆ ಹಿಂದಿರುಗ್ತಾನೆ ಅಂತ ನಮಗೆ ವಚನಗಳು ಹೇಳ್ತದೆ ಸಹೋದರ ಸಹೋದರರೇ. ಸೊ ಈ ವ್ಯಕ್ತಿಯ ಮನೆ, ಈ ಒಂದು ದಾರಿಯ ಒಂದು ಪಕ್ಕ ಇದ್ದ ವ್ಯಕ್ತಿಯ ಮನೆ ಯಾರು ಅಂತ ನೋಡ್ಬೇಕಾದ್ರೆ, ಓಬೇದ್ ಏದೋಮ್ ಎನ್ನುವ ವ್ಯಕ್ತಿಯ ಮನೆಯಲ್ಲಿ ಇದನ್ನ ಇಟ್ಟು ಇವರು ಇಮ್ಮಿಡಿಯೇಟ್ ಆಗಿ ದಾವಿದ್ ಏನ್ ಮಾಡ್ತಿರ್ತಾರೆ, ಈ ರಿಟರ್ನ್ಸ್ ಬ್ಯಾಕ್ ಟು ದ ಅವರು ಯೆರೂಸಲೇಮ್ಗೆ ಹಿಂದಿರುಗ್ತಾರೆ ಅಂತ ನೋಡ್ತೀವಿ. ಈ ವಚನವನ್ನ ನಾವು 2 ಸಾಮುವೇಲ 6:9-11 2 ಸಾಮುವೇಲ್ 6:9-11 ಓದೋಣ. ಆ ದಿವಸ ದಾವೀದನು ಯೆಹೋವನಿಗೆ ಭಯಪಟ್ಟು ಯೆಹೋವನ ಮಂಜೂಷವನ್ನು ನಾನಿರುವಲ್ಲಿಗೆ ತೆಗೆದುಕೊಂಡು ಹೋಗುವುದು ಹೇಗೆ ಎಂದುಕೊಂಡು ಅದನ್ನು ದಾವೀದ ನಗರಕ್ಕೆ ತರಲಲ್ಲದೆ ಗತ್ ಊರಿನ ಒಬೇದೆದೋಮನ ಮನೆಗೆ ಕಳುಹಿಸಿದನು. ಯೆಹೋವನ ಮಂಜೂಷವು ಗತ್ ಊರಿನ ಒಬೇದೆದೋಮನ ಮನೆಯಲ್ಲಿ 3 ತಿಂಗಳು ಇತ್ತು. ಆ ಕಾಲದಲ್ಲಿ ಯೆಹೋವನು ಅವನನ್ನೂ ಅವನ ಮನೆಯವರನ್ನು ಆಶೀರ್ವದಿಸಿದನು. ಓಕೆ ಸಿಸ್ಟರ್, ನೋಡಿ ಈ ಒಂದು ವಿಷಯವನ್ನ ನಾವು ಓದುವಾಗ ದಾವಿದನ ಮೇಲೆ, ದಾವಿದನು ದೇವರ ಮೇಲೆ ದೇವರಿಗೆ ತೋರಿಸಿದಂತ ಪ್ರೀತಿ, ಅವರಿಗೆ ಕೊಡುವಂತ ಘನ ಮನ ಮಾನ ಎಲ್ಲಾನು ಎತ್ತು ಎಷ್ಟು ಅವ್ರ ಕೈಯಲ್ಲಿ ಸಾಧ್ಯನೋ ಅಷ್ಟನ್ನು ಪ್ಲಾನ್ ಮಾಡಿದ್ರು. ಆದ್ರೆ ದೇವರು ಅದನ್ನ ಅಂಗೀಕರಿಸಿಲ್ಲ. ಯಾಕೆ ಅಂತಾನು ನಾವು ನೋಡೋಣ ಬರುವಂತ ಒಂದಷ್ಟು ಕಾಲ ಸಮಯದಲ್ಲಿ. ಸೊ ಇಲ್ಲಿ ಸಹೋದರ ಸಹೋದರರೇ, ಒಂದು ಮುಖ್ಯವಾದ ಒಂದು ವಿಷಯ ಏನು ಅಂತ ನೋಡ್ಬೇಕಾದ್ರೆ ನೀವು ಸ್ವಲ್ಪ ಒಂದು ಗಮನ ಆರಿಸೋಣ. ಏನು ಅಂದ್ರೆ, ಇದೇ ಮಂಜೂಷು ಫಿಲಿಸ್ತೀನಿಯರ ಒಂದು ಕೈಯಲ್ಲಿ ವಶಕ್ಕೆ ಅದು ಸಿಕ್ಕಾಗ ಫಿಲಿಸ್ತೀನಿಯರ್ ಏನೆಲ್ಲ ಯಾವ್ದೆಲ್ಲ ರೀತಿಯಲ್ಲಿ ಅದನ್ನ ಏನ್ ಮಾಡಿರ್ಬೋದ್ರಿ, ಅದನ್ನ ಹ್ಯಾಂಡಲ್ ಮಾಡಿರ್ಬೋದು ಅಲ್ವಾ. ಅದ್ರ ಮೇಲೆ ಕೂತಿರ್ಬೋದಾಗಿತ್ತು, ಅದನ್ನ ತಗೊಂಡೋಗಿ ಎಲ್ಲೋ ಒಂದ್ ಕಡೆ ದೇವಸ್ಥಾನದಲ್ಲಿ ಇಟ್ಟಿರ್ಬೋದಾಗಿತ್ತು, ಇದೆಲ್ಲ ಅವ್ರು ಮಾಡಿದ್ರು ಅಲ್ವಾ. ಆದ್ರೆ ಅಲ್ಲಿ ದೇವರು ಆ ಫಿಲಿಸ್ತೀನಿಯರಿಗೆ ಇಸ್ರೇಲ್ ಜನಕ್ಕೆ ಕೊಡುವಂತ ಶಾಪ ಅಥವಾ ಇಸ್ರೇಲ್ ಜನರಿಗೆ ಪನಿಷ್ ಮಾಡಿರೋ ತರ ಫಿಲಿಸ್ತೀನಿಯರನ್ನ ಅವ್ರು ಪನಿಷ್ ಮಾಡಿಲ್ಲ. ಯಾಕಂದ್ರೆ ಆ ಫಿಲಿಸ್ತೀನಿಯರಿಗೆ ಆ ಮಂಜೂಷಿನ ಬಗ್ಗೆ ಅರಿವಿಲ್ಲ.
ಅಲ್ವಾ? ಆದ್ರೆ ಘಟನೆಗಳು ಅಲ್ಲಿ ಮಾಡಿದಾಗ ಏನಾದ್ರೂ ಭಯ ಹೊಂದಿ ಅವರು ವಾಪಸ್ಸು ಇನ್ ಕಳಿಸೋದನ್ನ ನಾವು ಗಮನಕ್ಕೆ ತರಬೇಕು. ಆದ್ರೆ ಸಹೋದರ ಸಹೋದರರೇ, ಈ ಮಂಜೂಷಿನ ಬಗ್ಗೆ ಗೊತ್ತಿರುವ ಇಸ್ರೇಲರ ಒಂದು ಪ್ರಾಂತ್ಯದಲ್ಲಿ ಇದು ಬಂದಾಗ ಅದನ್ನ ತಪ್ಪಾಗಿ ಅವ್ರು ಹ್ಯಾಂಡಲ್ ಮಾಡುವಾಗ ದೇವರು ಏನ್ ಮಾಡ್ತಾರೆ ಅಂತ ನೋಡ್ಬೇಕಾದ್ರೆ ಸಹೋದರ ಸಹೋದರರೇ, ಹತ್ತತ್ರ 50,000 ಮಂದಿನ ಒಂದ್ಸರಿ ಏನ್ ಮಾಡ್ತಾರ್ರಿ, ಸಾಯಿಸ್ತಾರೆ. ಇದನ್ನ ನಾವು ಎಲ್ಲಿ ನೋಡೋಣ ಅಂದ್ರೆ 1 Samuel 6:19 ಓದನ್ರಿ. 1 Samuel 6:19. ಬೆತ್ಷೆಮೆಷಿನವರು ಯಹೋವನ ಮಂಜೂಷದಲ್ಲಿ ಹಣಕಿ ನೋಡುತ್ತಿದ್ದರಿಂದ ಯಹೋವನು ಅವರಲ್ಲಿ 70 ಮಂದಿಯನ್ನು ಸಾಯಿಸಿದನು. ಇದಲ್ಲದೆ 50,000 ಜನರು ಮರಣ ಹೊಂದಿದರು. ಓಕೆ ಸಿಸ್ಟರ್, ನೋಡಿ, ಇದೆಲ್ಲ ಇಸ್ರೇಲ್ ಜನರು ದೇವರ ಒಂದು ಆ ಮಂಜೂಷನ್ನ ತಪ್ಪಾಗಿ ಹ್ಯಾಂಡಲ್ ಮಾಡಿರೋದ್ರಿಂದ ಇಷ್ಟು ಜನನ ಪನಿಷ್ ಮಾಡಿದ್ರು ದೇವರು, ಅಲ್ವಾ? ಆದ್ರೆ ಫಿಲಿಸ್ತೀನಲ್ಲಿ ನೋಡ್ಬೇಕಾದ್ರೆ ಆ ತರ ರೆಕಾರ್ಡ್ ಎಲ್ಲೂ ಇಲ್ಲ. ಆದ್ರೆ ಆದ್ರೆ ಆ ತೊಂದರೆಗಳನ್ನ ಬಂತು ಅವ್ರಿಗೆ. ಆದ್ರೆ ಇಷ್ಟು ಜನ ಸಾಯಿಸಿರೋ ಒಂದು ಘಟನೆ ನಾನು ನೋಡಲ್ಲ, ಅಲ್ವಾ? ಸೊ ಇಲ್ಲಿ ಇನ್ನೊಂದು ವಿಷಯನ ಏನ್ ನೋಡ್ಬೇಕಾ ಅಂತ ನೋಡ್ಬೇಕಾದ್ರೆ, ದಾವಿದನ ಒಂದು ಪ್ರೀತಿ ಅಥವಾ ದಾವಿದನ ಮನಸ್ಸು ದೇವರ ಮೇಲೆ ಅತಿ ಹೆಚ್ಚಾಗಿ ಪ್ರಾಮಾಣಿಕವಾಗಿ ಇದ್ದಿದ್ದನ್ನ ನಾವು ನೋಡ್ತೀವಿ. ವಚನ ಏನ್ ಹೇಳ್ತದೆ ಅಂದ್ರೆ, ಎಲ್ಲಾ ಸಮಯಗಳಲ್ಲೂ ದಾವಿದನ ಸಂಗಡ ದೇವರು ಇದ್ರು ಅಂತ ಒಂದು ವಚನ ನಾವು ಓದಿದ ಮೇಲೆ ನಾವು ಗೊತ್ತಾಗುತ್ತೆ. 1 Samuel 18:14. 1 Samuel 18:14. ಯಹೋವನು ಇವನ ಸಂಗಡ ಇದ್ದಿದ್ದರಿಂದ ಎಲ್ಲಾ ಕಾರ್ಯಗಳಲ್ಲಿ ಇವನು ವಿವೇಕದಿಂದ ನಡೆಯುತ್ತಿದ್ದನು. ಇದು ದಾವಿದನ ಒಂದು ರೆಕಾರ್ಡ್, ಓಕೆನಾ? ಈ ತರ ಸುಮಾರು ವಚನಗಳಿದೆ, ನಮ್ಗೆ ಟೈಮ್ ಇಲ್ಲದಿರೋದ್ರಿಂದ ಇಲ್ಲಿ ನಾವು ನೋಡ್ಬೇಕಾದ್ರೆ ದಾವಿದನ ಸಂಗಡ ದೇವರು ಇದ್ರು, ಇದು ದಾವಿದನಿಗೆ ಗೊತ್ತಿತ್ತು. ಸೊ ದಾವಿದನು ಯೋಚನೆ ಮಾಡಿದ್ದು ಅಥವಾ ನಿರ್ಧಾರ ತಗೊಂಡಿದ್ದು ಎಲ್ಲಾ ಸಮಯಗಳಲ್ಲೂ ದೇವರು ಅವರ ಸಂಗಡ ಇದ್ದಾರೆ ಅಂತ ಹೇಳಿ ದಾವಿದನಿಗೆ ಒಂದು ಕಾನ್ಫಿಡೆನ್ಸ್ ಇತ್ತು. ಅದಕ್ಕೋಸ್ಕರನೇ ಈ ಸಮಾರಂಭವನ್ನ ಅವ್ರು ಏರ್ಪಡಿಸಿದ್ರು. ಆದ್ರೆ ಈ ಸಮಾರಂಭ ಅದು ಏನ್ರಿ, ಅದು ಒಂದು ಫೇಲ್ಯೂರ್ ಆಗಿ ಆದಾಗ ದಾವಿದನಿಗೆ ಏನಾಯ್ತು ಅಂದ್ರೆ, ದೇವರು ನನ್ನ ಸಂಗಡ ಇದ್ದಾರಾ ಅನ್ನುವ ಒಂದು ಪ್ರಶ್ನೆ ಆತನಲ್ಲಿ ಹುಟ್ಟಿದ್ದು ನಾವು ನೋಡ್ತೀವಿ ಸಹೋದರ ಸಹೋದರರೇ. ಸೊ ಆ ರೀತಿ ಇರುವಾಗ ಈ ಒಂದು ಊಜಾವಿನ ಒಂದು ವಿಷಯವನ್ನ ನೋಡಬೇಕಾದ್ರೆ, 20 ವರ್ಷ ಕಾಲ ಈತನ ಮನೆಯಲ್ಲಿ ಮಂಜೂಷ್ ಇರೋದ್ರಿಂದ ಆ ಮಂಜೂಷಿಗೆ ಕೊಡುವಂತ ಒಂದು ಬೆಲೆ, ಆ ಮಂಜೂಷಿಗೆ ಕೊಡುವಂತ ಒಂದು ಘನಮಾನ ಅವರಲ್ಲಿ ಕಡಿಮೆ ಆಗಿರೋದ್ರಿಂದ ಮಂಜೂಷನ್ನ ಒಂದು ಗೊಂಬೆ ತರ ಅವರು ಯೂಸ್ ಮಾಡಿರ್ಬೋದು ಅಂತ ಹೇಳಿ ನಾವು ನೋಡ್ತೀವಿ. ಯಾಕೆ ಅಂದ್ರೆ 20 ವರ್ಷ ಕಾಲ ಅವ್ರ ಮನೆಯಲ್ಲಿದ್ರು ಯಾವುದೇ ವಿಧವಾದ ವಚನಗಳು ಅವರ ಮನೆಯಲ್ಲಿ ದೇವರ ಒಂದು ಪ್ರಸನ್ನತೆ ಇತ್ತು ಅಥವಾ ದೇವರ ಆಶೀರ್ವಾದ ಇತ್ತು ಅಂತ ಎಲ್ಲೂ ರೆಕಾರ್ಡ್ ಆಗಿಲ್ಲ. ಆದರೆ ಇದೇ ಘಟನೆ ಆದ ಮೇಲೆ ಓಬೇದೇದೋಮ್ ಎನ್ನುವ ಮನೆಯಲ್ಲಿ ಆ ಒಂದು ಮಂಜೂಷಿ ಇತ್ತು. 3 ತಿಂಗಳು ಮಾತ್ರ ಇತ್ತು ಆ ಮಂಜೂಷು. ಆದ್ರೆ ವಚನ ಹೇಳ್ತದೆ ದೇವರು ಅವರ ಮನೆಯನ್ನ ಆಶೀರ್ವದಿಸಿದ್ರು ಅಂತ ರೆಕಾರ್ಡ್ ಆಗಿದ್ದಾರೆ. ಯೋಚನೆ ಮಾಡಿ, ಇದೆಲ್ಲ ನಾವು ಬೈಬಲ್ ಅಲ್ಲಿ ಓದ್ಕೊಂಡು ಹೋಗ್ಬಿಡ್ತೀವಿ ಸ್ಟೋರಿ ತರ, ಬಟ್ ಸಹೋದರ ಸಹೋದರರೇ ಇದು ಹಿಸ್ಟ್ರಿ ರೀ, ಸ್ಟೋರಿ ಅಲ್ಲ. ಯಾವ್ದೋ ಒಂದು ಕಥೆನ ಹಂಗ ಬಿಲ್ಟ್ ಮಾಡ್ಕೊಂಡು ಹೋಗಿಲ್ಲ ರೀ, ಇದು ಹಿಸ್ಟ್ರಿ, ನಡೆದಿರೋ ಹಿಸ್ಟ್ರಿ. ಆ ನಡೆದಿರೋ ಹಿಸ್ಟ್ರಿಯಲ್ಲಿ ದೇವರ ಒಂದು ಪೋಷಣೆ ಅಥವಾ ದೇವರ ಒಂದು ಯೋಜನೆ ಹೆಂಗಿತ್ತು ಅಂತ ನಾವು ನಿಧಾನಕ್ಕೆ ನೋಡ್ಕೊಂಡು ಹೋಗ್ಬೇಕು. ಇದೆಲ್ಲ ನಮಗೆ ಒಂದು ಮಾದರಿಯಾಗಿ ಕೊಟ್ಟಿದ್ದಾರೆ, ಒಂದು ಎಕ್ಸಾಂಪಲ್ ಆಗಿ ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ಇದನ್ನ ನಾವು ಗಮನ ಕೊಡ್ತಾ ಇದ್ವಿ ಸಹೋದರ ಸಹೋದರರೇ. ಸೊ ಹಂಗಿರುವಾಗ ಈ ಒಂದು ವಿಷಯಗಳನ್ನ ನಾವು ನಿಧಾನಕ್ಕೆ ಯೋಚನೆ ಮಾಡಿ ನೋಡುವಾಗ ಸಹೋದರ ಸಹೋದರರೇ ನಮ್ಗೆ ತುಂಬಾ ಕೇರ್ಫುಲ್ ಆಗಿ ಒಂದಷ್ಟು ವಿಷಯಗಳನ್ನ ನಮ್ಗೆ ತಿಳಿಸ್ತಾರೆ. ಯಾಕೆ ಅಂತ ನೋಡ್ಬೇಕಾದ್ರೆ ಸಹೋದರ ಸಹೋದರರೇ, ದಾವಿದನ ಒಂದು ಮನಸ್ಥಿತಿ ಹೆಂಗಿತ್ತು ಅಂತ ನಾವು ನೋಡ್ಬೇಕಾದ್ರೆ ಒಂದು ವಚನವನ್ನ ನಾವು ಓದೋಣ. ಅದರಲ್ಲಿ ನಿಮ್ಗೆ ದಾವಿದನ ಒಂದು ಹೃದಯ ದೇವರ ಮೇಲೆ ಎಷ್ಟು ಹತ್ರ ಇತ್ತು ಅಂತ ನೋಡ್ಬೇಕಾದ್ರೆ 1 Samuel 13:8. 1 Chronicles 13:8. ದಾವಿದನು ಎಲ್ಲಾ ಇಸ್ರಾಯೇಲ್ಯರು ಕಿನ್ನರಿ, ಸ್ವರಮಂಡಲ, ದಮ್ಮಡಿ, ತಾಳ, ತುತ್ತೂರಿ ಇವುಗಳ ಧ್ವನಿಯೊಡನೆ ಪೂರ್ಣಾಸಕ್ತಿಯಿಂದ ಗೀತಗಳನ್ನು ಹಾಡುತ್ತಾ
ದೇವರ ಮುಂದೆ ನರ್ತನ ಮಾಡುತ್ತಾ ಹೋದರು. ನೋಡ್ರಿ, ಇದು ಅವರು ದೇವರನ್ನ ಪೂಜಿಸುವ ಒಂದು ವಿಷಯವನ್ನ ಹೇಳ್ತಾರೆ. ದೇವರನ್ನ ಹೆಂಗ್ ವರ್ಷಿಪ್ ಮಾಡ್ತಾ ಇದ್ರು ಅಂದ್ರೆ, ಔಟ್ವರ್ಡ್ಲಿ ಅವ್ರು ಏನ್ ಮಾಡ್ತಾ ಇದ್ರು ಅಂದ್ರೆ, ಅವ್ರು ಅಷ್ಟು ಒಂದು ಛಲದಿಂದ ಅದು ವಚನ ಹೇಳ್ತದೆ, ವಿತ್ ಆಲ್ ದೇರ್ ಮೈಟ್ ಅಂತೆ, ಅವ್ರಿಗಿದ್ದ ಎಲ್ಲಾ ಶಕ್ತಿಯಿಂದ ದೇವರನ್ನ ಪೂಜಿಸ್ತಾ ಇದೀವಿ ಅಂತ ಆಚೆ ಅದನ್ನ ತೋರಿಸ್ತಾ ಇದ್ರು ಅಂತ ನೋಡ್ತೀವಿ ಸಹೋದರ ಸಹೋದರರೇ. ಆದರೆ ದೇವರ ಚಿತ್ತ ಆ ಒಂದು ಪೂಜೆ, ಆ ಒಂದು ವರ್ಷಿಪ್ ಮಾಡುವ ಒಂದು ಒಂದು ಟೈಪ್ ಅಲ್ಲಿ ದೇವರ ಒಂದು ಮೆಚ್ಚುಗೆ ಇತ್ತ ಅಂತ ನೋಡ್ಬೇಕಾದ್ರೆ ನಿಜವಾಗ್ಲೂ ಇಲ್ಲ ಅಂತ ನಾವು ನೋಡ್ಬೋದು ಅಲ್ವಾ. ಎಷ್ಟೋ ಸರಿ ನಾವು ದೇವರನ್ನ ವರ್ಷಿಪ್ ಮಾಡ್ತೀವಿ, ಅದು ಗೀತೆಗಳಲ್ಲಿ ಇರ್ಲಿ, ಅದು ಯಾವುದೇ ರೀತಿಯ ಒಂದು ಔಟ್ವರ್ಡ್ಲಿ ಎಷ್ಟೋ ವಿಷಯಗಳನ್ನ ನಾವು ದೇವರನ್ನ ವರ್ಷಿಪ್ ಮಾಡ್ತೀವಿ, ದೇವರ ಮೇಲೆ ನಮ್ಮ ಪ್ರೀತಿ ಇದೆ ಅಂತ ತೋರಿಸ್ತೀವಿ. ಆದ್ರೆ ದೇವರು ನಮ್ಮ ಹೃದಯವನ್ನ ಓದುವ ದೇವರಾಗಿದ್ದಾರೆ. ನಮ್ಮ ಅಂತರಾಳದಲ್ಲಿ ನನ್ನ ಮನಸ್ಥಿತಿ ಏನಿದೆ ಅಂತ ನೋಡುವ ದೇವರಾಗಿದ್ದಾರೆ. ಅದಕ್ಕೋಸ್ಕರ ನಾವು ತುಂಬಾ ಕೇರ್ಫುಲ್ ಆಗಿರ್ಬೇಕು ಸಹೋದರ ಸಹೋದರರೇ. ಸೊ ಈ ರೀತಿಯ ಒಂದು ವಿಚಾರಗಳನ್ನ ನೋಡ್ಬೇಕಾದ್ರೆ ಎಂಥ ವಿಷಯಗಳನ್ನ ನಾವು ನೋಡ್ಬೇಕು ಅಂತ ನೋಡ್ಬೇಕಾದ್ರೆ, ಯಾವಾಗ ದಾವೀದನಿಗೆ ಈ ಒಂದು ವಿಷಯಗಳನ್ನ ನಾವು ನೋಡ್ತೀವೋ, ಯಾವಾಗ ದಾವೀದನಿಗೆ ಈ ಒಂದು ಕಾರ್ಯಗಳು ಗೊತ್ತಾಗ್ತೋ ಅಂತ ನೋಡ್ಬೇಕಾದ್ರೆ, ದಾವೀದನ ಒಂದು ವಿಷಯವನ್ನ ನೋಡ್ಬೇಕಾದ್ರೆ, ದಾವೀದನು ಆತನ ಮನಸ್ಸಿಗೆ ಯಾವುದು ಸಂತೋಷ, ದೇವರಿಗೆ ಯಾವುದು ಸಂತೋಷವಾಗಿದೆಯೋ ಅದನ್ನ ಮಾಡೋಣ ಅಂತ ಹೇಳಿ ಆತನ ಮನಸ್ಸಿಗೆ ಬಂದಂಗೆ ಅವ್ರು ವರ್ಷಿಪ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು ಅಲ್ವಾ. ಆತನ ಮನಸ್ಸಿಗೆ ಎಷ್ಟು ದೇವರಿಗೆ ಇದು ಸಂತೋಷ ಕೊಡಬಹುದು ಅಂತ ಹೇಳಿ ಆ ಯೋಜನೆಗಳನ್ನ ಮಾಡಿಕೊಂಡು ಆ ಒಂದು ಮಂಜುಷನ್ನ ತರಕ್ಬೋದು ಅಲ್ವಾ. ಆದ್ರೆ ದೇವರ ಚಿತ್ತ ಯಾವ ರೀತಿ ಆ ಮಂಜುಷು ತರಬೇಕು ಅಂತೇಳಿ ದೇವರ ಚಿತ್ತವನ್ನ ಅವರು ಗಮನ ಹರಿಸಿಲ್ಲ. ಅಲ್ಲಿ ಬಂದು ಅಲ್ಲಿರುವ ದೊಡ್ಡ ಆ ಇಸ್ರೇಲ್ ಜನದಲ್ಲಿ ಇದ್ದ ದೊಡ್ಡ ದೊಡ್ಡ ವ್ಯಕ್ತಿಗಳನ್ನ, ಆ ಇಸ್ರೇಲ್ ಜನಾಂಗದವ್ರನ್ನ ಅವರು ಸಜೆಷನ್ ಕೇಳಿದ್ರು ವಿನಃ ದೇವರು ಇದಕ್ಕೆ ಏನು ಪ್ರತಿಫಲ, ದೇವರು ಏನು ನನಗೆ ಆಜ್ಞೆ ಕೊಡ್ತಾರ ಅಂತೇಳಿ ದೇವ್ರ ಹತ್ರ ಅವ್ರು ಹೋಗೋದನ್ನ ಅಲ್ಲಿ ನಿಲ್ಸಿದ್ರು ಅಂತ ಒಂದು ಪಾಯಿಂಟ್ ಅನ್ನ ನಾವೇನ್ ಮಾಡ್ಬೇಕ್ರಿ, ನಾವು ಗಮನಕ್ಕೆ ತರಬೇಕು. ದಾವೀದನು ಇಷ್ಟು ದೊಡ್ಡ ಕೆಲಸವನ್ನ ಮಾಡ್ತಾ ಇದ್ದಾರೆ, ದೇವರ ಪ್ರಸನ್ನತೆ ಯೆರೂಸಲೇಮಿನಲ್ಲಿ ಇರಬೇಕು ಅಂತೇಳಿ ಆತರ ಮನಸ್ಸಲ್ಲಿ ಇತ್ತು. ಆದ್ರೆ ಅದೇ ಮನಸ್ಥಿತಿ ದೇವರ ಹತ್ರ ಇತ್ತ ಅಥವಾ ದೇವರು ಅದರಲ್ಲಿ ಸಂತೋಷ ಪಡ್ತಾರ ಅಂತೇಳಿ ಎಲ್ಲೂ ಅವ್ರು ಕೇಳಕ್ ಹೋಗಿಲ್ಲ. ಯಾಕೆ ಅಂದ್ರೆ ಆತನಲ್ಲಿದ್ದ ಒಂದು ಓವರ್ ಕಾನ್ಫಿಡೆನ್ಸ್. ಏನ್ ಓವರ್ ಕಾನ್ಫಿಡೆನ್ಸ್ ಅಂದ್ರೆ, ನಾನು ಏನೇ ಮಾಡಿದ್ರು ದೇವರು ನನ್ನ ಸಂಗಡ ಇದ್ದಾರೆ ಅಂತ ಹೇಳುವ ಒಂದು ಓವರ್ ಕಾನ್ಫಿಡೆನ್ಸ್ ಆತನಲ್ಲಿತ್ತು ಅಲ್ವಾ. ನಾನು ಏನೇ ನಿರ್ಧಾರ ತಗೊಂಡ್ರು ದೇವರು ಅದನ್ನ ಮೆಚ್ಚುತ್ತಾರೆ, ದೇವರು ನನ್ನ ಸಂಗಡ ಇದ್ದಾರೆ ಅಂತ ಹೇಳಿ ಅವರಲ್ಲಿ ಒಂದು ಅತಿ ಹೆಚ್ಚಾದ ಕಾನ್ಫಿಡೆನ್ಸ್ ಇತ್ತು. ಆದರೆ ಈ ಘಟನೆ ನಡೆದಾಗ ಅದು ತಪ್ಪು ಅಂತ ಆತನಿಗೆ ಅರ್ಥ ಆಯ್ತು ಸಹೋದರ ಸಹೋದರರೇ. ಸೊ ಈ ಒಂದು ವಿಷಯಗಳನ್ನ ನಾವು ನೋಡುವಾಗ ಸಹೋದರ ಸಹೋದರರೇ, ಈಗ ನಮ್ಗೆ ಒಂದು ಪ್ರಶ್ನೆ ಬರ್ಬೋದು. ಇಷ್ಟೆಲ್ಲ ಮಾತಾಡಿದ್ವಲ್ಲ, ಇದೆಲ್ಲ ನೋಡಿದ್ವಲ್ಲ, ಊಸಾ ಯಾಕೆ ಸಾಯ್ಬೇಕು ಅನ್ನುವ ಒಂದು ಪ್ರಶ್ನೆ ನಮ್ಗೆ ಬಂದಿರ್ಬೇಕು ಅಲ್ವಾ. ಸೊ ದಾವೀದನ ಮನಸ್ಸು ಒಳ್ಳೆಯ ಮನಸ್ಸಾಗಿತ್ತು, ದೇವರಿಗೆ ಮಾಡುವಂತ ಛಲ ಆತನಲ್ಲಿತ್ತು, ಊಸಾನು ಏನೋ ಅದ್ರಲ್ಲಿ ತಪ್ಪು ಮಾಡಿಲ್ಲ, ಅದು ಬೀಳ್ತದ ಅಂತೇಳಿ ಅದನ್ನ ಮುಟ್ಟಿದ್ರು, ಇದೆಲ್ಲಾನು ಒಳ್ಳೆಯ ರೀತಿಯಲ್ಲಿ ಇತ್ತಲ್ಲ, ಇದರಲ್ಲಿ ಯಾವ ಪಾಪ ಕಂಡು ಬಂತು ದೇವರಿಗೆ, ದೇವರಿಗೆ ಏನ್ ತಪ್ಪು ಕಂಡು ಬಂತು ಅಂತ ಊಸಾನ ಸಾಯಿಸಿದ್ರು ಅಂತ ಒಂದು ಪ್ರಶ್ನೆ ಬರ್ಬೋದು ಅಲ್ವಾ. ಎಷ್ಟೋ ಸರಿ ಈ ವಚನ, ಈ ಒಂದು ಘಟನೆ, ಈ ಒಂದು ಹಿಸ್ಟ್ರಿನ ಓದಿರ್ತೀವಿ, ಎಷ್ಟೋ ಸರಿ ನಾವು ಇದರ ಬಗ್ಗೆ ಮಾತಾಡಿರುವ ಸಹೋದರರ ವಿಷಯಗಳು ಕೇಳಿರ್ತೀವಿ. ಆದ್ರೆ ಯಾಕೆ ಊಸಾ ಸತ್ರು ಅಂತ ಎಷ್ಟೋ ಸರಿ ನಮ್ಗೆ ಇನ್ನ ಪ್ರಶ್ನೆಯಾಗೆ ಉಳಿದಿರ್ಬೋದು ಅಲ್ವಾ. ಆದ್ರೆ ಈ ದಿನದಲ್ಲಿ ಸ್ವಲ್ಪ ನಾವು ನಮ್ಮ ಗಮನವನ್ನ ಇದ್ರ ಬಗ್ಗೆ ನಾವು ಗಮನ ಕೊಟ್ರೆ ಇದರ ಒಂದು ಉತ್ತರನೂ ನಮಗೆ ಸತ್ಯವೇದದಲ್ಲಿ ಸಿಗತ್ತೆ. ಯಾಕಂತ ನೋಡ್ಬೇಕಾದ್ರೆ ಸಹೋದರ ಸಹೋದರರೇ, ದೇವರ ಚಿತ್ತವನ್ನ ನಮ್ಮ ಜೀವನದಲ್ಲಿ ನಾವು ಅತಿ ಹೆಚ್ಚಾದ ಗಮನ ಕೊಡಬೇಕು. ನಮ್ಮ ಚಿತ್ತದ ಪ್ರಕಾರ ದೇವರು ಸಂತೋಷ ಪಡಲ್ಲ. ನಮಗೆ ದೇವರನ್ನ ಈ ರೀತಿ ವರ್ಷಿಪ್ ಮಾಡಬೇಕು, ಆ ರೀತಿ ವರ್ಷಿಪ್ ಮಾಡಬೇಕು, ಇಷ್ಟು ಸರ್ವಿಸ್ ಮಾಡಬೇಕು, ಇಷ್ಟು ದೇವರ ಒಂದು ಉಳಿ ಏನ್ರಿ ಆ ಒಂದು ದೇವರ ಕೆಲಸದಲ್ಲಿ ನಾವು ತೊಡಗಬೇಕಂತೇಳಿ ನಮ್ದೇ ಒಂದು ಸಂತೋಷಗಳು,
ನಮ್ದೇ ಆದ ಒಂದು ಭಾವನೆಗಳಿದೆ, ಅದ್ರ ಪ್ರಕಾರ ಮಾಡ್ಕೊಂಡು ಹೋಯ್ತೀವಿ. ಆದ್ರೆ ದೇವರು ಈ ಯೋಜನೆಗೆ ನನ್ನ ಸಂಗಡ ಇದಾರಾ ಅಂತ ಕೇಳಿದ್ರೆ ಅದೇ ಪ್ರಶ್ನೆ ನಮ್ಗೆ ಯಾವಾಗ್ಲೂ ನಮ್ ಲೈಫ್ ಅಲ್ಲಿ ಇರ್ತದೆ ಅಲ್ವಾ. ಸೊ ವಿ ವರ್ಷಿಪ್ ಇನ್ ಸೋ ಮೆನಿ ವೇಸ್ ಅಲ್ವಾ. ಆದ್ರೆ ಆ ವರ್ಷಿಪ್ ಅಲ್ಲಿ ದೇವರು ಸಂತೋಷ ಪಡ್ತಾರ, ಇದನ್ನ ನಾವು ಯಾವಾಗ್ಲೂ ನೋಡ್ಬೇಕು ಸಹೋದರ ಸಹೋದರರೇ. ಸೊ ಹಂಗಿರುವಾಗ ಈ ಒಂದು ವಿಷಯಗಳನ್ನ ನಾವು ನೋಡುವಾಗ ಸಹೋದರ ಸಹೋದರರೇ, ಯಾಕೆ ದೇವರು ಈ ಒಂದು ಘಟನೆಯಲ್ಲಿ ಒಂದು ಈ ಒಂದು ವಿಷಯನ ಮಾಡಿದ್ರು ಅಂತ ನಾವು ಪ್ರಶ್ನೆ ಎಬ್ಸಿದಾಗ ಸಹೋದರ ಸಹೋದರರೇ, ಅಲ್ಲಿ ದೇವರು ದಾವಿದನು ಮಾಡಿದ ಒಳ್ಳೆ ಕಾರ್ಯಕ್ಕೆ ಅವನು ಅವ್ರನ್ನ ಮೆಚ್ಚಿಸ ಅವನ ಮೇಲೆ ಸಂತೋಷ ಪಡದೆ ಅವನ್ನ ಮೆಚ್ಚಿದೆ. ಅವ್ರು ಏನ್ ಮಾಡ್ತಾರೆ ಅಂದ್ರೆ ಒಂದು ವಿಷಯನ ದಾವಿದನಿಂದ ಎಕ್ಸ್ಪೆಕ್ಟ್ ಮಾಡ್ತಾರೆ. ಏನು ಅಂತ ನೋಡ್ಬೇಕಾದ್ರೆ ಸಹೋದರ ಸಹೋದರರೇ, ನೀನ್ ಮಾಡುವ ಎಲ್ಲಾ ಒಳ್ಳೆ ಕೃತ್ಯಗಳು ಅದು ಒಳ್ಳೆಯದಾಗಿರ್ಬೋದು, ಆದ್ರೆ ನನ್ನ ಆಜ್ಞೆಯ ಪ್ರಕಾರ ನಿನ್ನ ಜೀವನ ನೀನ್ ರೂಪಿಸ್ಕೊಂಡಿಲ್ಲ ಅಂದ್ರೆ ನಾನು ಎಂದಿಗೂ ಆ ಒಂದು ನೀನ್ ಮಾಡುವಂತ ಒಳ್ಳೆ ಕೃತ್ಯಗಳನ್ನ ನಾನು ಅಂಗೀಕಾರ ಮಾಡಲ್ಲ ಅಂತೇಳಿ ದೇವರು ಇಲ್ಲಿ ಸ್ಪಷ್ಟಪಡಿಸ್ತಾರೆ. ನಮ್ಮ ಜೀವನದಲ್ಲಿ ನಾವು ದೇವರಿಗೋಸ್ಕರ ನಮ್ಮ ಜೀವನ ಕೊಟ್ಟು ಈ ಸುವಾರ್ತೆಯ ಕಾರ್ಯದಲ್ಲಿ ನಾವು ಏನ್ ಮಾಡ್ಬೋದ್ರಿ, ತೊಡಗಿ ಅದರಲ್ಲೇ ಸಾಯ್ಬೋದು. ಆದರೆ ದೇವರ ಆಜ್ಞೆಯ ಪ್ರಕಾರ ದೇವರ ಚಿತ್ತದ ಪ್ರಕಾರ ಈ ಕೆಲಸಗಳನ್ನ ಮಾಡ್ತಾ ಇದ್ದೀನ ಅಂತೇಳಿ ನಾನು ನನ್ನ ಮನಸ್ಸಿಗೆ ಯಾವಾಗ್ಲೂ ತಂದ್ಕೋಬೇಕು. ಯಾಕಂದ್ರೆ ಈ ಒಂದು ಘಟನೆಯಲ್ಲಿ ನಡೆದಿರುವ ಸಾರಾಂಶ ಇಷ್ಟೇ, ದೇವರು ಆತರ ಆಜ್ಞೆಯ ಪ್ರಕಾರ ನಡೆಯೋರ ಮೇಲೆ ಅಥವಾ ಆಜ್ಞೆಯ ಪ್ರಕಾರ ನಡೀದೇ ಇದ್ರೆ ಅವನು ಎಂತ ದೇವರ ಮೇಲೆ ಎಂತ ಒಂದು ದೊಡ್ಡ ಭಕ್ತನಾಗಿದ್ರು ಅವರು ಮೆಚ್ಚಿಕೊಳ್ಳಲ್ಲ. ಇದು ಮುಖ್ಯವಾದ ಒಂದು ವಿಷಯ. ಸೊ ಹಂಗೆ ಏನ್ ಮಾಡ್ಬಿಟ್ರು ದಾವಿದು ಅಂತ ನಾವು ಒಂದು ಪ್ರಶ್ನೆ ಬರ್ಬೋದು ಅಲ್ವಾ. ದೇವರ ಆಜ್ಞೆಗೆ ವಿರುದ್ಧವಾಗಿ ಏನಪ್ಪ ಮಾಡ್ಬಿಟ್ರು ಅಂತ ನಮಗೊಂದು ಪ್ರಶ್ನೆ ಬರ್ಬೋದು. ಸೊ ಇದೇ ಪ್ರಶ್ನೆನೆ ದಾವಿದನಿಗೆ ಆ ದಿನದಲ್ಲಿ ಬಂತು. ಏನಂದ್ರೆ ಅಭಿಜ್ಞಾ ಮನೆಯಲ್ಲಿ 20 ವರ್ಷ ಕಾಲ ಇತ್ತು, ಅದು ಯಾವ ರೀತಿ ಇತ್ತು ಎಲ್ಲ ಏನಾಗೈತ್ರಿ, ಅದು ಅದನ್ನ ಅಲಕ್ಷ್ಯ ಪಟ್ಟು ಅದನ್ನ ಇಟ್ಟು ಬಂದಿದ್ರು. ನಾನು ಅದನ್ನ ತಗೊಬಂದು ಅಲಂಕಾರ ಮಾಡಿ ಯೆರೂಸಲೇಮಲ್ಲಿ ಒಂದು ಒಂದು ದೇವಾಲಯವನ್ನ ಕಟ್ಟಿ ಅಲ್ಲಿ ಇಡೋಣ ಅಂತ ಮಾಡಿದ ಮನಸ್ಸು ದೇವರಿಗೆ ಮೆಚ್ಚಿಯಾಗಿಲ್ವಾ ಅಂತ ನೋಡಿದಾಗ ಅದೇ ದಾವಿದನು ಯೆರೂಸಲೇಮ್ಗೆ ಓಡ್ ಬಂದ್ರು. ಓಬೇದೇದೋ ಮನೆಯಲ್ಲಿ ಇತ್ತು 3 ತಿಂಗಳಲ್ಲಿ ಓಬೇದೇದೋ ಮನೆ ದೇವರ ಆಶೀರ್ವದಿಸುವ ನೋಡುವಾಗ ದಾವಿದನಿಗೆ ಒಂದು ಕ್ವಶನ್ ಮಾರ್ಕ್ ಬಂದ್ಬಿಡ್ತು. ಈ 3 ಮಂತ್ಸ್ ಅಲ್ಲಿ ಹೌ ಕ್ಯಾನ್ ಗಾಡ್ ಬ್ಲೆಸ್ ಓಬೇದೇದೋಮ್? ಸೊ ಆ ಮಂಜುಷಲ್ ಏನೋ ಒಂದು ವಿಶೇಷತೆ ಇದೆ, ದೇವರ ಪ್ರಸನ್ನತೆ ಇನ್ನೂ ಇದೆ, ದೇವರು ಇನ್ನೂ ಅಲ್ಲಿ ಆ ಒಂದು ಮಂಜುಷಲ್ಲಿ ಆತನ ಪ್ರಸನ್ನತೆ ತೋರಿಸ್ಕೋತಾರ ಅಂತೇಳಿ ಅವರು ಹುಡುಕಕ್ಕೆ ಸ್ಟಾರ್ಟ್ ಮಾಡಿದ್ರು ಅಲ್ವಾ. ಎಲ್ಲಿ ತಪ್ಪಾಯ್ತು ಅಂತ ಹುಡುಕಕ್ಕೆ ಅವರು ಪ್ರಾರಂಭ ಮಾಡಿದ್ರು ಅಂತ ನೋಡ್ತೀವಿ ಸಹೋದರ ಸಹೋದರರೇ. ಆ ಒಂದು ಕಾಲ ಸಮಯದಲ್ಲಿ ನಾವು ನೋಡ್ಬೇಕಾದ್ರೆ ದಾವಿದನಿಗೆ ಸತ್ಯವೇದದ ಅಥವಾ ಅವ್ರಿಗಿರುವ ಗ್ರಂಥದಲ್ಲಿ ಅದನ್ನ ಹುಡುಕಿದ್ರು, ಯಾವ ರೀತಿ ದೇವರ ಒಂದು ದೇವದರ್ಶನ ಗೂಡಾರವನ್ನು ಅಲ್ಲಿ ಸೆಟಪ್ ಮಾಡಬೇಕು, ಯಾರು ಯಾವ್ದನ್ನ ಮುಟ್ಟಬೇಕು, ಯಾರು ಯಾವ್ದನ್ನ ಮುಟ್ಟಬಾರ್ದು, ಯಾರು ಅದನ್ನ ಹೊತ್ಕೊಂಡು ಹೋಗ್ಬೇಕು, ಇದೆಲ್ಲಾನು ದೇವರು ಇಸ್ರೇಲ್ ಜನಕ್ಕೆ ತುಂಬಾ ಬಿಡಿ ಬಿಡಿಯಾಗಿ ಸ್ಪಷ್ಟವಾಗಿ ಹೇಳಿ ಅದನ್ನ ರೆಕಾರ್ಡ್ ಮಾಡಿದ್ರು. ಇದನ್ನ ಈಗ ಓದಕ್ಕೆ ಏನ್ ಮಾಡಿದ್ರಿ ದಾವಿದನು ಇದನ್ನ ಸರ್ಚ್ ಮಾಡಿ ಅದನ್ನ ಹುಡುಕಕ್ಕೆ ಪ್ರಯತ್ನ ಪಟ್ರು. ಆವಾಗ ಗೊತ್ತಾಯ್ತು ದಾವಿದನು ಮಾಡಿದ ತಪ್ಪು ಆತನಿಗೆ ಅರಿವಾಯ್ತು. ಏನು ತಪ್ಪು ಅರಿವಾಯ್ತು ಅಂದ್ರೆ ಆ ಮಂಜುಷನ್ನ ಹ್ಯಾಂಡಲ್ ಮಾಡೋ ಒಂದು ವಿಧಾನ ಅಲ್ಲಿ ಕರೆಕ್ಟ್ ಆಗಿರ್ಲಿಲ್ಲ. ದೇವರ ಪರಿಶುದ್ಧವಾದ ವಾಕ್ಯಗಳನ್ನ ಹ್ಯಾಂಡಲ್ ಮಾಡೋ ಒಂದು ಏನ್ರಿ ಒಂದು ವಿಧಾನ ಸರಿಯಾಗಿರ್ಲಿಲ್ಲ. ಅಲ್ಲಿ ಪ್ರಾಮಾಣಿಕವಾಗಿದ್ದ ದಾವಿದು, ಆದರೆ ದೇವರ ಆಜ್ಞೆಗಳಿಗೆ ಒಬೀಡಿಯನ್ಸ್ ಆಗಿರ್ಲಿಲ್ಲ, ಅದಕ್ಕೆ ವಿಧೇಯನಾಗಿರ್ಲಿಲ್ಲ. ಪ್ರಾಮಾಣಿಕತೆ ಮುಖ್ಯ, ಅದಕ್ಕಿಂತ ಮುಖ್ಯ ದೇವರಿಗೆ ವಿಧೇಯರಾಗಿರೋದು, ದೇವರ ವಾಕ್ಯಕ್ಕೆ ವಿಧೇಯರಾಗಿರೋದು. ಇದೇ ನಮ್ಗೆ ಒಂದು ಮುಖ್ಯವಾದ ಸಾರಾಂಶ ಅಲ್ವಾ. ಒಬೀಡಿಯನ್ಸ್ ಇಸ್ ಬೆಟರ್ ದನ್ ಸ್ಯಾಕ್ರಿಫೈಸ್. ನಮ್ಮ ಲೈಫ್ ಅಲ್ಲಿ ದೇವರಿಗೋಸ್ಕರ ಏನೆಲ್ಲ ಸ್ಯಾಕ್ರಿಫೈಸ್ ಮಾಡ್ಬೋದು, ಆದ್ರೆ ದೇವರಿಗೆ ಮೆಚ್ಚುಗೆ ಆಗಿರ್ಬೇಕು, ದೇವರ ವಾಕ್ಯಕ್ಕೆ ಅದು ಅನುಗುಣವಾಗಿರ್ಬೇಕು, ದೇವರ ಮನಸ್ಥಿತಿ
ದೇವರ ಒಂದು ಚಿತ್ತಕ್ಕೆ ಅದು ಅನುಗುಣವಾಗಿರಬೇಕು, ಆ ದೇವರ ವಾಕ್ಯಕ್ಕೆ ಅನುಗುಣವಾಗಿ ನಾವು ನಡಿಬೇಕು. ಇದೇ ನಮಗೆ ಈ ದಿನದಲ್ಲಿ ದೇವರು ಕೊಡುವಂತ ಒಂದು ಮುಖ್ಯವಾದ ಒಂದು ಪಾಠ ಅಂತ ನೋಡ್ತೀವಿ ಸಹೋದರ ಸಹೋದರರೇ. ಒಂದು ಎರಡು ಮೂರು ವಚನಗಳು ದೇವರು ಏನೆಲ್ಲ ಮಂಜೂಷನ ಬಗ್ಗೆ ಅಥವಾ ಆ ಒಂದು ದೇವದರ್ಶನ ಗೂಡಾರದ ವಿಷಯವಾಗಿ ಅವರು ಆಜ್ಞೆಗಳನ್ನ ಕೊಡುವಾಗ ಒಂದು ಎರಡು ಮೂರು ವಚನ ಮಾತ್ರ ಓದೋಣ, ಆಮೇಲೆ ಬೇಕಾದ್ರೆ ನಿಮ್ಮ ಮನೇಲಿ ಓದಿ. ನಂಬರ್ಸ್ ಅರಣ್ಯ ಕಾಂಡನ ನಂಬರ್ಸ್ 30th chapter 31 and 32 ನಂಬರ್ಸ್ 3rd chapter 31 and 32 ಅವರು ಕಾಪಾಡಬೇಕಾದವುಗಳು ಯಾವವೆಂದರೆ ಮಂಜೂಷವು, ಮೇಜು, ದೀಪಸ್ತಂಭವು, ವೇದಿಗಳು, ದೇವಸ್ಥಾನದ ಸೇವೋಪಕರಣಗಳು, ಒಳಗಣ ತೆರೆಯು ಇವುಗಳೇ. ಇವುಗಳ ಸಕಲ ವಿಧವಾದ ಪರಿಚರ್ಯವನ್ನು ಅವರು ಮಾಡಬೇಕು. ಅದಲ್ಲದೆ ಇಲ್ಲಿ ಒಂದು ಒಂದು ವಿಶೇಷವಾದ ಜನಕ್ಕೆ ಮಾತ್ರ ಈ ಒಂದು ಕೆಲಸವನ್ನ ಕೊಟ್ಟಿದ್ರು. ಮಂಜೂಷನ್ನ ಹ್ಯಾಂಡಲ್ ಮಾಡೋರು ಯಾರು ಅಂತ ಕೊಟ್ಟಿದ್ರು. ಇದನ್ನ ಸ್ವಲ್ಪ ಸ್ಪಷ್ಟವಾಗಿ ನೀವ್ ಏನಾದ್ರೂ ಮನೇಲಿದ್ದಾಗ ಓದಿ, ಇದು ಕೋಹಾತ್ ಪುತ್ರರಿಗೆ ಮಾತ್ರ ಕೊಟ್ಟಿದ್ರು. ಕೋಹಾತ್ ಪುತ್ರದ ಯಾರು ಅಮ್ರಾಮ್ ಮಕ್ಕಳಾದ ಕೋಹಾತ್ಗೆ, ಆ ಕೋಹಾತಿಂದ ಬಂದಿರುವ ಸಂತತಿಗೆ ಮಾತ್ರ ಈ ಮಂಜೂಷನ್ನ ಮುಟ್ಟುವ ಒಂದು ಕೆಲಸವನ್ನ ಕೊಟ್ಟಿದ್ರು ಅಲ್ವಾ. ಅದಕ್ಕಿಂತ ಇನ್ನ ಮುಖ್ಯವಾಗಿ ಅದೇ ವಚನದಲ್ಲಿ ಅದೇ ನಂಬರ್ಸ್ ಅಲ್ಲಿ 4th chapter 15th verse ಓದಿ ಸಿಸ್ಟರ್. ನಂಬರ್ಸ್ 4th chapter 15th verse ಆರೋನನು ಅವನ ಮಕ್ಕಳು ದೇವಸ್ಥಾನದ ಎಲ್ಲಾ ಸಾಮಾನುಗಳನ್ನು ಮುಚ್ಚಿ ಸಿದ್ಧ ಮಾಡಿದ ನಂತರ ಕೆಹಾತ್ಯರು ಅವುಗಳನ್ನು ಹೊರಡು ಹೊರುವುದಕ್ಕೆ ಬರಬೇಕು. ಇಲ್ಲಿ ಆರೋನಿನ ಮಕ್ಕಳು ಏನ್ ಮಾಡ್ಬೇಕು, ಆ ಮಂಜೂಷನ್ ಎಲ್ಲ ಕವರ್ ಮಾಡ್ಬೇಕು. ಅದಕ್ಕೆ ಬಟ್ಟೆಗಳು, ಏನ್ ಬಟ್ಟೆ, ಯಾವ ಕಲರು, ಎಲ್ಲ ಹೇಳ್ತಾರ್ರಿ. ಒಂದೊಂದು ಪಾಯಿಂಟ್ ಹೇಳ್ತಾರೆ. ಎಲ್ಲ ಆದ್ಮೇಲೆ ಆ ಮಂಜೂಷನ್ನ ಎತ್ಕೊಂಡು ಹೋಗೋದಿಕ್ಕೆ ಆ ಕುಹಾತಿನ ಜನ ಬರ್ಬೇಕು ಅಂತ ನೋಡ್ತೀವಿ. ಆ ಒಂದು ವಿಷಯವನ್ನ ನೋಡ್ಬೇಕಾದ್ರೆ ಅದೇ ನಂಬರ್ಸ್ ಅಲ್ಲಿ 7th chapter 9th verse ಓದಿ. 7th chapter 9th verse ಕೆಹಾತ್ಯರಿಗೆ ಮಾತ್ರ ಏನೂ ಕೊಡಲಿಲ್ಲ, ದೇವಸ್ಥಾನದ ಗುಡಾರದ ಸಾಮಾನುಗಳನ್ನು ವಹಿಸುವುದೇ ಅವರಿಗೆ ನೆಲ ನೇಮಕವಾದ ಕೆಲಸ. ಅವರು ಅವುಗಳನ್ನು ಹೆಗಲಿನ ಮೇಲೆ ಹೊರುತ್ತಿದ್ದರು. ನೋಡ್ರಿ, ಸಿಂಪಲ್, ತುಂಬಾ ಸಿಂಪಲ್ ಆಗಿದ್ರಿ. ಇಲ್ಲಿ ಕೋಹಾತ್ಯರಿಗೆ ಯಾವ ಕೆಲಸನೂ ಕೊಟ್ಟಿಲ್ವಂತೆ. ಆ ದೇವದರ್ಶನ ಗೂಡಾರದಲ್ಲಿ ಇರುವ ವಸ್ತುಗಳನ್ನ ಮಾತ್ರ ಏನ್ ಮಾಕ್ರಿ, ಅವರು ಹೊತ್ಕೊಂಡು ಹೋಗುವ ಒಂದು ಕೆಲಸವನ್ನ ದೇವರು ಕೊಟ್ಟಿದ್ರು ಅಲ್ವಾ. ಸೊ ಇನ್ನೊಂದು ಅದೇ ಅರಣ್ಯಕಾಂಡ 3rd chapter 10th verse ಓದನ್ರಿ. ನಂಬರ್ಸ್ 3rd chapter 10th verse ಓದನ ಸಿಸ್ಟರ್. ಯಾಜಕೋದ್ಯೋಗವನ್ನು ನಡೆಸುವುದಕ್ಕೆ ಆರೋನನನ್ನು ಅವನ ಮಕ್ಕಳನ್ನು ನೇಮಿಸಬೇಕು. ಇತರರು ಆ ಕೆಲಸಕ್ಕೆ ಕೈ ಹಾಕಿದರೆ ಅವನಿಗೆ ಮರಣ ಶಿಕ್ಷೆಯಾಗಬೇಕು. ನೋಡ್ರಿ, ಇಲ್ಲಿ ಸ್ಪಷ್ಟವಾಗಾಯ್ತು ದಾವಿದನಿಗೆ. ಇಲ್ಲಿ ಎಷ್ಟು ಕ್ಲಿಯರ್ ಆಗಿ ಹೇಳ್ತಾ ಅಂದ್ರೆ, ಆರೋನಿನ ಪುತ್ರರು ಮಾತ್ರ ಆ ಮಂಜೂಷನ್ನ ಮುಟ್ಟಿ ಅದನ್ನ ಒರೆಸಿ ಅದನ್ನ ಕ್ಲೀನ್ ಮಾಡಿ ಅದಕ್ಕೆ ಬೇಕಾಗಿರುವಂತ ಕೋಲ್ಗಳನ್ನ ಹಾಕಿ ಅದನ್ನ ರೆಡಿ ಮಾಡೋದಕ್ಕೆ ಯಾಜಕರಿಗೆ ಮಾತ್ರನೇ, ಅದು ಆರೋನಿನ ಮಕ್ಕಳಿಗೆ ಮಾತ್ರನೇ ಆ ಒಂದು ಆಜ್ಞೆಯನ್ನ ಕೊಟ್ಟಿದ್ರು. ಬೇರೆ ಯಾರು ಅದನ್ನ ಟಚ್ ಮಾಡಿದ್ರೆ ಏನಾಗತ್ತಂತೆ, ಮರಣ ಅಂತ ಹೇಳ್ಬಿಟ್ಟಿದ್ರು ಅಲ್ವಾ. ಸೊ ಹಂಗಿರುವಾಗ ಈ ಒಂದು ವಿಷಯನ ನಾವು ತಿಳ್ಕೊಂಡ ಮೇಲೆ ಊಜಾ ಬಗ್ಗೆ ನಾವು ಯೋಚನೆ ಮಾಡುವಾಗ ಯಾರು ತಪ್ಪೋದು ಅಲ್ವಾ. ಇದನ್ನ ಇಸ್ರೇಲ್ ಜನರಿಗೆ ಎಷ್ಟೋ ವರ್ಷದ ಮುಂಚೆನೆ ಹೇಳ್ಬಿಟ್ರು ಹೆಂಗೆ ಹ್ಯಾಂಡಲ್ ಮಾಡಬೇಕು, ದೇವರ ಒಂದು ಪರಿಶುದ್ಧವಾದ ಒಂದು ವೆಸಲ್ಸ್ನ, ಒಂದು ವಸ್ತುಗಳನ್ನ. ಆದ್ರೆ ಆ ಒಂದು ಅರಿವು ಇಲ್ಲದೆ ಇರುವಾಗ ಮಾಡಿದ ತಪ್ಪೆ ಊಜಾ. ಆ ಅರಿವನ್ನ ಯಾರು ಕೊಡ್ಬೇಕಾಗಿತ್ತು, ಊಜಾ ಅಥವಾ ಇಸ್ರೇಲ್ ಜನಾಂಗವನ್ನ ನಡೆಸುವ ಆ ಒಂದು ರಾಜನ ಕೊಡ್ಬೇಕಾಗಿತ್ತು ಅಲ್ವಾ. ಆ ಒಂದು ದೇವರ ಆಜ್ಞೆಗಳನ್ನ ಇಸ್ರೇಲ್ ಜನರಿಗೆ ಅತಿ ಹೆಚ್ಚಾಗಿ ಆ ಅರಸನು ಕೊಟ್ಟು ಆ ಒಂದು ವಿಷಯವನ್ನ ಮಾಡಕ್ ಮುಂಚೆ ಹಿಂಗೇ ನೀವು ಮಾಡ್ಬೇಕು ಅಂತೇಳಿ ಅವ್ರು ಕೊಡ್ಬೇಕಾಗಿತ್ತು ಆಜ್ಞೆ. ಆದ್ರೆ ಅವ್ರಿಗೆ ಆಜ್ಞೆ ಗೊತ್ತಿಲ್ಲದೆ ಇರೋದ್ರಿಂದ ಅವ್ರು ಹೆಂಗೆ ಬೇರೊಬ್ಬರಿಗೆ ಹೇಳಕ್ಕೆ ಸಾಧ್ಯವಾಗ್ತಾ ಇತ್ತು. ಅದರಿಂದಾನೇ ಊಜಾ ಆ ಒಂದು ರೀತಿಯಲ್ಲಿ ಮರಣ ಹೊಂದಿದ್ರು ಅಂತ ನಾವು ನೋಡಬಹುದು ಸಹೋದರ ಸಹೋದರರೇ. ಈ ಒಂದು ವಿಷಯಗಳನ್ನ ನಾವು ನೋಡುವಾಗ
ಒಂದು ವಿಷಯದಲ್ಲಿ ನಾವು ಏನು ನೋಡಕ್ಕೆ ಮುಂದೆ ಬರಬೇಕು ಅಂತ ನೋಡ್ಬೇಕಾದ್ರೆ ಸಹೋದರ ಸಹೋದರರೇ, ನಮ್ಮ ಒಂದು ಮನಸ್ಥಿತಿಗಳು ನೋಡುವಾಗ ಓಬೇದೇದೋಮಿನ ಮನಸ್ಥಿತಿಯನ್ನ ದೇವರು ನೋಡ್ತಾರೆ ಅಲ್ವಾ. ಆತೆ ತೋರ್ವಿಕೆಯಲ್ಲಿ ಅಥವಾ ಆಚೆ ಒಂದು ದೇವರನ್ನ ಪೂಜಿಸುವ ವಿಷಯದಲ್ಲಿ ತುಂಬಾ ಒಂದು ದೊಡ್ಡ ಒಂದು ಸಮಾರಂಭನ ಮಾಡದೆ ಇದ್ರು ಆತನ ಮನೆಯಲ್ಲಿ ಆತನು ದೇವರಿಗೆ ವಿಧೇಯನಾಗಿರೋದ್ರಿಂದಾನೆ ದೇವರು ಆತನ ಮನಸ್ಸು ಆತನ ಮನೆಯನ್ನ ಆಶೀರ್ವದಿಸಿದ್ರು ಅಂತ ಅಲ್ಲಿ ರೆಕಾರ್ಡ್ ಆಗಿರೋದನ್ನ ನೋಡ್ತೀವಿ ಸಹೋದರ ಸಹೋದರ. ತುಂಬಾ ಮುಖ್ಯವಾದ ಒಂದು ರೆಕಾರ್ಡ್ ಅಲ್ವಾ. ಸೊ ಇದನ್ನ ಕೇಳಿನೇ ದಾವಿದನಿಗೆ ಆತನಿಗೆ ಒಂದು ಕ್ವಶ್ಚಿನ್ ಮಾರ್ಕ್ ಬಂತು. ನನ್ನ ಮನಸ್ಸು ದೇವರ ಮೇಲೆ ಇಷ್ಟು ಪ್ರೀತಿ ಇದೆ, ದೇವರ ಒಂದು ವಿಷಯದಲ್ಲಿ ನಾನು ಅತಿ ಹೆಚ್ಚಾಗಿ ಎಲ್ರಿಗಿಂತ ಅತಿ ಹೆಚ್ಚಾಗಿ ನಾನು ದೇವರನ್ನ ಪೂಜಿಸ್ತೀನಿ, ಆದ್ರೆ ಯಾಕೆ ನನಗೆ ಈ ತರ ದೇವರು ಆನ್ಸರ್ ಮಾಡಿದ್ರು ಅಂತ ಹೇಳ್ಬೇಕಾದ್ರೆ ಆತನಿಗೆ ಬಂದಿರುವ ಪ್ರಶ್ನೆಗೇನೆ ದೇವರ ವಾಕ್ಯಗಳನ್ನ ಹುಡುಕಕ್ಕೆ ಪ್ರಯತ್ನ ಮಾಡಿದ್ರು. ಆವಾಗ ಗೊತ್ತಾಯ್ತು ನಾನು ಎಷ್ಟು ದೇವರಿಗೆ ಪ್ರಾಮಾಣಿಕವಾಗಿದ್ರು, ಎಷ್ಟು ಸಿನ್ಸಿಯರ್ ಆಗಿದ್ರು ದೇವರು ನನ್ನ ಒಂದು ಪ್ರಾಮಾಣಿಕತೆಯನ್ನ ಯಾವಾಗ ಮೆಚ್ತಾರೆ ಅಂದ್ರೆ ದೇವರ ವಾಕ್ಯದ ಪ್ರಕಾರ ನಡೆದರೆ ಮಾತ್ರ. ಸೊ ಈ ದಿನದಲ್ಲೂ ಸಹೋದರ ಸಹೋದರರೇ, ಈ ಒಂದು ಕಾಲ ಸಮಯದಲ್ಲಿ ಈ ಒಂದು ಘಟನೆಯ ಮೂಲಕ ನಮಗೆ ಪಾಠ ಏನು ದೇವರು ನೋಡ್ತಾರೆ, ಏನ್ ನಮ್ಮ ಮನಸ್ಸಿಗೆ ತರ್ತಾರೆ ಅಂದ್ರೆ ನಾವು ಎಷ್ಟೋ ವರ್ಷ ಕ್ರೈಸ್ತರಾಗಿ ಬದುಕಿರ್ಬೋದು, ಎಷ್ಟೋ ವರ್ಷ ನಾನಾ ವಿಶ್ವಾಸದಲ್ಲಿದ್ದಿರ್ಬೋದು, ನಾನಾ ವಿಷಯಗಳನ್ನ ತಪ್ಪಾಗಿ ಅರ್ಥ ಮಾಡ್ಕೊಂಡಿರ್ಬೋದು ಅಲ್ವಾ. ಆದ್ರೆ ಈ ದಿನದಲ್ಲಿ ದೇವರು ಅವರ ವಾಕ್ಯದ ಮೂಲಕ ಸತ್ಯವೇದದ ಒಂದು ಮರೆಯಾಗಿದ್ದ ಎಷ್ಟೋ ವಿಷಯಗಳನ್ನ ಈ ದಿನದಲ್ಲಿ ನಮ್ಗೇನ್ ಮಾಡಿದಾರ್ರಿ, ನಮ್ಮ ಕಣ್ಗಳನ್ನ ತೆರೆದಿದ್ದಾರೆ. ಈಗ ನಾವು ನೋಡ್ದಂಗೆ ಇಸ್ರೇಲ್ ಜನರಿಗೆ ದೇವರು ಅತಿ ಹೆಚ್ಚಾದದನ್ನ ಕೊಟ್ರು, ಅತಿ ಹೆಚ್ಚಾದದನ್ನ ಕೇಳಿದ್ರು ಅಲ್ವಾ. ಅದೇ ರೀತಿಯಲ್ಲಿ ದೇವರು ಈ ಒಂದು ಸತ್ಯದ ಬೆಳಕಿಗೆ ನಮ್ಮನ್ನ ತಂದ ಮೇಲೆ ನಾವು ಏನಂತ ನೋಡೋಣ ಅಂದ್ರೆ, ನಾನು ಆ ಹಳೆ ವಿಶ್ವಾಸದಲ್ಲಿ ಎಷ್ಟೇ ಪ್ರಾಮಾಣಿಕವಾಗಿದ್ರು ನಾನು ದೇವರ ಆಜ್ಞೆಯ ಪ್ರಕಾರ ದೇವರ ಚಿತ್ತದ ಪ್ರಕಾರ ನಾನು ನಡೆದಿಲ್ಲ ಅನ್ನೋ ಒಂದು ಮನೋಭಾವನೆ ನಮ್ಮಲ್ಲಿ ಬರಬೇಕು ಅಲ್ವಾ. ಇದೇ ತುಂಬಾ ಮುಖ್ಯ ರೀ. ನಾವು ಎಷ್ಟೋ ಸ್ಯಾಕ್ರಿಫೈಸ್ ಮಾಡಿರ್ತೀವಿ ನಮ್ಮ ಹಳೆ ಫೈತಲ್ಲಿ, ನಮ್ಮ ಹಳೆ ಫೈತಲ್ಲಿ ಹಳೆ ಒಂದು ಸಭೆಗಳಲ್ಲಿ ನಾವು ದೇವರಿಗೋಸ್ಕರ ದೇವರನ್ನ ಪೂಜಿಸೋ ವಿಷಯದಲ್ಲಿ ಇರ್ಲಿ, ದೇವರನ್ನ ಮೆಚ್ಚಿಸೋ ವಿಷಯದಲ್ಲಿ ಕೊಡುವಂತ ವಿಷಯಗಳಲ್ಲಿರ್ಲಿ, ಇದೆಲ್ಲ ಎಷ್ಟೋ ದೊಡ್ಡ ಸ್ಯಾಕ್ರಿಫೈಸ್ ಮಾಡಿರ್ತೀವಿ. ಆದರೆ ಒಬಿಡಿಯನ್ಸ್ ಇತ್ತ, ದೇವರ ಚಿತ್ತದ ಪ್ರಕಾರ ವಾಕ್ಯಕ್ಕೆ ನಾನು ಅನುಗುಣವಾಗಿ ನಡ್ಕೊಂಡಿದ್ದೀನಾ ಅನ್ನೋ ಒಂದು ಪ್ರಶ್ನೆ ಈ ದಿನದಲ್ಲಿ ನಮ್ಗೇನಾಗಿರುತ್ತೆ, ನಮಗೆ ಬರಬೇಕು ಸಹೋದರ ಸಹೋದರರೇ. ಇದೇ ದೇವರು ನಮ್ಮಿಂದ ಅಪೇಕ್ಷಿಸುವ ಒಂದು ಮುಖ್ಯವಾದ ವಿಷಯ ಅಂತ ನಾವು ನೋಡ್ತೀವಿ ಸಹೋದರ ಸಹೋದರರೇ. ಸೊ ಹಂಗಿರುವಾಗ ಈ ಒಂದು ವಿಷಯಗಳನ್ನ ನಾವು ಕನ್ಕ್ಲೂಡ್ ಮಾಡಕ್ಕೆ ನಾವು ಹೋಗುವಾಗ ಸಹೋದರ ಸಹೋದರರೇ, ದಾವಿದನು ಈಗ ಆತನ ಆ ದೇವರ ವಾಕ್ಯದ ಪ್ರಕಾರ ಆತನು ಮನಸ್ಸನ್ನ ವೇದನ ಏನ್ರಿ ದೇವರ ವಾಕ್ಯದ ಪ್ರಕಾರ ಆ ಒಂದು ದೇವರ ವಾಕ್ಯಗಳನ್ನ ಅವರು ಮತ್ತೆ ಹೋಗಿ ಅವರು ಸ್ಟಡಿ ಮಾಡಿ ಇದೇ ಸರಿಯಾದ ವಿಷಯ ಅಂತ ಯಾವಾಗ ತಿಳ್ಕೊಂಡ್ರು ಆವಾಗ ದಾವಿದನ ಮನಸ್ಸು ಚೇಂಜ್ ಆಗೋಯ್ತ್ರಿ ಅಲ್ವಾ. ಸೊ ದಾವಿದನ ಮನಸ್ಸು ಹೆಂಗ್ ಚೇಂಜ್ ಆಯ್ತು ಅಂದ್ರೆ ಸತ್ಯವೇದದ ಪ್ರಕಾರ ಅಥವಾ ದೇವರು ಕೊಟ್ಟಿರುವ ಆಜ್ಞೆಯ ಪ್ರಕಾರ ಈ ಮಂಜೂಷನ್ನ ತಂದ್ರ ಮಾತ್ರ ದೇವರು ಮೆಚ್ಚುತ್ತಾರೆ, ದೇವರು ಅದಕ್ಕೆ ನಮ್ ಜೊತೆ ಇರ್ತಾರೆ ಅಂತ ಹೇಳುವ ಒಂದು ಮನಸ್ಥಿತಿ ಆತನ ಬಂತು ಸಹೋದರ ಸಹೋದರ. ಇದೇ ದಾವಿದನಲ್ಲಿ ನಾವು ನೋಡುವಂತ ಒಂದು ಒಳ್ಳೆಯ ಗುಣ. ಯಾವಾಗ ಸತ್ಯವೇದವನ್ನ ಓದಿ ದೇವರ ವಾಕ್ಯವನ್ನ ಓದಿ ಇದೇ ದೇವರಿಗೆ ಮೆಚ್ಚುಗೆ ಆಗಿರೋದು ಅಂತ ನಮ್ಗೆ ಗೊತ್ತಾಗ್ಬಿಟ್ಟ ಮೇಲೆ ಅದನ್ನ ಅಳುಬಡಿಸಕ್ಕೆ ನಮ್ಮ ಪ್ರಯತ್ನ ಬಂದ್ರೆ ಮಾತ್ರ ದೇವರು ನಮ್ಮ ಸಂಗಡ ಇದ್ದು ನಮ್ಮನ್ನು ನಡೆಸ್ತಾರೆ. ತುಂಬಾ ಮುಖ್ಯವಾದ ವಿಷಯ ಅಲ್ವಾ. ಸೊ ಈಗ ದಾವಿದನು ಮಾಡಿದ ಸುಧಾರಣೆಗಳು ಏನು ಅಂತ ನಾವು ನೋಡ್ಬೋದು ಅಲ್ವಾ. ದೇವರು ಏನೆಲ್ಲ ದಾವಿದ ಏನೆಲ್ಲ ತಪ್ಪು ಮಾಡಿದ್ರು, ಏನೆಲ್ಲ ಕರೆಕ್ಷನ್ ಮಾಡಿದ್ರು ಅಂತಾನು ವೇದದಲ್ಲಿದೆ ಅಲ್ವಾ. ಒಂದಷ್ಟು ಎರಡು ವಚನಗಳನ್ನ ಮಾತ್ರ ಓದೋಣ. ಒಂದು ಪೂರ್ವ ಉತ್ತಾಂತರ 15:1-2 ಫಸ್ಟ್ ಕ್ರಾನಿಕಲ್ಸ್ 15:1-2. ದಾವಿದನು ತನ್ನ ನಗರದಲ್ಲಿ ತನಗೋಸ್ಕರ ಮನೆಗಳನ್ನು ಕಟ್ಟಿಸಿದ್ದಲ್ಲದೆ ದೇವ ಮಂಜೂಷಕ್ಕೋಸ್ಕರವೂ ಸ್ಥಳವನ್ನು ಸಿದ್ಧ ಮಾಡಿ
ಗುಡಾರವನ್ನು ಹಾಕಿಸಿದನು. ಆ ಕಾಲದಲ್ಲಿ ದಾವೀದನ ಲೇವಿಯರು ಹೊರತಾಗಿ ಯಾರೂ ದೇವ ಮಂಜೂಷವನ್ನು ಹೊರಬಾರದು. ಅದನ್ನು ಹೊರುವುದಕ್ಕೂ ಸದಾಕಾಲ ತನ್ನ ಸೇವೆ ಮಾಡುವುದಕ್ಕೂ ಯಹೋವನು ಅವರನ್ನೇ ಆರಿಸಿಕೊಂಡಿದ್ದಾನೆಂದು ಹೇಳಿ ಯಹೋವನ ಮಂಜೂಷವನ್ನು ತಾನು ಸಿದ್ಧ ಮಾಡಿದ ಸ್ಥಳಕ್ಕೆ ತರುವುದಕ್ಕೋಸ್ಕರ ಎಲ್ಲಾ ಇಸ್ರಾಯೇಲ್ಯರನ್ನು ಯೆರೂಸಲೇಮಿಗೆ ಕರೆಯಿಸಿದನು. ನೋಡ್ರಿ, ಇಲ್ಲಿ ಕರೆಕ್ಷನ್ ಮಾಡ್ಕೊಂಡ್ರಿ, ಈಗ ಗೊತ್ತಾಗೋಯ್ತಾ? ಸೊ ಆ ಮಂಜುಷು ಓರೋದಿಕ್ಕೆ, ಆ ಮಂಜುಷು ಅಕ್ಕ ಪಕ್ಕ ಇರೋದಿಕ್ಕೆ ಯಾರಿಗೆ ಅರ್ಹತೆ ಇತ್ತು ಅಂದ್ರೆ ಬರೇ ಯಾಜಕರಿಗೆ ಮಾತ್ರ ಇತ್ತಂತೆ. ಅದನ್ನೇ ಅಲ್ಲಿ ಕರೆಕ್ಟ್ ಮಾಡ್ಕೊಂಡ್ರು. ಓಕೆ, ಸೊ ಯಾರು ಅದನ್ನ ಹೊತ್ಕೊಂಡು ಹೋಗಕ್ ಸಾಧ್ಯ ಇಲ್ಲ, ಅದನ್ನ ಮುಟ್ಟಲು ಯಾರು ಬಾರದು. ಯಾಕೋದ್ರೆ ಆಜ್ಞೆ ಹೆಂಗಿದೆ ಅಂದ್ರೆ ಆ ಮಂಜುಷನ್ನ ಹತ್ರ ಇರೋದಿಕ್ಕೆ, ಅದನ್ನ ಪರಾಮರಿಸೋದಿಕ್ಕೆ, ಅದನ್ನ ಕಾಪಾಡೋದಿಕ್ಕೆ ಯಾಜಕರಿಗೆ ಮಾತ್ರ ದೇವರು ಕೆಲಸವನ್ನ ಕೊಟ್ಟಿದ್ದಾರೆ. ಆ ಕೆಲಸವನ್ನ ಅವರೇ ಮಾಡಬೇಕಾಗಿತ್ತು, ಅದನ್ನ ಅವರು ಮಾಡಿಲ್ಲ. ಅದು ಮೊದಲನೇ ತಪ್ಪು ಅಲ್ವಾ? ಅದರಲ್ಲೇ ಸಿಸ್ಟರ್ 13, 14 and 15 ಓದಿ. ಫಸ್ಟ್ ಕ್ರಾನಿಕಲ್ಸ್ 15th chapter 13-15 ಓದಿ. ನೀವು ಮೊದಲನೆಯ ಸಾರಿ ಇರಲಿಲ್ಲವಾದದ್ದರಿಂದ ನಿಮ್ಮ ದೇವರಾದ ಯಹೋವನು ತನ್ನ ಸನ್ನಿಧಿಗೆ ಧರ್ಮ ವಿಧಿ ವಿರೋಧವಾಗಿ ಬಂದ ನಮ್ಮಲ್ಲಿ ಒಬ್ಬನನ್ನು ಸಂಹರಿಸಿದನಷ್ಟೇ ಎಂದು ಹೇಳಲು ಯಾಜಕರು ಲೇವಿಯರು ಇಸ್ರಾಯೇಲ್ ದೇವರಾದ ಯಹೋವನ ಮಂಜೂಷವನ್ನು ತರುವುದಕ್ಕೋಸ್ಕರ ತಮ್ಮನ್ನು ಶುದ್ಧಪಡಿಸಿಕೊಂಡರು. ಮೋಶೆಯ ಮುಖಾಂತರವಾಗಿ ಕೊಡಲ್ಪಟ್ಟ ಯಹೋವನ ಆಜ್ಞಾನುಸಾರವಾಗಿ ಲೇವಿಯರು ದೇವ ಮಂಜೂಷಕ್ಕೆ ಕೋಲುಗಳನ್ನು ಸಿಕ್ಕಿಸಿ ಅದನ್ನು ಹೆಗಲಿನ ಮೇಲೆ ಹೊತ್ತುಕೊಂಡರು. ಓಕೆ ಸಿಸ್ಟರ್, ನೋಡ್ರಿ, ಇಲ್ಲಿ ಇದೆಲ್ಲ ನಮ್ಗೆ ಆನ್ಸರ್ ಸಿಗ್ತಾ ಇದೆ. ಈಗ ಯಾಕೆ ಹೂಸಾ ಸತ್ರು ಅಂತ ಇವತ್ತು ಆನ್ಸರ್ ಸಿಕ್ಕಿರ್ಬೇಕು ನಿಮ್ಗೆ ಅಲ್ವಾ? ಸೊ ಇಲ್ಲಿ ನಾವು ನೋಡ್ಬೇಕಾದ್ರೆ ಫಸ್ಟ್ ಏನ್ ಮಾಡಿದ್ರಿ, ದಾವಿದನು ಆ ಮಂಜೂಷಿಗೆ ಒಂದು ದೇವರ ಚಿತ್ತದ ಪ್ರಕಾರ ಮಂಜೂಷು ಯಾವ ರೀತಿ ತರಬೇಕು ಅಂತ ಅಲ್ಲಿ ಅರ್ಥ ಮಾಡ್ಕೊಂಡು ಅಲ್ವಾ? ಸೊ ಅಲ್ಲಿ ಫಸ್ಟ್ ಯಾಜಕರು ಬೇಕಾಗಿತ್ತು, ಯಾಜಕರು ಅವ್ರನ್ನೇ ಪರಿಶುದ್ಧ ಮಾಡಬೇಕಾಗಿತ್ತು. ಅದಾದ ಮೇಲೆ ಕೋಲುಗಳ ಮುಖಾಂತರನೇ ಮಂಜೂಷನ್ನ ಹೆಗ್ಗಲ ಮೇಲೆ ಇಟ್ಟು ತರಬೇಕು ಅಂತ ಅಲ್ಲಿ ಏನ್ ಮಾಡಿದ್ರಿ, ಅಲ್ಲಿ ಗೊತ್ತಾಗೋಯ್ತು ಅವ್ರಿಗೆ. ಸೊ ನೋಡಿ, ಕರೆಕ್ಷನ್ಸ್ ನೋಡಿ, ಅದನ್ನೇ ಹೇಳ್ತಾರೆ ನೋಡಿ, ತುಂಬಾ ಕ್ಲಿಯರ್ ಆಗಿ ಹೇಳ್ತಾರೆ. ನಾವು ದೇವರ ಆಜ್ಞೆಗೆ ವಿರುದ್ಧವಾಗಿ ನಡೆದಿರೋದ್ರಿಂದ ಒಬ್ಬ ವ್ಯಕ್ತಿನ ನಾವು ಕಳ್ಕೊಂಡಿವಿ ಅಂತಾನು ಹೇಳ್ತಾರೆ. ಸೊ ದಟ್ ಮೀನ್ಸ್ ಈ ರಿಯಲೈಸ್ಡ್ ಇಸ್ ಮಿಸ್ಟೇಕ್ ಅಲ್ವಾ? ಸೊ ಆ ತರ ಇರುವಾಗ ಈ ಒಂದು ಕೋಲ್ ಮೇಲೆ ತರಬೇಕು ಅನ್ನೋದನ್ನ ನಾವ್ ಎಲ್ಲಿ ಓದೋಣ ಅಂದ್ರೆ, ನಮ್ಗೆ ರೆಫರೆನ್ಸ್ ಎಲ್ಲಿ ಸಿಗತ್ತೆ ಅಂದ್ರೆ ಎಕ್ಸಡಸ್ ಎಲ್ಲಿ ಸಿಗತ್ರಿ? ಎಕ್ಸಡಸ್ 25th chapter 14th and 15th ವರ್ಸ್ ಓದೋಣ. ಎಕ್ಸಡಸ್ 25th chapter 14th and 15th ವರ್ಸ್. ಮಂಜೂಷದ ಎರಡು ಕಡೆಗಳಲ್ಲಿರುವ ಬಳೆಗಳಲ್ಲಿ ಸೇರಿಸಬೇಕು. ಆ ಮಂಜೂಷವನ್ನು ಹೊರುವುದಕ್ಕಾಗಿ ನೀನು ಜಾಲಿ ಮರದ ಕೋಲುಗಳನ್ನು ಮಾಡಿಸಿ ಅವುಗಳಿಗೆ ಚಿನ್ನದ ತಗಡುಗಳನ್ನು ಹೊದಿಸಿ ಮಂಜೂಷದ ಎರಡೂ ಕಡೆಗಳಲ್ಲಿರುವ ಬಳೆಗಳಲ್ಲಿ ಸೇರಿಸಬೇಕು. ಆ ಕೋಲುಗಳನ್ನು ಮಂಜೂಷದ ಬಳೆಗಳಿಂದ ತೆಗೆಯದೆ ಅವುಗಳಲ್ಲಿಯೇ ಇಟ್ಟಿರಬೇಕು. ಆ ಮಂಜೂಷದಲ್ಲಿ ನಾನು ನಿನಗೆ ಕೊಡುವ ಆಜ್ಞಾಶಾಸನವನ್ನು ಇಡಬೇಕು. ಓಕೆ, ಕ್ಲಿಯರ್ ಆಗಿ ಸ್ಪಷ್ಟವಾಗಿ ಆಜ್ಞೆ ಕೊಟ್ಬಿಟ್ರು ಅಲ್ವಾ? ಸೊ ಹಂಗಿರುವಾಗ ಸಹೋದರ ಸಹೋದರರೇ, ಇದನ್ನೇ ದಾವಿದನ್ ಏನ್ ಮಾಡಿದ್ರಿ, ಅರ್ಥ ಮಾಡ್ಕೊಂಡ್ರು. ಸೊ ಆವಾಗ ಏನ್ ಮಾಡ್ತಾರಂದ್ರೆ, ಅರ್ಥ ಮಾಡ್ಕೊಳ್ಳೋದು ಮುಖ್ಯ ಅಲ್ಲ, ಅದನ್ನ ಜಾರಿಗೆ ತರಬೇಕು, ಅದನ್ನ ಇಂಪ್ಲಿಮೆಂಟ್ ಮಾಡಬೇಕು, ಅದೇ ತುಂಬಾ ಮುಖ್ಯ ಅಲ್ವಾ? ಸೊ ಈಗ ನಾವು ಎಷ್ಟೋ ವಿಷಯಗಳನ್ನ ಅರ್ಥ ಮಾಡ್ಕೊಂಡ್ವಿ, ಈ ಸತ್ಯದ ಬೆಳಕು ಬಂದಾಗ ಎಷ್ಟೋ ವಿಷಯಗಳನ್ನ ಅರ್ಥ ಮಾಡ್ಕೊಂಡ್ವಿ. ದೇವರು ಮೆಚ್ಚುವ ಒಂದು ಯಜ್ಞ ಯಾನು ಅಂತಾನು ಅರ್ಥ ಮಾಡ್ಕೊಂಡ್ವಿ. ಸಭೆ ಅಂದ್ರೆ ಏನು ಅಂತ ಅರ್ಥ ಮಾಡ್ಕೊಂಡ್ವಿ. ದೇವರು ಯಾರು ಅಂತ ಅರ್ಥ ಮಾಡ್ಕೊಂಡ್ವಿ ಅಲ್ವಾ? ಮುಂದೆ ಬರುವ ಲೋಕದ ವಿಚಾರಗಳನ್ನ ಅರ್ಥ ಮಾಡ್ಕೊಂಡ್ವಿ. ಇದಕ್ಕೆಲ್ಲ ನಮ್ಮ ಮನಸ್ಸು ಯಾವ ರೀತಿ ಬದಲಾವಣೆ ಆಗ್ಬೇಕು ಅಂತಾನು ಅರ್ಥ ಮಾಡ್ಕೊಂಡಿದ್ವಿ. ಈಗ ಇದನ್ನ ಇಂಪ್ಲಿಮೆಂಟೇಷನ್ಗೆ ತರಲೇಬೇಕು, ಅದು ನಮ್ಮ ಕಡ್ಡಾಯವಾಗಿದೆ. ಅದಕ್ಕೋಸ್ಕರ ಸಹೋದರ ಸಹೋದರರೇ, ಇಲ್ಲಿ ದಾವಿದನ ಮಾಡದ ಕೆಲಸಗಳನ್ನ ನಾವು ಓದ್ಬೇಕಾದ್ರೆ ಒಂದು ಪೂರ್ವತಾಂತ್ರ 15th chapter 4:14 14 15 ಓದನ ಸಿಸ್ಟರ್. ಫಸ್ಟ್ ಕ್ರಾನಿಕಲ್ಸ್ 15th chapter 4th ವರ್ಸ್ ಓದಿ. ಅವನು ಕರೆಸಿದ ಆರೋನನ ವಂಶದವರು ಲೇವಿಯರು ಕೆಹಾತ್ಯರಲ್ಲಿ
ಊರಿಯೇಲನೆಂಬ ಪ್ರಧಾನನು ಅವನ ಕುಟುಂಬದವರಾದ 120 ಮಂದಿಯು ಮೆರಾರಿಯರಲ್ಲಿ ಆಸಾಯನೆಂಬ ಪ್ರಧಾನನು ಅವನ ಕುಟುಂಬದವರಾದ 220 ಮಂದಿಯು ಯಶೋಮ್ಯರಲ್ಲಿ ಓಕೆ ಓಕೆ ಅದನ್ನೆಲ್ಲ ನೀವು ಏನ್ ಮಾಡ್ರಿ ಅಂದ್ರೆ ಈ ಫಸ್ಟ್ ಕ್ರಾನಿಕಲ್ 15 ಚಾಪ್ಟರ್ ನ ಮನೆಯಲ್ಲಿ ನಿಧಾನಕ್ಕೆ ಹೋದ್ರಿ ದಾವಿದ್ ಕರೆಕ್ಷನ್ ಮಾಡಿರುವ ಕರೆಕ್ಷನ್ಸ್ ಎಲ್ಲ ಅಲ್ಲಿ ಬರೀತಾರೆ ಅಲ್ಲಿ ತಪ್ಪು ಮಾಡಿದನ್ನ ನಾವು ನೋಡಿದ್ವಿ ಇಲ್ಲಿ ಕರೆಕ್ಷನ್ಸ್ ನ 15 ಚಾಪ್ಟರ್ ಕ್ಲಿಯರ್ ಆಗಿ ಬರೀತಾರೆ ಅದ್ರಲ್ಲಿ ಒಂದೆರಡು ವಚನ ಮಾತ್ರ ನಾವು ಓದಿಸ್ತಾ ಇದೀನಿ ಈಗ ಅದೇ ವಂದ ಪೂರ್ವೋತ್ತಾಂತರ 15ನೇ ಅಧ್ಯಾಯ 25ನೇ ವಚನ ಓದಿರಿ 25th ವರ್ಸ್ ದಾವಿದನು ಇಸ್ರಾಯೇಲ್ಯರ ಹಿರಿಯರು ಸಹಸ್ರಾಧಿಪತಿಗಳು ಒಬೇದಿದೋಮನ ಮನೆಯಲ್ಲಿದ್ದ ಯಹೋವನ ನಿಬಂಧನ ಮಂಜೂಷವನ್ನು ಉತ್ಸವದಿಂದ ತರುತ್ತಿರುವಾಗ ಅದನ್ನು ಹೊತ್ತ ಲೇವಿಯರಿಗೆ ದೇವರ ಸಹಾಯ ದೊರೆತದ್ದರಿಂದ ಏಳು ಹೋರಿಗಳನ್ನು ಏಳು ಟಗರುಗಳನ್ನು ಯಜ್ಞ ಮಾಡಿದರು ನೋಡ್ರಿ ಇದೆಲ್ಲ ನೋಡ್ಬೇಕಾದ್ರೆ ನೋಡ್ರಿ ದೇವರ ಆಜ್ಞೆಯ ಪ್ರಕಾರ ಕಾರ್ಯಗಳನ್ನ ಮಾಡಿದ್ರೆ ದೇವರ ಬಲ ಅಲ್ಲಿ ಸಿಗತ್ತೆ ಅಂತ ಓದ್ತೀವಿ ಅಲ್ವಾ ಅಲ್ಲಿ ನೋಡಿದ್ವಿ ದೇವರ ಮಂಜುಷನ್ನ ಹೊತ್ಕೊಂಡು ಬರೋದಕ್ಕೆ ದೇವರ ಶಕ್ತಿ ದೇವರು ಕೊಟ್ರಂತೆ ಅಲ್ವಾ ಸೊ ನಮಗೂ ಸಹೋದರ ಸಹೋದರರೇ ದೇವರ ವಾಕ್ಯಗಳನ್ನ ಪರಿಶುದ್ಧ ವಾಕ್ಯಗಳನ್ನ ನಾವು ಪರಿಶುದ್ಧವಾದ ಒಂದು ಹೃದಯದಲ್ಲಿ ನಾವು ಅದನ್ನ ಅಳವಡಿಸ್ಕೊಂಡು ನಮ್ಮ ಜೀವನವನ್ನ ನಾವು ಸಾಗಿದ್ರೆ ದೇವರ ಶಕ್ತಿ ದೇವರ ಬಲ ನಮ್ಮಲ್ಲಿ ಯಾವಾಗ್ಲೂ ಇರ್ತದೆ ಅಂತ ಹೇಳಿ ನಾವು ನೋಡ್ಬೋದು ಸಹೋದರ ಸಹೋದರರೇ ಸೊ ಆ ಒಂದು ವಿಷಯಗಳನ್ನ ನೋಡುವಾಗ ಸಹೋದರ ಸಹೋದರರೇ ಆ ಪ್ರಾರಂಭದಲ್ಲಿ ನೀವು ನೋಡ್ಬೇಕಾದ್ರೆ ಯಾವಾಗ ಅಭಿಜ್ಞ ಮನೆಯಿಂದ ತರುವಾಗ ನೋಡ್ಬೇಕಾದ್ರೆ ಇದೆಲ್ಲ ಪ್ಲಾನ್ ಮಾಡಿರ್ಲಿಲ್ಲ ದಾವಿ ಅಲ್ವಾ ಸೊ ಅವರ ಸ್ವಂತ ಇಷ್ಟದ ಪ್ರಕಾರ ಮಾಡ್ಕೊ ಬಂದ್ರು ಪ್ಲಾನಿಂಗ್ ಆದ್ರೆ ಈಗ ದೇವರ ವಾಕ್ಯದ ಪ್ರಕಾರ ಪ್ಲಾನ್ ಮಾಡ್ಕೊ ಬರ್ತಾ ಇದ್ದಾರೆ ಸೊ ಅದರ ಪ್ರಕಾರ ಏನ್ ಮಾಡ್ತಾರೆ ಅಂದ್ರೆ ಅಲ್ಲಿ ಓರಿಗಳನ್ನ ಎತ್ತುಗಳನ್ನ ಏನ್ ಮಾಡಿಲ್ರಿ ಬಲಿ ಕೊಟ್ಟಿಲ್ಲ ಆದ್ರೆ ಇಲ್ಲಿ ಕೊಡ್ತಾರ ನೋಡ್ರಿ ಅದೇ 20ನೇ ವಚನ ಓದಿ ಸಿಸ್ಟರ್ ಅದರಲ್ಲೇ 1ನೇ ಪೂರ್ವೋತ್ತಾಂತರ 15:20 ಜಕರ್ಯ ಅಜಿಯೇಲ್ ಶೆಮಿರಾಮೋತ್ ಯಹಿಯೇಲ್ ಉನ್ನಿ ಎಲಿಯಾಬ್ ಮಾಸೇಯ ಬೆನಾಯ ಎಂಬುವರು ತಾರಾಕ ಸ್ಥಾಯಿಯ ಸ್ವರಮಂಡಲಗಳನ್ನು ಬಾರಿಸುವವರು ಮತ್ತಿತ್ಯ ಎಲಿಫೆಲೇಹು ಮಿಕ್ನೇಯ ಒಬೇದೆದೋಮ್ ಯಗಿಯೇಲ್ ಅಜಯ್ಯ ಎಂಬುವರು ಗಾಯನ ನಾಯಕರಾಗಿದ್ದು ಮಂದರ ಸ್ಥಾಯಿಯ ಕಿನ್ನರಿಗಳನ್ನು ಬಾರಿಸುವವರು ಈ ವಚನ ಎಲ್ಲ ಹೋದ್ರಿ ನೀವು ಇದರಲ್ಲಿ ವಚನದಲ್ಲಿ ಒಂದು ವಿಷಯನ ನೀವು ಗಮನಿಸಿರ್ಬೋದು ಗಮನಿಸಿದ್ರ ಏನು ಅಂದ್ರೆ ಓಬೇದೆದೋಮ್ ಅನ್ನುವ ವ್ಯಕ್ತಿಯ ಮನೆಯಲ್ಲಿ 3 ತಿಂಗಳಿತ್ತಲ್ಲ ಸೊ ದೇವರು ಆಶೀರ್ವದಿಸ್ರು ಅಂತ ಹೇಳಿದ್ರಲ್ಲ ಏನ್ ಆಶೀರ್ವಾದ ಮಾಡಿದ್ರು ಅಂತ ನೋಡ್ಬೇಕಾದ್ರೆ ಆ ಟೈಮಲ್ಲಿ ಏನ್ ಮಾಡಿದ್ರು ಅಂತ ನಮ್ಗೆ ರೆಕಾರ್ಡ್ ಇಲ್ಲ ಆದ್ರೆ ಈ ಮಂಜುಷನ್ನ ಸರಿಯಾದ ರೀತಿಯಲ್ಲಿ ಯೆರೂಸಲೇಮಿಗೆ ತಂದು ದೇವಾಲಯದಲ್ಲಿ ಮಂಜುಷನ್ನ ಇಟ್ಟ ಮೇಲೆ ಅಲ್ವಾ ಅಲ್ಲಿ ಓಬೇದೆದೋಮ್ ಏನ್ ಆಶೀರ್ವಾದ ಮಾಡಿದ್ರು ಅಂದ್ರೆ ಆ ಒಂದು ಮಂಜುಷನ ಒಂದು ದ್ವಾರಪಾಲಕರಾಗಿದ್ರು ಅವರು ಒಂದು ಸಿಂಗರ್ ಆಗಿನೂ ದೇವರು ಅವ್ರನ್ನ ಯೂಸ್ ಮಾಡಿದ್ರಂತೆ ನೋಡಿ ಅದನ್ನ ಫಸ್ಟ್ ಕ್ರಾನಿಕಲ್ಸ್ 15:18 ಓದಿ ಫಸ್ಟ್ ಕ್ರಾನಿಕಲ್ಸ್ 15:18 ತಮ್ಮ ಸಹೋದರರೊಡನೆ ಎರಡನೆಯ ತರಗತಿಯವರಾದ ಜಕರಿಯ ಬೇನ್ ಯಾಜಿಯೇಲ್ ಶಮಿರಾಮೋತ್ ಯಹಿಯೇಲ್ ಉನ್ನಿ ಎಲಿಯಾಬ್ ಬೆನಾಯ ಮಾಯೇಸ ಮತ್ತಿತ್ಯ ಎಲಿಫೆಲೇಹು ಮಿಕ್ನೇಯ ದ್ವಾರಪಾಲಕರಾದ ಒಬೇದೆದೋಮ್ ಯಾಗಿಯೇಲರು ಇವರನ್ನು ನೇಮಿಸಿದರು ನೋಡ್ರಿ ದ್ವಾರಪಾಲಕರಾಗಿಟ್ರಂತೆ ದೇವರು ಯೋಚನೆ ಮಾಡಿ ಸಹೋದರ ಸಹೋದರರೇ ಈ ವ್ಯಕ್ತಿಯ ಬಗ್ಗೆ ವಚನದಲ್ಲಿ ಎಲ್ಲೂ ನಾವು ಜಾಸ್ತಿ ನೋಡಲ್ಲ ಆದ್ರೆ ಒಂದು ದೇವರ ಮನೆಯ ಒಂದು ಗಾರ್ಡ್ ಆಗಿದ್ದಾರೆ ಅಂತ ಯೋಚನೆ ಮಾಡಿ ದೇವರು ಅವ್ರನ್ನ ಮಾಡಿರುವ ಒಂದು ವಿಷಯಗಳು ಸಹೋದರ ಸಹೋದರರೇ ಸೊ ಅದರಿಂದ ಈ ವಿಷಯಗಳನ್ನ ನಾವು ನೋಡಬೇಕಾದ್ರೆ ಕಡೆಯದಾಗಿ ಆ ವಚನದಲ್ಲಿ ನಾವು ಒಂದು ವಚನವನ್ನ ಓದಿದಾಗ ನಮ್ಗೇನ್ ಸ್ಪಷ್ಟ ಆಗತ್ತೆ ಅಂದ್ರೆ ದೇವರ ಪ್ರಕಾರ ಎಲ್ಲಾ ವಿಷಯಗಳನ್ನ ದಾವಿದರು ಮಾಡಿದ್ರು ಅದನ್ನ ಆ ಒಂದು ಏನ್ ಓದಿದ್ರು ಏನ್ ತಪ್ಪು ಮಾಡಿದ್ರು ಅದನ್ನೆಲ್ಲ ಸರಿಪಡಿಸ್ಕೊಂಡು ಎಲ್ಲಾ ವಿಷಯಗಳು ದೇವರ ಆಜ್ಞೆಯ ಪ್ರಕಾರನೇ ಮಾಡಿದ್ರು ಅಂತ ಒಂದು ವಚನವನ್ನು ಓದೋಣ 1 ಪೂರ್ವೋತ್ತಾಂತರ
ಹದಿನಾರನೇ ಅಧ್ಯಾಯ ನಲವತ್ತನೇ ವಚನ, ಫಸ್ಟ್ ಕ್ರಾನಿಕಲ್ಸ್ 16th chapter 40th verse. ಅವರು ಪ್ರತಿದಿನವೂ ಪ್ರಾತಃ ಕಾಲ ಸಾಯಂಕಾಲಗಳಲ್ಲಿ ಯಹೋವನಿಗೋಸ್ಕರ ಯಜ್ಞವೇದಿಯ ಮೇಲೆ ಸರ್ವಾಂಗ ಹೋಮಗಳನ್ನು ಮಾಡಿ ಯಹೋವನ ಧರ್ಮಶಾಸ್ತ್ರದಲ್ಲಿ ಇಸ್ರಾಯೇಲ್ಯರಿಗೆ ವಿಧಿತವಾದದ್ದೆಲ್ಲವನ್ನು ನೆರವೇರಿಸಬೇಕಾಯಿತು. ಅವರು ಪ್ರತಿದಿನವೂ ಪ್ರಾತಃಕಾಲ ಸಾಯಂಕಾಲಗಳಲ್ಲಿ ಯಹೋವನಿಗೋಸ್ಕರ ಯಜ್ಞವೇದಿಯ ಮೇಲೆ ಸರ್ವಾಂಗ ಹೋಮಗಳನ್ನು ಮಾಡಿ ಯಹೋವನ ಧರ್ಮಶಾಸ್ತ್ರದಲ್ಲಿ ಇಸ್ರಾಯೇಲ್ಯರಿಗೆ ವಿಧಿತವಾದದ್ದೆಲ್ಲವನ್ನು ನೆರವೇರಿಸಬೇಕಾಯಿತು. ಇಸ್ರಾಯೇಲ್ಯರಿಗೆ ಧರ್ಮಶಾಸ್ತ್ರದಲ್ಲಿ ಏನೆಲ್ಲ ಹೇಳಿದ್ರೋ ಅದನ್ನೆಲ್ಲ ಮಾಡುವಂತ ಒಂದು ಪರಿಸ್ಥಿತಿಗೆ ಬಂದ್ರಂತೆ. ಯೋಚನೆ ಮಾಡಿ, ಇದು ನಮಗೆ ಫೈನಲ್ ಆಗಿ ರೆಕಾರ್ಡ್ ಆಗಿರುವ ಒಂದು ಒಂದು ವಚನ. ಸೊ ಅದರಿಂದ ಸಹೋದರ ಸಹೋದರರೇ, ಈ ದಿನದಲ್ಲೂ ದೇವರ ಮಕ್ಕಳಾಗಿ ಕರೆದಿರುವ ನಮಗೆ ಒಂದು ಕರೆ ಕೊಟ್ಟಿದ್ದಾರೆ. ಆತ್ಮೀಕ ಇಸ್ರಾಯೇಲರಾಗಿ ಆಗುವಂತ ಒಂದು ಭಾಗ್ಯವನ್ನ ಕೊಟ್ಟಿದ್ದಾರೆ. ದೇವರ ಆಜ್ಞೆಗಳನ್ನ ಸಂಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದಾರೆ. ಎಂತ ಒಂದು ಬೆಳಕಿಗೆ ಬಂದಿದೀವಿ ಅಂದ್ರೆ, ನಮಗೆ ಎಂತ ಒಂದು ನಾಲೆಜ್ ಈಗ ಕೊಟ್ಟಿದ್ದಾರೆ ಅಂದ್ರೆ, ಸಹೋದರ ಸಹೋದರರೇ, ದಾವಿದನ ತರ ನಮ್ಮ ಮನಸ್ಸು ಸಂತೋಷದಿಂದ ಉಕ್ತದೆ. ದಾವಿದನ ತರ ಏನೋ ಒಂದು ಮಾಡಬೇಕು ಅಂತ ಛಲ ನಮ್ಮಲ್ಲಿ ಇರ್ತದೆ. ಆದ್ರೆ ಈ ಒಂದು ಕಾಲ ಸಮಯದಲ್ಲಿ ಆ ಛಲವು, ಸಹೋದರ ಸಹೋದರರೇ, ದೇವರ ಚಿತ್ತದ ಪ್ರಕಾರ ಇದೆಯಾ ಅಲ್ವಾ? ಇಷ್ಟು ವರ್ಷ ನಾವ್ ಹೆಂಗಾದ್ರೂ ಬದುಕಿರ್ಬೋದು, ಯಾವ್ದೋ ಒಂದು ವಿಶ್ವಾಸದಲ್ಲಿ ನಡೆಸಿರ್ಬೋದು, ಆದ್ರೆ ಈ ಒಂದು ಸತ್ಯದ ಮಾರ್ಗಕ್ಕೆ ಬಂದ್ಮೇಲೆ ದೇವರ ಆಜ್ಞೆಗಳ ಪ್ರಕಾರನೇ ನಮ್ಮ ಜೀವನವನ್ನ ನಾವು ರೂಪಿಸ್ಕೋಬೇಕು. ನಮ್ಗೆ ಏನನ್ನೋ ಒಂದು ಆಸೆ ಇರ್ತದೆ, ಒಂದು ಕ್ರೈಸ್ತನಾಗಿ ಈ ಸತ್ಯಕ್ಕೆ ಬಂದ್ಬಿಟ್ಟೆ, ನಾನು ಹೆಂಗಿರ್ಬೋದು, ನಾನು ಹಂಗ್ ಮಾಡ್ಬೇಕು, ಹಿಂಗ್ ಮಾಡ್ಬೇಕು, ದೇವ್ರಿಗೆ ಹಿಂಗೆ ಇರ್ಬೇಕು, ದೇವ್ರನ್ನ ಹಂಗ್ ಮಾಡ್ಬೇಕು ಅಂತ ನಂದೇ ಆದಂತ ಒಂದು ಆಲೋಚನೆಗಳು, ನಂದೇ ಆದಂತ ಒಂದು ಏನ್ರಿ ನನ್ನ ಮನಸ್ಸಿಗೆ ಸಂತೋಷ ಕೊಡುವಂತ ವಿಷಯಗಳು. ಆದ್ರೆ ದೇವರಿಗೆ ಸಂತೋಷ ಆಗತ್ತ? ದೇವರಿಗೆ ಮೆಚ್ಚುಗೆ ಆಗತ್ತ? ಯಾವಾಗ ದೇವರಿಗೆ ಮೆಚ್ಚುಗೆ ಆಗತ್ತಂದ್ರೆ, ದೇವರು ನಮ್ಮ ಸ್ವಾಮಿಯ ಮುಖಾಂತರ ಕೊಟ್ಟಿರುವ ಒಂದೊಂದು ವಾಕ್ಯದ ಪ್ರಕಾರ ನಮ್ಮ ಜೀವನವನ್ನ ರೂಪಿಸ್ಕೋತೀವ, ಇದೇ ದೇವರಿಗೆ ಸಂತೋಷ ಆಗುವಂತ ವಿಷಯ ಅಲ್ವಾ? ದೇವರು ಯೇಸು ಸ್ವಾಮಿಯ ಮೂಲಕ ನಮ್ಗೆ ಕೊಟ್ಟಿರುವಂತ ಒಂದೊಂದು ಮಾತುಗಳು ನಮ್ಮ ಜೀವನದಲ್ಲಿ ಅದನ್ನ ಅಳವಡಿಸ್ಕೋತೀವ? ಅಥವಾ ನಾವು ದಾವಿದನ ತರ ನಮ್ಮ ಮನಸ್ಸಿಗೆ ಬಂದಂತೆ ನಾವು ಮಂಜೂಷನ ತರಕ್ಕೆ ಹೋಗ್ತೀವ? ದೇವರ ವಾಕ್ಯಗಳನ್ನ ನಾವು ಒತ್ಕೊಂಡು ಹೋಗಕ್ಕೆ ನಾವು ಹೋಗ್ತೀವ ಅಂದ್ರೆ ಅದು ದೇವರಿಗೆ ಮೆಚ್ಚುಗೆ ಆಗಲ್ಲ. ಸಹೋದರ ಸಹೋದರರೇ, ಇಷ್ಟು ವರ್ಷ ಕಾಲ ನಾವು ಹೆಂಗೋ ಇದ್ದಿರ್ಬೋದು, ಆದ್ರೆ ಈಗ ಬೆಳಕನ್ನ ಕೊಟ್ಟಿದ್ದಾರೆ. ದೇವರ ಆಜ್ಞೆಗಳನ್ನ ಸಂಪೂರ್ಣವಾಗಿ ಅರ್ಥ ಮಾಡ್ಕೊಳಕ್ಕೆ ಒಂದು 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 ಆಶೀರ್ವಾದವನ್ನ ಕೊಟ್ಟಿದ್ದಾರೆ. ಈಗ ವಿ ಆರ್ ಆನ್ಸರಬಲ್ ಅಲ್ವಾ? ಸೊ ಸಹೋದರ ಸಹೋದರರೇ, ನಾವು ಒಂದು ವಿಷಯನ ನಾವು ಸ್ಪಷ್ಟಪಡಿಸ್ಕೋಬೇಕು. ಈ ಸತ್ಯಕ್ಕೆ ಬಂದಾಗ ದೇವರು ಒಂದು ಇನ್ವಿಟೇಷನ್ ನ ಕೊಡ್ತಾರೆ ಅಲ್ವಾ? ನೀನು ಇದ್ದಿದ್ದ ಸ್ಥಿತಿಯನ್ನ ಬಿಟ್ಟು ಏನ್ರಿ, ನಾನು ಅಪೇಕ್ಷಿಸುವ ನನ್ನ ಚಿತ್ತದ ಪ್ರಕಾರ ನೀನು ಮಾರ್ಪಡೆ ಆಗೋಕೆ ನೀನ್ ಬಾ ಅಂತ ಕರೆದಿದ್ದಾರೆ ಅಲ್ವಾ? ಆ ಕರೆಗೆ ನಾನು ಎಷ್ಟು ಗಮನ ಕೊಡ್ತೀನಿ ಅಲ್ವಾ? ಸಹೋದರ ಸಹೋದರರೇ, ಈ ಒಂದು ವಿಷಯನ ನಾವು ಹೆಂಗ್ ತಪ್ಪಾಗಿ ತಿಳ್ಕೊಬಾರ್ದು ಅಂದ್ರೆ, ಒಂದು ಡಿನಾಮಿನೇಷನ್ ನ ಬಿಟ್ಟು ಇನ್ನೊಂದು ಡಿನಾಮಿನೇಷನ್ ಹೋಗ್ತಾ ಇದ್ದೀನಿ ಅಂತ ದಯವಿಟ್ಟು ಅರ್ಥ ಮಾಡ್ಕೋಬೇಡಿ ಅಲ್ವಾ? ಒಂದು ಪಂಗಡವನ್ನ ಬಿಟ್ಟು ಇನ್ನೊಂದು ಪಂಗಡಕ್ಕೆ ಬರ್ತೀನಿ ಅಂತ ಅರ್ಥ ಮಾಡ್ಕೋಬೇಡಿ. ಇಟ್ ಇಸ್ ನಾಟ್ ಚೇಂಜ್ ಆಫ್ ಡಿನಾಮಿನೇಷನ್, ಇಟ್ ಇಸ್ ಅ ಚೇಂಜ್ ಆಫ್ ಮೈಂಡ್. ರೋಮನ್ಸ್ 12:1-2 ನಮಗೆ ಮೂಲಭೂತವಾದ ಒಂದು ವಾಕ್ಯ. ಟ್ರಾನ್ಸ್ಫಾರ್ಮೇಶನ್ ಆಫ್ ಮೈಂಡ್ ನಮ್ಮಲ್ಲಿ ಆಗ್ಬೇಕು ಅಲ್ವಾ? ನಮ್ಮ ಹೃದಯದ ಏನ್ರಿ ಒಂದು ಸಂಪೂರ್ಣವಾದ ಒಂದು ಮಾರ್ಪಡೆ ಆಗ್ಬೇಕು. ಇದಕ್ಕೆ ಈ ಒಂದು ಸತ್ಯದನ್ನು ಕೊಟ್ಟಿದ್ದಾರೆ. ಸರಿರಪ್ಪ, ಆ ಸಭೆ ಸರಿಲಿಲ್ಲಪ್ಪ, ಈ ಸಭೆಗೆ ಬಂದೆ, ಒಂದು ಒಳ್ಳೆ ನಾಲೆಜ್ ಅನ್ನ ಕೊಟ್ಟಿದ್ದಾರೆ, ಈ ನಾಲೆಜ್ ಅಲ್ಲಿ ನಾನು ಹಂಗೆ ಬದುಕೊಂಡು ಹೋಗ್ತೀನಿ, ನನ್ನ ಹಳೆ ವಿಶ್ವಾಸದಲ್ಲಿ ನನ್ನ ಮನಸ್ಥಿತಿ ಹೆಂಗಿತ್ತೋ, ಹಳೆ ವಿಶ್ವಾಸದ ಮನುಷ್ಯರ ರೀತಿಯಲ್ಲಿ ಪೂಜೆ ಆರಾಧನೆ ಇತ್ತಲ್ಲ, ಹಂಗೆ ನಾನು ಇರ್ಬೋದು ಅಂತ ದಯವಿಟ್ಟು ಯೋಚನೆ ಮಾಡಬೇಡಿ. ಈ ಒಂದು ಸತ್ಯದ ಮಾರ್ಗಕ್ಕೆ ಬಂದಾಗ ನಮ್ಮ ಮನಸ್ಸನ್ನ ದೇವರು ನೋಡೋದು ಅಲ್ವಾ? ನಾನು ನೋಡಿದ್ವಿ ಫಿಲಿಸ್ತೀಯರಿಗೆ, ಸಹೋದರ ಸಹೋದರರೇ, ದೇವರ ಒಂದು ಮಂಜೂಷನ್ನ ಹ್ಯಾಂಡಲ್ ಮಾಡಕ್ಕೆ ಹೆಂಗೆ ಹ್ಯಾಂಡಲ್ ಮಾಡಿದ್ರು ಅವ್ರನ್ನ ಪನಿಷ್ ಮಾಡಿರ್ಲಿಲ್ಲ. ಸೊ ಈಗಲೂ ನಮಗೂ ಅಷ್ಟೇ, ಈ ಸತ್ಯದ ಬೆಳಕು ನಮ್ಗೆ ಗೊತ್ತಿಲ್ಲದೆ ಇದ್ದಾಗ
ದೇವರು ಅಂತೇಳಿ ಯಾವ್ದಾವ್ದನ್ನೋ ಪೂಜಿಸ್ತಾ ಇದ್ದೀವಿ, ಯಾವ್ದಾವ್ದೋ ರೀತಿಯಲ್ಲಿ ಪೂಜಿಸ್ತಾ ಇದ್ದೀವಿ. ಆದರೆ ಈಗ ನಮಗೆ ಆ ಸಮಯದಲ್ಲಿ ದೇವರು ನಮ್ಮ ಮೇಲೆ ಕೋಪಿಸ್ಕೊಂಡಿಲ್ಲ, ಯಾಕಂದ್ರೆ ನಮಗೆ ಅರಿವಿಲ್ಲ. ಆದರೆ ನಮ್ಮಲ್ಲಿ ಆ ಒಂದು ಪ್ರಾಮಾಣಿಕತೆಯನ್ನ ದೇವರು ನೋಡಿ ಈ ಒಂದು ಬೆಳಕನ್ನು ನಮ್ಗೆ ಕೊಟ್ಟಿದ್ದಾರೆ. ಆ ಪ್ರಾಮಾಣಿಕತೆಯಲ್ಲಿ ನಾವು ಇರುವಾಗ ಆ ಪ್ರಾಮಾಣಿಕತೆಗೆ ಮುಖ್ಯವಾಗಿ ದೇವರ ಆಜ್ಞೆಗಳಿಗೆ ವಿಧೇಯರಾಗಿರುವಂತೆ ನಮ್ಮನ್ನ ದೇವರು ಕರೀತಾರೆ ಅಲ್ವಾ. ಸೊ ಅದರಿಂದ ತುಂಬಾ ಕೇರ್ಫುಲ್ ಆಗಿ ನಮ್ಮ ವಿಷಯಗಳನ್ನ ನಾವು ಮಾಡುವಂತ ಒಂದು ಪರಿಸ್ಥಿತಿಯಲ್ಲಿ ಇದೀವಿ. ನಾವು ಏನಂದ್ರೆ, ನಾವು ಈ ಸತ್ಯದ ಒಂದು ಅರಿವು ನಮಗೆ ಬಂದ ಮೇಲೆ ನಮಗೆ ಆಟೋಮೆಟಿಕ್ ಆಗಿ ಒಂದು ವಿಷಯ ಬರ್ತದ್ರಿ. ವೇದದ ಸತ್ಯವೇದದ ಪ್ರಕಾರ ಅಪೋಸ್ತಲ ಪೌಲ್ ಹೇಳಿದಂಗೆ, ಈ ಸತ್ಯದ ಒಂದು ಅರಿವು ನಮ್ಮಲ್ಲಿ ಬಂದಾಗ ನಮ್ಮಲ್ಲಿ ಉಪ್ಪುತನ ಅಂತ ಬರ್ತದೆ. ದ ನಾಲೆಜ್ ಪಫ್ ಅಂತ ಬಂತ. ನನಗಿಂತ ಯಾರು, ನನಗಿಂತ ಸಾಟಿ ಯಾರು ಇಲ್ಲ ಅಂತ ಅಲ್ವಾ. ಇದೇ ಇಸ್ರೇಲ್ ಜನಾಂಗದಲ್ಲಿ ಬಂದಿದ್ದ ಒಂದು ತಪ್ಪು. ಇಸ್ರೇಲ್ ಜನಾಂಗದವ್ರು ಏನ್ ಮಾಡ್ಬಿಟ್ರು ಅಂದ್ರೆ, ನನಗೆ ನಮ್ಮ ದೇವರು, ನಮಗೋಸ್ಕರನೇ ದೇವರು, ನಮ್ಮನ್ನ ಬಿಟ್ಟು ಯಾರನ್ನೂ ದೇವರು ಏನ್ ಮಾಡಲ್ರಿ, ಪ್ರೊಟೆಕ್ಟ್ ಮಾಡಲ್ಲ ಅಂತ ಹೇಳಿ ಆ ಹೈ ಮೈಂಡೆಡ್ನೆಸ್ ಬಂತು ಅವ್ರಿಗೆ. ಅದರಿಂದಾನೇ ಅವ್ರು ಬಿದ್ರು ಅಂತ ನೋಡ್ತೀವಿ. ಒಂದೆರಡು ಮೂರು ವಚನ ಓದಿ ಕ್ಲೋಸ್ ಮಾಡ್ಬಿಡಣ್ರಿ. ರೋಮಾಪುರಿಗೆ ಬರೆದ ಪತ್ರಿಕೆ 11:20 ಓದನ್ರಿ. ರೋಮನ್ಸ್ 11:20. ನೀನು ಹೇಳುವುದು ನಿಜ, ಅವರು ನಂಬದೆ ಹೋದದ್ದರಿಂದ ಮುರಿದು ಹಾಕಲ್ಪಟ್ಟರು. ಓಕೆ ಸಿಸ್ಟರ್, ಅವರು ನಮ್ದೇ ಆ ಇಂಗ್ಲಿಷ್ ಅಲ್ಲಿ ಹೇಳ್ತಾರೆ, ದೇ ಆರ್ ಹೈ ಮೈಂಡೆಡ್ ಅಂತೆ. ಅವರು ಅವ್ರನ್ನೇ ತುಂಬಾ ದೊಡ್ಡದಾಗಿ ತಿಳ್ಕೊಂಡ್ರು. ಸೊ ಇದು ಒಂದು ತುಂಬಾ ಒಂದು ಡೇಂಜರಸ್ ಒಂದು ವಿಷಯ. ಬಿದ್ದೋಗಿರುವ ನಮ್ಮ ಶಾರೀರಿಕ ಒಂದು ಬೆಲೆಯನತೆಯಿಂದ ಬಿದ್ದೋಗಿರುವ ನಮ್ಮ ಒಂದು ವಿಷಯ, ಇದರ ಮೇಲೆ ನಮ್ಮ ಗಮನ ಇರಬಾರ್ದು. ನಮ್ಗೆ ಆ ಒಂದು ಹುಬ್ಬುತನ ಬರಬಾರ್ದು, ಆ ಪ್ರೈಡ್ ಅಲ್ವಾ ನಮ್ಮಲ್ಲಿ ಅಧಿಕವಾಗಿ ಬರಬಹುದು. ಯಾಕಂದ್ರೆ ದೇವರ ವಾಕ್ಯವನ್ನ ದೇವರ ವಚನದಲ್ಲಿ ನಾವು ನೋಡ್ಬೇಕಾದ್ರೆ, ಯಾರು ದೇವರಿಗೆ ಹಂಬಲ್ ಆಗಿರ್ತೀವೋ, ದೇವರಿಗೆ ಹಂಬಲ್ ಆಗಿರ್ತೀವೋ, ಅವರಲ್ಲಿ ದೇವರು ಯಾವಾಗ್ಲೂ ಇರ್ತಾರೆ ಅಂತ ನೋಡ್ತೀವಿ ಸಹೋದರ ಸಹೋದರರೇ. ಸೊ ಈ ಒಂದು ವಿಷಯವನ್ನು ನಾವು ನೋಡ್ಬೋದು ಅಲ್ವಾ. ಸೊ ಇನ್ನೊಂದು ವಿಷಯವನ್ನ ನಾನು ಕಡೆಗ ಏನ್ ಹೇಳ್ಕೋತೀನಿ ಅಂತ ನೋಡ್ಬೇಕಾದ್ರೆ, ಎಷ್ಟೋ ಸಮಯದಲ್ಲಿ ನಾವು ನೋಡ್ತೀವಿ ಈ ಸತ್ಯವನ್ನ, ಈ ಒಂದು ಬೆಳಕನ್ನ ನಾನು ದೇವರ ಕೃಪೆಯಿಂದ ನಾನು ಪಡ್ಕೊಂಡಿದ್ದೀನಿ. ಸೊ ಈ ಬೆಳಕಲ್ಲೇ ನಾನು ಇದ್ದು ನನ್ನ ಹಳೆ ವಿಶ್ವಾಸದಲ್ಲಿ ಹಂಗೆ ನಡ್ಕೊಂಡು ಹೋಗ್ತೀನಿ. ಅಲ್ಲಿರೋ ಒಂದು ವಿಷಯಗಳನ್ನ ನಾನು ಸುಧಾರಣೆ ಮಾಡ್ತೀನಿ, ಅವ್ರನ್ನ ನಾನು ಸತ್ಯಕ್ಕೆ ತರ್ತೀನಿ, ಈ ಒಂದು ಬೆಳಕನ್ನ ಅವ್ರಿಗೆ ಕೊಟ್ಟು ಅವ್ರನ್ನು ಈ ಸತ್ಯದಲ್ಲಿ ಇರಿಸ್ತೀನಿ ಅಂತ ಹೇಳಿ ನಮ್ಮ ಎಷ್ಟೋ ಸರಿ ನಾವು ಏನ್ ಮಾಡ್ತೀವಿ ಅಂದ್ರೆ ಅಲ್ಲೇ ಇರಕ್ಕೆ ಪ್ರಯತ್ನ ಮಾಡ್ತೀವಿ ಅಲ್ವಾ. ಆದ್ರೆ ಸಹೋದರ ಸಹೋದರರೇ, ದೇವರು ಆ ರೀತಿ ಪ್ಲಾನ್ ಮಾಡಿಲ್ಲ. ಒಂದು ವಿಷಯನ ನಾವು ಸತ್ಯವೇದದಲ್ಲಿ ತಿಳ್ಕೋಬೇಕು ಏನು ಅಂದ್ರೆ, ಯೇಸು ಸ್ವಾಮಿ ಬಂದಾಗ ಈ ಒಂದು ನೂತನವಾದ ಒಂದು ವಾಕ್ಯಗಳನ್ನ, ಈ ಒಂದು ನೂತನವಾದ ಒಂದು ಸತ್ಯವನ್ನ ಇಸ್ರೇಲ್ ಜನಾಂಗದ ಮಧ್ಯದಲ್ಲಿ, ಪರಿಸಾಯರು ಸದಸ್ಯರ ಮಧ್ಯದಲ್ಲೇ ಇದನ್ನ ಪ್ರಚಾರ ಮಾಡಿ ಅವರೊಳಗೇನೆ ಏನ್ ತರಬಹುದಾಗಿತ್ರಿ, ಒಂದು ಒಳ್ಳೆಯ ಒಂದು ಕರೆಕ್ಷನ್ ನ ತರಬಹುದಾಗಿತ್ತಲ್ಲ, ತರಬಹುದಾಗಿತ್ತಲ್ವಾ. ಸೊ ಅಲ್ಲಿ ಯಹೂದಿಯರ ಮಧ್ಯದಲ್ಲೇ ಇದ್ದು ಆ ಯಹೂದಿಯರ ಒಂದು ಸಿಸ್ಟಮ್ನೇ ಚೇಂಜ್ ಮಾಡೋಣ ಅಂತ ಹೇಳಿ ದೇವ್ರು ಏನ್ ಮಾಡಬಹುದಾಗಿತ್ತು, ಯೇಸು ಸ್ವಾಮಿಯ ಮೂಲಕ ಮಾಡಬಹುದಾಗಿತ್ತು. ಆದ್ರೆ ಮಾಡಿದ್ರ ಯೇಸು ಸ್ವಾಮಿ ಅಂದ್ರೆ ನಿಜವಾಗ್ಲೂ ಇಲ್ಲ ರೀ. ಯಾಕೆ ಅಂದ್ರೆ ಯೇಸು ಸ್ವಾಮಿ ಹೇಳುವ ಎರಡು ಮೂರು ಮಾತುಗಳನ್ನ ಕೇಳ್ಬಿಟ್ರೆ ನಮ್ಗೆ ಒಂದಷ್ಟು ವಿಷಯ ಸ್ಪಷ್ಟ ಆಗುತ್ತೆ. ಯೇಸು ಸ್ವಾಮಿ ಹೇಳ್ತಾರೆ, ಹೊಸ ಒಂದು ವೈನ್ನ ಹಳೆ ತುರ್ತಿಯಲ್ಲಿ ಹಾಕಕ್ಕೆ ಸಾಧ್ಯವಿಲ್ಲ ಅಂತ ಹೇಳ್ತಾರೆ. ಯು ಕೆನಾಟ್ ಪುಟ್ ದ ನ್ಯೂ ವೈನ್ ಇನ್ ದ ಓಲ್ಡ್ ಬಾಟ್ಲ್. ಯಾಕಂದ್ರೆ ಆ ಓಲ್ಡ್ ಬಾಟ್ಲು ಆಲ್ರೆಡಿ ಸ್ಟ್ರೆಚ್ ಆಗಿ ಒಂದು ಹಂತಕ್ಕೆ ಬಂದಿದೆ. ಹೊಸ ವೈನ್ನ ನೀವು ಹಾಕಿದ್ರೆ ಆ ಒಂದು ಬ್ಯಾಗ್ ಏನಾಗತ್ರಿ, ಕಟ್ ಆಗೋಗುತ್ತೆ. ಸೊ ಅದರಿಂದ ದೇವರ ಈ ಒಂದು ಕಾಲ ಸಮಯದ ಸತ್ಯವನ್ನ ಹಳೇ ಒಂದು ವಿಷಯದಲ್ಲಿ ಅದನ್ನ ಹಾಕ್ಬಿಟ್ರೆ ಅಲ್ಲಿ ಅದನ್ನ ಗ್ರಹಿಸ್ಕೊಳ್ಳಕ್ಕೆ ಜನಕ್ಕೆ ಆಗಲ್ಲ. ಆದ್ರೆ ನೀವು ಕರೆಯಲ್ಪಟ್ಟಿರೋದ್ರಿಂದ ನೀವು ಅದನ್ನ ಆ ರೀತಿ ಮಾಡಕ್ಕಾಗಲ್ಲ. ಅದೇ ತರನೇ ಹೇಳ್ತಾರೆ, ಹಳೆ ಬಟ್ಟೆಯಲ್ಲಿ ಹೊಸ ಬಟ್ಟೆನ ಏನ್ ಮಾಡಕ್ಕಾಗಲ್ರಿ, ಅದನ್ನ ಪ್ಯಾಚ್ ಹಾಕಕ್ ಆಗಲ್ಲ ಅಂತ ಹೇಳುವಾಗ ಇದೆಲ್ಲಾನು ನಮಗೆ ಯೇಸು ಸ್ವಾಮಿ ಅವರ ನೀತಿಗಳನ್ನ ನಿಯಮಗಳನ್ನ ಹೇಳ್ತಾರೆ. ಅದೇ ರೀತಿಯಲ್ಲಿ ನಾವು ಹಂಗೆ ಹಳೆ ಒಂದು ಏನ್ರಿ ಹಳೆ ಒಂದು ಫೇತ್ ಅಲ್ಲಿ ಹಳೆ ಒಂದು ಜಾಗದಲ್ಲಿ ಹಂಗೆ ಇದ್ಕೊಂಡು ಈ ಸತ್ಯದಲ್ಲಿ ಹಂಗೆ ನಡ್ಕೊಂಡು ಹೋಗ್ತೀವಿ ಅಂದ್ರೆ ನಿಜವಾಗ್ಲೂ
ಒಂದಷ್ಟು ನಾವು ತಪ್ಪು ಮಾಡ್ತಾ ಇದೀವಿ ಅಥವಾ ನಾವು ದೇವರ ಮೇಲೆ ನಂಬಿಕೆ ಇಲ್ಲದವರಾಗಿ ನಾವು ದೇವರ ಆಜ್ಞೆಗಳಕ್ಕೆ ವಿರುದ್ಧವಾಗಿ ಇರೋಕ್ಕೆ ಸಾಧ್ಯತೆಗಳು ಅಧಿಕವಾಗಿರ್ತದೆ. ಯಾಕಂದ್ರೆ ಇನ್ನೊಂದು ವಿಷಯ ಮುಖ್ಯವಾಗಿ ನಾವು ಏನ್ ಹೇಳಬೇಕು ಅಂತ ನೋಡ್ಬೇಕಾದ್ರೆ, ಸಹೋದರ ಸಹೋದರರೇ, ನೀವು ಈಗ ಈ ಒಂದು ಫಾಲೋ ಅಪ್ ಸ್ಟಡೀಸ್ ಅಥವಾ ಒಂದು ಬೇಸಿಕ್ ಸ್ಟಡಿನ ನೀವು ತಗೊಂಡಿದ್ದೀರಾ, ದೇವರ ಒಂದು ವಿಚಾರಗಳು, ದೇವರ ಯೋಜನೆ, ದೇವರ ಒಂದು ಸಂಕಲ್ಪ ಇನ್ನ ಅತಿ ಹೆಚ್ಚಾಗಿ ನೋಡಬೇಕು. ಈಗ ಬರೀ ಸರ್ಫೇಸ್ ನ ಮಾತ್ರ ನೀವು ನೋಡಿದೀರ, ಈ ಸರ್ಫೇಸ್ ಅಲ್ಲಿ ಈಗ ತಗೊಂಡಿರೋ ಸಬ್ಜೆಕ್ಟ್ಸ್ ಎಲ್ಲ ನೀವು ನೋಡಿರುವಂತ ವಿಷಯಗಳ ದೇವರ ಒಂದು ಆಳವಾದ ಸತ್ಯದ ಒಂದು ಮೇಲೆ, ನೀರಿನ ಮೇಲೆ ನೋಡುವಂತ ಸರ್ಫೇಸ್. ಆದ್ರೆ ಆ ನೀರನ್ನು ಕೆದಕಿ ಅದ್ರ ಒಳಗೆ ಹೋದ್ರೆ ಏನ್ರಿ, ಜೀವ ನದಿ ಅಲ್ಲಿಂದ ಉಕ್ತಾ ಇರೋದನ್ನ ನೀವು ಬರುವಂತ ದಿನಗಳಲ್ಲಿ ನೋಡುವ ಒಂದು ಭಾಗ್ಯ ಸೌಭಾಗ್ಯನ ದೇವರು ನಿಮಗೆ ಕೊಡ್ತಾರೆ. ಅದರಿಂದ ಈ ದಿನದಲ್ಲಿ ಓದಿರುವ ಪಾಠದಲ್ಲಿ ನಾವು ಎಷ್ಟೋ ಕಾಲ ಸಮಯ ಕ್ರೈಸ್ತರಾಗಿ ನಾವು ಹುಟ್ಟದಾಗಿಂದ ಬದುಕಿರ್ಬೋದು, ಆದ್ರೆ ನಾವು ಏನ್ ಮಾಡಿರ್ತೀವಿ ಅಂದ್ರೆ ಸಿನ್ಸಿಯರ್ ಆಗಿ ರಾಂಗ್ ಮಾಡ್ತಾ ಇರ್ತೀವಿ ಅಲ್ವಾ, ಪ್ರಾಮಾಣಿಕತೆಯಿಂದ ತಪ್ಪನ್ನ ಮಾಡ್ತಾ ಇದ್ದಿರ್ಬೋದು ಗೊತ್ತಿಲ್ದ. ಆದ್ರೆ ಈಗ ಸತ್ಯದ ಬೆಳಕಿಗೆ ಬಂದ ಮೇಲೆ ನಾವು ಆ ತರ ತಪ್ಪನ್ನ ಮಾಡಕ್ಕೆ ಸಾಧ್ಯವಾಗಲ್ಲ. ನಮ್ಮ ಮನಸ್ಥಿತಿಗಳು ಚೇಂಜ್ ಆಗ್ಬೇಕು, ನಮ್ಮ ಮೈಂಡ್ ಚೇಂಜ್ ಆಗ್ಬೇಕು ಸಹೋದರ ಸಹೋದರರೇ. ಸೊ ಇದು ಒಂದು ಡಿನಾಮಿನೇಷನ್ ಅಂತ ಬರಬೇಡಿ ದಯವಿಟ್ಟು ಅಲ್ವಾ, ಇದು ಡಿನಾಮಿನೇಷನ್ ಅಲ್ಲ. ದೇವರ ಮಕ್ಕಳ ಏನ್ರಿ, ದೇವರ ವಾಕ್ಯಕ್ಕೆ ಅನುಗುಣವಾಗಿ ನಡೆಯುವಂತ ಒಂದು ಕ್ರೈಸ್ತನ ಸಭೆ. ಸೊ ಅದಕ್ಕೆ ನಾವು ಏನ್ರಿ ಮತ್ತೆ ಸಭೆಗೆ ಒಂದು ದೊಡ್ಡ ವಿಷಯವಾಗಿ ನೋಡಿದೆ, ನಾವು ಒಬ್ಬೊಬ್ರು ದೇವರ ಆಲಯವಾಗಿದ್ದೀವಿ, ನಾವೊಬ್ಬೊಬ್ರು ನಮ್ಮನ್ನೇ ಶುದ್ಧಿಗಾರ ಮಾಡಿ ದೇವರ ಒಂದು ಯೋಜನೆಯಲ್ಲಿ, ದೇವರ ಒಂದು ಯೋಜನೆಯಲ್ಲಿ ಆತನ ಕುಮಾರನಿಗೆ, ಆತನ ಒಂದು ಬ್ರೈಡಿಗೆ, ಆತನ ಒಂದು ಕುಮಾರನಿಗೆ ನಾವೇನಾಗ್ಬೇಕ್ರಿ, ಮೊದಲ ಗಿದ್ದಿ ಆಗ್ಬೇಕು. ವಿ ಶುಡ್ ಬಿ ದ ಬ್ರೈಡ್ ಫಾರ್ ದ ಬ್ರೈಡ್ ಗ್ರೂಮ್, ಅದಕ್ಕೆ ರೆಡಿ ಮಾಡ್ತಾ ಇದ್ದಾರೆ. ಸೊ ಅದರಿಂದ ಈ ಒಂದು ವಿಷಯಗಳನ್ನ ನಮ್ಮ ಮನಸ್ಸಿಗೆ ತಂದುಕೊಂಡು ದೇವರ ಚಿತ್ತದ ಪ್ರಕಾರ ನಡೀಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡೋಣ. ದೇವರ ಚಿತ್ತ ಇದ್ರೆ ನಾವೊಬ್ಬೊಬ್ರು ಸಂಪೂರ್ಣವಾಗಿ ದೇವರಿಗೆ ಪ್ರತಿಷ್ಠೆ ಮಾಡಿ ದೇವರಿಗೋಸ್ಕರನೇ ನಮ್ಮ ಜೀವನವನ್ನ ನಾವು ರೂಪಿಸ್ಕೊಳ್ಳಕ್ಕೆ ದೇವರು ನಮ್ಗೆ ಅವಕಾಶವನ್ನು ಕೊಡ್ಲಿ. ದೇವರು ಈ ವಾಕ್ಯಗಳನ್ನು ಆಶೀರ್ವದಿಸ್ಲಿ, ನಿಮ್ಮನ್ನು ದೇವರು ನಡೆಸಲಿ ಅಂತೇಳಿ ಈ ಒಂದು ಪಾಠವನ್ನು ಮುಗಿಸ್ಕೊತೀವಿ. ದೇವರು ಆಶೀರ್ವದಿಸ್ಲಿ. ಸೊ ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರರೇ, ದಾವಿದನ ಒಂದು ಜೀವನದಲ್ಲಿ ನೋಡ್ಬೇಕಾರೆ ಒಂದು ಮುಖ್ಯವಾಗಿರೋ ಪಾಠ ಏನ್ ಮಾಡಿದ್ರಿ ನಾವು ನೋಡಿದ್ರಿ ಅಲ್ವರ, ದಾವಿದನು ಎಷ್ಟೋ ಒಂದು ಒಳ್ಳೆ ಮನಸ್ಸಿರ್ತಾರೆ, ದೇವ್ರಿಗೆ ನಾನು ಏನೋ ಮಾಡಬೇಕು, ದೇವ್ರು ನಂಗೆ ಇಷ್ಟೆಲ್ಲ ಆಶೀರ್ವಾದ ಮಾಡಿದರೆ, ಕೃಪೆ ಕೊಟ್ಟಿದ್ರೆ, ಆತನಿಗಾಗಿ ಏನು ಮಾಡಬೇಕು, ಒಂದು ವಾಸ ಮಾಡೋದಕ್ಕೆ ಒಂದು ಆಲಯನ ಕಟ್ಟಬೇಕು ಅಂತಂತ ಹೇಳ್ಬೇಕಾರೆ ಏನು ಮಾಡ್ತಾರೆ, ಅದೆಲ್ಲ ಸಿದ್ಧತೆ ಮಾಡ್ತಾರೆ ಅಲ್ಲರ. ಮಂಜೂಷ ಬಿಟ್ಟಿನ ಏನು ಮಾಡಬೇಕು, ಮುಖ್ಯವಾಗಿ ದೇವ್ರಿಗೊಂದು ನಿವಾಸನ ಮಾಡಬೇಕು ಅಂತ ಏನು ಮಾಡ್ತಾರೆ, ಅದೇ ಥರದ ನೋಡ್ತೀರಿ ಅಲ್ಲರ. ಮಂಜೂಷ ಬಿಟ್ಟಿ ಅಂತ ನೋಡ್ಬೇಕಾರೆ ಒಡಂಬಡಿಕೆ ಬಿಟ್ಟಿ, ದ ಆರ್ಕ್ ಆಫ್ ದ ಕವನೆಂಟ್ ಅಂತ ಹೇಳ್ತಾರಲ್ಲ, ದ ಮೋಸ್ಟ್ ಹೋಲಿ ಪ್ಲೇಸ್ ಅಲ್ಲಿ ಇದ್ದಿದ್ದು ಆರ್ಕ್ ಆಫ್ ದ ಕವನೆಂಟ್, ಮಹಾಪುರುಷರ ಸ್ಥಳದಲ್ಲಿ, ಅದನ್ನ ಯಾರು ಮುಟ್ಟಿದ್ರೆ ಏನ್ರಿ ಮಹಾಯಾಜಕನೇ ವರ್ಷಕ್ಕೊಂದ್ಸತಿ ದೇವ್ರ ಪರ್ಮಿಷನ್ ಇಲ್ಲದ ಒಳಗಡೆ ಹೋದ್ರೇನೆ ಅವನಿಗೆ ಸಾವಂತ, ಅಷ್ಟೊಂದು ಪವರ್ ಇತ್ತು ಅದರ. ಅದಕ್ಕೆ ನೋಡ್ಬೇಕ್ರೆ ಇದು ದೇವರ ಆಲಯದಲ್ಲಿ ಇರ್ತಾರೆ ಎಲಿಯ ಕಾಲದಲ್ಲಿ, ಅವ್ರ ಮಕ್ಳು ಏನ್ ಮಾಡ್ತಾರೆ ಫಿಲಿಸ್ಟೀನ್ಸ್ ಯುದ್ಧಕ್ಕೆ ಬರ್ಬೇಕಾದ್ರೆ ಈ ಒಂದು ಒಡಂಬಡಿಕೆ ಪೆಟ್ಟಿನ ತೋಣಗೆ ಏನ್ ಮಾಡ್ತಾರೆ ಸೀದಾ ಯುದ್ಧ ಭೂಮಿಗೆ ಹೋಗ್ಬಿಡ್ತಾರೆ. ಯಾಕೆಂದ್ರೆ ಈ ಒಡಂಬಡಿಕೆ ಪೆಟ್ಟಿಗೆ ಯುದ್ಧ ಭೂಮಿಗೆ ತೋಣದ್ರೆ ಖಂಡಿತವಾಗೂ ದೇವ್ರು ನಮ್ಗೋಸ್ಕರ ಫೈಟ್ ಮಾಡ್ತಾರೆ, ಮುಟ್ಟಿದವರೆಲ್ಲ ಸತ್ತೋಗ್ಬಿಡ್ತಾರೆ ಅಂತ ಭಾವನೆಯಿಂದ ತೋಣಾಗ್ತಾರೆ. ಅರೆ ಹಂಗಾಗೋದಿಲ್ಲ, ದೇವ್ರ ಚಿತ್ತ ಏನಂತ ಗೊತ್ತಿದ್ದು ಬೆಟ್ಟಬೇಕಂತ ತಪ್ಪು ಮಾಡಿದವ್ರಿಗೆ ದೇವ್ರೇ ಮಾಡಿದ್ರು ಅಂತಂದ್ರೆ ಅವ್ರಿಗೆ ಏನ್ ಮಾಡ್ಬಿಟ್ರು ಮರಣನ ಕೊಟ್ಬಿಟ್ರು ಅದರ. ಆ ಒಂದು ಒಡಂಬಡಿಕೆ ಪೆಟ್ಟಿ ಆರ್ಕ್ ಆಫ್ ದ ಕವರೆಂಟ್ ಏನಾಯ್ತು, ಸೆರೆಗೆ ಹೊಟ್ಟೋಯ್ತು ಅಲ್ವರ. ಅದಕ್ಕೆ ನಾವು ಇವೆಲ್ಲ ಕಥೆಗಳಿದೆ ಬೈಬಲಲ್ಲಿ ಓದಿ ದಯವಿಟ್ಟು ನೀವು ಫ್ರೀ ಇದ್ರೆ ಅದರ 1 ಸಮ್ಮೇಳನದಲ್ಲಿ ಅದರ 4ನೇ ಅಧ್ಯಾಯದಿಂದ ಎಲ್ಲೋಗಿಡ್ತಾರೆ ಫಿಲಿಸ್ಟೀನ್ಸ್ ಅವರು, ಅವ್ರ ಆಲಯದಲ್ಲಿ ತೊಡಗಿಟ್ಬಿಡ್ತಾರೆ ಅದರ. ಏನಾಗ್ತದೆ ಟಿಗನ್ನು ವಿಗ್ರಹ ಬಿದ್ದಿ ಬಿದ್ದಿ ಮುಳ್ಳು ಏನು ಹಂಗೆ ಬಿದ್ದು ಹೊಡೆದೋಗ್ಬಿಡ್ತದೆ, ತಿರ್ಗಾ ದಿವಸ ತಿರ್ಗಾ ಬೀಳ್ತದೆ ಅಲ್ವರ. ಅದಕ್ಕೆ ಏನ್ ಮಾಡ್ತಾರೆ ಫಿಲಿಸ್ಟೀನ್ಸ್ ಭಯ ಬಂದ್ಬಿಡ್ತಾರೆ, ಅಯ್ಯೋ ಉಡಂಬಡಿಕೆ ಪೆಟ್ಟಿ ಅಲ್ವರ. ಅದಕ್ಕೆ ಏನ್ ಮಾಡ್ತಾರೆ ದೇವರು ಅವ್ರು ಏನ್ ಮಾಡ್ತಾರೆ ಎತ್ತಿನ ಗಾಡಿ ಮೇಲೆ ಹಾಕ್ಬಿಟ್ಟು ಒಡಂಬಡಿಕೆ ಪೆಟ್ಟಿನ ಕಳಿಸ್ಬಿಡ್ತಾರೆ ಅದರ. ನೋಡಿ ಫಿಲಿಸ್ಟೀನ್ಸ್ ಅವರು ಎತ್ತಿನ ಗಾಡಿ ಮೇಲೆ ಒಡಂಬಡಿಕೆ ಪೆಟ್ಟಿನ ಹಾಕ್ಬೇಕಾದ್ರೆ ಏನಾಗಿಲ್ಲ, ಮರಣ ಬಂದಿಲ್ಲ. ಇದೇ ಎತ್ತಿನ ಗಾಡಿ ಮೇಲೆ ಹಾಕಿರಂತ ಒಡಂಬಡಿಕೆ ಪೆಟ್ಟಿನ ಉಜಾ ಮುಟ್ಟಿದ ತಕ್ಷಣ ಸ್ಪಾಟ್ ಔಟ್ ನೋಡ್ರಿ. ಯಾಕೆ
ಯಾಕೆ ಅಂದ್ರೆ ಅವರೆಲ್ಲ ಫಿಲಿಸ್ತೀಯರು, ದೇವ್ರ ಮಕ್ಕಳಲ್ಲ, ಕಣ್ಣು ತೆರೆದಿರಂತ ದೇವ್ರ ಮಕ್ಕಳಲ್ಲ. ಆದ್ರೆ ಊಜಾ ಯಾರು, ಊಜಾ ಯಾರು ಅಂತಂದ್ರೆ ಅಮಿನದಾಬ್ ಅಲ್ರ, ಅವ್ರ ಮನೇಲಿ ಏನಾಗಿತ್ತಂತೆ, ಅವನ ಮನೆಯಲ್ಲಿ 20 ವರ್ಷ ಏನಾಗಿತ್ತಂತೆ ನೋಡ್ರಿ ಅಂತೀನಿ, ಒಡಂಬಡಿಕೆ ಪೆಟ್ಟಿ ಇತ್ತು ಅಲ್ರ. ಏನಾರ ಆಶೀರ್ವಾದ ಬಂತ, ಒಡಂಬಡಿಕೆ ಪೆಟ್ಟಿ ಏನಾಗಿರ್ಬೇಕಿತ್ತು, ಒಂದು ಅವ್ರ ಮನೆಯಲ್ಲಿ 20 ವರ್ಷ ಇದೆ ಅಂತ ಯೋಚನೆ ಮಾಡಿ, ಅದ್ರ ಬಗ್ಗೆ ಅವ್ನು ಎಷ್ಟು ಧ್ಯಾನ ಮಾಡಿರ್ಬೇಕು, ಎಷ್ಟು ತಿಳ್ಕೊಂಡಿರ್ಬೇಕಾಯ್ತು ಅಲ್ರ. ಇದ್ರಲ್ಲಿ ಏನ್ ನೋಡಿಸ್ಬಿಟ್ಟ ಅಂತಂದ್ರೆ, ದೇವ್ ಚಿತ್ತಾನ ಏನ್ ಮಾಡ್ಲಿಲ್ಲ, ಅವನ ಗ್ರಹಿಸ್ಕೊಂಡ್ಲಿಲ್ಲ ಅದರ ತನ್ನ ಇಷ್ಟಾನ ಏನ್ ಮಾಡಕ್ ಹೋದ, ನಿರ್ವಹಿಸಕ್ ಹೋದ. ಅದರ ಒಡಂಬಡಿಕೆ ಪೆಟ್ಟಿ ಖಂಡಿತವಾಗ ಭೂಮಿ ಬೀಳ್ತಾ ಇರಲ್ಲ ಬಿಡ್ರಿ. ಅದರ ದೇವ್ರ ಒಂದು ಯಾವ್ದೋ ರೀತಿಲಿ ಮಾಡೋ ದೇವ್ರನ್ನ ಅದನ್ನ ಕಾಪಾಡ್ಬಿಡೋರು, ಅದ್ ಬಿಟ್ಟಿದ್ದೇನಿಕೆಗೆ ಟೆಸ್ಟ್ಗಾಗಿ, ಮಿಕ್ತವ್ರೆಲ್ಲ ನೋಡ್ ಏನ್ ಮಾಡ್ಲಿ ಅದನ್ನ ಪಾಠ ಕಲೀಲಿ ಅಂದ್ಬಿಟ್ಟು ಅಲ್ಲರ. ಅದೇ ನೋಡ್ಬೇಕ್ರೆ ಏನ್ರಿ, ಅದು ಮುಟ್ಟಿ ಆ ಮನುಷ್ಯ ಸತ್ತೋಗಿದ ತಕ್ಷಣ ದಾವಿದಿನ್ಗೆ ಏನ್ ಭಯ ಬಂದ್ಬಿಡ್ತಾರೆ. ಫಸ್ಟ್ ಟೈಮ್ ಏನ್ ಮಾಡ್ತಾನೆ, ಫಿಲಿಸ್ತೀನ್ಸರ್ ಎತ್ತಿನಗಡಿ ಮೇಲೆ ಹಾಕರಲ್ಲ, ಆಯ್ತಾ ನಾವ್ ಎತ್ತಿನಗಡಿ ಮೇಲೆ ಹಾಕೋದ್ ಏನಾಗ್ತದೆ, ದೇವ್ರಿಗೆ ಇಷ್ಟ ಆಗ್ಬಿಡ್ತಾನೆ ಅಂದ್ಬಿಟ್ಟು. ಏನು ಎಲ್ಲ ಕಿನ್ನರಿ ವಾದ್ಯ ಎಲ್ಲ ಬಾರಿಸಿ ಏನ್ ಮಾಡ್ತಾರೆ, ಗ್ರ್ಯಾಂಡ್ ಆಗಿ ಕರ್ಕೊಂಡು ಹೋಗ್ತಾ ನೋಡ್ರಿ ಅಂತೀನಿ. ಇದು ದೇವ್ರಿಗೆ ಇಷ್ಟ ಆಗಿಲ್ಲ, ಗ್ರ್ಯಾಂಡ್ ಎಲ್ಲ ಬೇಕಾಗಿರೋ ದೇವ್ರಿಗೆ. ಅದರ ವಾಕ್ಯ ಏನ್ ಹೇಳ್ತಾರ, ಪಕ್ಕ ಏನಾಗಿರ್ಬೇಕು, ಒಬಿಡಿಯಂಟ್ ಆಗಿರ್ಬೇಕು. ಅದಕ್ಕೆ ದಾವಿದ್ ಮನೆಗೆ ಹೋಗಿ ಹುಡುಕ್ತಾನೆ, ಏನ್ ತಪ್ಪು ಮಾಡ್ಬಿಟ್ಟಪ್ಪ, ಏನಾಯ್ತು ಅಂತಂದ್ಬಿಟ್ಟು. ಅವಾಗ ಏನ್ ಮಾಡ್ತಾನೆ ದಾವಿದ್, ದೇವ್ರ ವಾಕ್ಯದಲ್ಲಿ ಕಂಡಿಡ್ಕೊಂತಾನೆ, ಓಹೋ ನಾವು ಮಿಸ್ಟೇಕ್ ಮಾಡ್ಬಿಟ್ರಿ, ದೇವ್ರ ವಾಕ್ಯ ಹಿಂಗ್ ಹೇಳ್ತಾರೆ ಅಂದ್ರೆ ಹಿಂಗೇನ್ ಆಗ್ಬಿಡ್ಬೇಕು, ಫಸ್ಟ್ ಸರೆಂಡರ್ ಆಗ್ಬಿಡ್ಬೇಕು ಅಂತ ಏನ್ ಮಾಡ್ತಾರೆ ಅಂದ್ರೆ, ನೆಕ್ಸ್ಟ್ ಟೈಮ್ ಇಮ್ಮಿಡಿಯೇಟ್ ಆಗಿ 3 ತಿಂಗಳು ಬಿಟ್ಟಿದ ತಕ್ಷಣ ಏನ್ ಮಾಡ್ತಾರೆ, ವಾಪಸ್ ಏನ್ ಮಾಡ್ತಾರೆ, ಇದೇ ಒಡಂಬಡಿಕೆ ಪೆಟ್ಟಿನ ಏನ್ರಿ ಯಾಜಕರು ಮಾತ್ರ ಮುಟ್ಬೇಕು, ಬ್ಲೂ ಕಲರ್ ಬಟ್ಟೆನೆ ಹಾಕ್ಬೇಕು, ಕೋಲಲ್ಲೇ ಭುಜದ ಮೇಲೆ ಎತ್ಕೊಂಡ್ ಬರ್ಬೇಕು ಅಂತಂದ್ಬಿಟ್ಟು ದೇವ ಚಿತ್ರದಲ್ಲಿ ಬರ್ದಿದೆ ಅಂತಂದ್ಬಿಟ್ಟು ಇದ್ರ ಪ್ರಕಾರ ಮಾಡಿ ಅಂತ ಏನ್ ಮಾಡ್ತಾರೆ ನೋಡಿ. ಇದಾಗಿದ್ಮೇಲೆ ನಾವೇನ್ ನೋಡ್ತೀರಿ, ದೇವ್ರ ವಾಕ್ಯ ಇಸ್ರೇಲ್ ನೆಲೆಗೊಳ್ತು ಅದರ ಸದ್ ನೋಡ್ಬೇಕಾದ್ರೆ ಬೆಳಿಗ್ಗೆ ಸಾಯಂಕಾಲ ಯಜ್ಞಗಳಿಗೆ ಏನ್ ಮಾಡ್ತಾ ಇದ್ರು, ಕೊಡ್ತಾ ಇದ್ರು. ದಾವಿದ್ ಏನ್ ಮಾಡ್ತಾನೆ, ನ್ಯಾಯ ಪ್ರಮಾಣದಂತೆಲ್ಲ ವಿಚಾರಗಳೇನ್ ಮಾಡ್ತಾರೆ ಅಲ್ಲಿ ಅಲ್ಲಿ ಸ್ಥಾಪನೆ ಮಾಡ್ತಾನೆ ಅಂದ್ರ. ಸೊ ದೇವ್ರ ಎದುರು ನೋಡಿದ್ದೇನಂತೆ ದಾವಿದನ ಹತ್ರ, ಒಬಿಡಿಯನ್ಸ್ ಅದರ. ಅದಕ್ಕೆ ಕರ್ತನಲ್ಲಿ ಪ್ರೀತಿ ಅಂತ ಸಹೋದರರುಗಳೇ, ನಾವ್ ಎಷ್ಟೋ ವಿಚಾರಗಳು ನಮಗೆ ಸರಿ ಇದೆ ಇದಿಂಗೆ ಅಂತಂದ್ಬಿಟ್ಟು ನಾವು ತಿಳ್ಕೊಂಡಿರ್ಬೋದು. ಸ್ವಲ್ಪ ಕ್ಷಣ ನಿಧಾನವಾಗಿ ಯೋಚನೆ ಮಾಡೋಣ. ನಾನು ತಿಳ್ಕೊಂಡಿರೋದು, ನಾನು ನೆನ್ಸ್ಕೊಂಡಿರೋದು, ಇದೆಲ್ಲ ಖಂಡಿತವಾಗೂ ದೇವ್ರ ಚಿತ್ತನ, ಇದು ದೇವ್ರಿಗೆ ಇಷ್ಟನ ಅಂತ ಸ್ವಲ್ಪ ನಾವೇನ್ ಮಾಡೋಣ, ನಾವು ಧ್ಯಾನ ಮಾಡಿ ನೋಡೋಣ. ಅದರ ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಗಳೇ, ಅದರ ನಾವು ಇಷ್ಟಪಡೋದು ಯಾರಿಗೆ ಇಷ್ಟ ಆಗಿರ್ಬೇಕು, ದೇವ್ರಿಗೆ ಇಷ್ಟ ಆಗಿರ್ಬೇಕು ಅಲ್ರ. ಅದಕ್ಕೆ ನಮ್ಗೆ ಸತ್ಯವೇದ್ರೆ ಹೇಳ್ತಲ್ಲ, ಯೋಹಾನ 4:24 ಹೇಳ್ಬೇಕ್ರೆ, ಏನ್ರಿ ದೇವರು ಆತ್ಮ ಸ್ವರೂಪನು, ಆತನನ್ನು ಆರಾಧಿಸೋರು ಆತ್ಮೀಕ ರೀತಿಯಲ್ಲಿ ಸತ್ಯದ ತಕ್ಕ ಹಾಗೆ ಆರಾಧಿಸ್ಬೇಕಂತೆ. ಸತ್ಯ ಇಂಪಾರ್ಟೆಂಟ್, ಸತ್ಯದ ಪ್ರಕಾರ ಆರಾಧನೆ ಮಾಡಿದ್ರೆ ದೇವ್ರೇನ್ ಮಾಡೋದು, ಅದ್ ಅಂಗೀಕಾರ ಮಾಡೋದು. ನಾವು ಸುಮ್ನೆ ಏನ್ರಿ ಕೂಗಾಡ್ತಾ ಎಗರಾಡ್ತಾ ಆ ಹಾಡು ಈ ಹಾಡು ವರ್ಷಿಪ್ ಅಂತ ಅಂದ್ಕೊಂಡೆಲ್ಲ ಮಾಡಿದ್ರೆ ಇದು ದೇವ್ರಿಗೆ ಇಷ್ಟ ಆಗ್ಬೇಕಲ್ಲ ಅದರ. ಏನ್ ನಮ್ಮ ಆರಾಧನೆ, ರೋಮಾಪುರದಲ್ಲಿ 12:1 ಹೇಳ್ತಾರಲ್ಲ, ನಿಮ್ಮ ದೇಹಗಳನ್ನ ಫಸ್ಟ್ ಏನ್ ಮಾಡಿ, ನೀವು ದೇವ್ರಿಗೆ ಸಜೀವ ಯಜ್ಞವಾಗಿ ಜೀವಂತವಾಗಿ ದೇವ್ರಿಗೋಸ್ಕರ ಮಾಡಿ ನೀವು ಬಾಳ್ರಿ. ಇದೇ ನೀವು ಮಾಡ್ಬೇಕಂತ ಬುದ್ಧಿ ಉಳ್ಳ ಆರಾಧನೆ, ಇದೇ ದೇವ್ರ ನಮ್ಮಂತ ನೋಡಂತ ಆರಾಧನೆ. ಅದ್ಬಿಟ್ಟು ಏನೋ ವಾರಕ್ಕೊಂದಿನ ಬಂದ್ಬಿಟ್ಟು ಕೈಗಳು ಎತ್ಬಿಟ್ಟು ಅಲ್ಲಿ ಆಮೇನ್ ಕರ್ತನೆ ಅಂತಂದ್ಬಿಟ್ಟು 4-5 ಹಾಡು ಆಡ್ಬಿಟ್ರೆ ದೇವ್ರು ಕೇಳ್ತಾರೆ ಅಂದ್ರೆ, ವಾಕ್ಯದ ಪ್ರಕಾರ ಏನಾಗಿರ್ಬೇಕು, ಅಲ್ಲಿ ಸೇರಂತ ಉದ್ದೇಶ ಏನಾಗಿರ್ಬೇಕು ಅಂದ್ರೆ ವಾಕ್ಯದಲ್ಲಿ ಅಭಿವೃದ್ಧಿ ಆಗ್ಬೇಕು. ಅದರ ನಾವು ಕ್ರಿಸ್ತನ ಒಂದು ಹೆಜ್ಜೆ ಜಾಡಿಯಲ್ಲಿ ನಡೆಯೋರು ಅಂತಂದ್ರೆ ಕ್ರಿಸ್ತನ ಸ್ವರೂಪದಲ್ಲಿ ಬೆಳಿಬೇಕು ಅಂದ್ರೆ ಕ್ರಿಸ್ತನ್ ಬಗ್ಗೆ ಅಧಿಕವಾಗಿ ನಾವೇನ್ ಮಾಡ್ಬೇಕು, ಸತ್ಯವೇದ ಮುಖಾಂತರ ನಾವು ತಿಳ್ಕೊಬೇಕು ಅದರ. ಅದಕ್ಕೆ ದೇವರು ದಾವಿದು ಇಷ್ಟೆಲ್ಲ ತಿದ್ಕೊಂಡಿದ ತಕ್ಷಣ ದಾವಿದ್ಗೆ ದೇವ್ರು ಬಂದ್ಬಿಟ್ಟು ಒಂದು ಮಾತು ಹೇಳ್ತಾರೆ ನೋಡ್ರಿ, ಅಪೊಸ್ತಲ ಕೃತ್ಯಗಳು 13:27 ಯಾರು ಓದ್ತೀರಾ, ಅಪೊಸ್ತಲ ಕೃತ್ಯಗಳು 13:27 ಸರಿ ನಾನೇ ಓದ್ಬಿಡ್ತೀನಿ, ಓದ್ತೀನಿ ಬ್ರದರ್, ಓದಿ ಓದಿ. ಕೂಡಿದ್ದ ಜನರು ಇದು ಮನುಷ್ಯನ ನುಡಿಯಲ್ಲ ದೇವರ ನುಡಿಯೇ ಎಂದು ಆರ್ಭಟಿಸಿದರು. ಸಿಸ್ಟರ್ Apostles 13:22 Acts 13:22 Acts. ಆಮೇಲೆ ದೇವರು ಅವನನ್ನು ತೆಗೆದುಹಾಕಿ ದಾವೀದನನ್ನು ಅವರ ಮೇಲೆ ಅರಸನನ್ನಾಗಿ ಮಾಡಿ, ಇಷಯನ ಮಗನಾದ ದಾವೀದನು ನನಗೆ ಸಿಕ್ಕಿದನು, ಅವನು ನನಗೆ ಒಪ್ಪುವ ಮನುಷ್ಯನು, ಅವನು ನನ್ನ ಇಷ್ಟವನ್ನೆಲ್ಲ ನೆರವೇರಿಸುವವನು. ನೆರವೇರಿಸುವನು ಅದಕ್ಕೆ ಹೇಳ್ತಾರೆ, ಡೇವಿಡ್ ಇಸ್ ಎ ಮ್ಯಾನ್ ಆಫ್ಟರ್ ಗಾಡ್ಸ್ ಓನ್ ಹಾರ್ಟ್
ಅಂತ ಹೇಳ್ತಾರೆ. ನನ್ನ ಮನಸ್ಸಿಗೆ ಮೆಚ್ಚುವನು. ಯಾಕೆ ದೇವ್ರ ಮನಸ್ಸಿಗೆ ಮೆಚ್ಚವನು ಅಂತ ಹೇಳಿದ್ರೆ, ದೇವ್ರಿಗೇನೆಲ್ಲ ಇಷ್ಟನೋ ಅದನ್ನ ಎಕ್ಸಾಕ್ಟ್ ಆಗಿ ಯಾರು ಮಾಡ್ತಾ ಗೊತ್ತಾ, ದಾವಿದ್ ಮಾಡ್ತಾರೆ. ತಪ್ಪು ಮಾಡಿದ್ರೆ ದಾವಿದ್ ತಪ್ಪು ಮಾಡಿ ಅಂತಲ್ಲ, ಅದು ತಪ್ಪು ಮಾಡಿದ ತಕ್ಷಣ ದೇವ್ರು ಹೇಳಿದ ತಕ್ಷಣ ತಿದ್ದುಕೊಂಡು ಟಕ್ಕನ ಸುಧಾರಣೆ ಮಾಡ್ಕೊಂತಾರೆ ಗೊತ್ತಾ. ಈ ಬ್ಯೂಟಿಫುಲ್ ಕ್ಯಾರೆಕ್ಟರ್ ಯಾರಲ್ಪ ಇದ್ದಿದ್ದು ಅಂದ್ರೆ ದಾವಿದಲ್ಲಿ. ಅದಕ್ಕೆ ಹೇಳ್ತಾರೆ ಏನು, ಯೇಸು ಕ್ರಿಸ್ತನ ಸಿಂಹಾಸನ ಏನ್ ಹೇಳ್ತಾರೆ, ಯೇಸು ಕ್ರಿಸ್ತ ಯಾರ ಸಿಂಹಾಸನ ಕುತ್ಕೊಂಡದಂತೆ, ದಾವಿದಿನ ಸಿಂಹಾಸನ ಅಲ್ವರಾ. ದಾವಿದು ಕ್ರಿಸ್ತನ ಸಿಂಹಾಸನ ಕೂತ್ಕೊಂತ ಎಲ್ಲ ಬೈಬಲ್ ಇದೆಯಾ? ಇಲ್ಲ. ಬೈಬಲ್ ಅಲ್ಲಿ ಹೇಳೋದ್ ಏನ್ ಹೇಳ್ತಾರೆ ಅಂದ್ರೆ, ಕ್ರಿಸ್ತನ ಕೂತ್ಕೊಳ್ಳೋದೇ ದಾವಿದಿನ ಸಿಂಹಾಸನ. ಆತನ ರಾಜ್ಯ ಯುಗ ಯುಗಾಂತರವಾಗಿರ್ತಾರೆ ನೋಡಿ. ಏನ್ ಗೌರವ ಕೊಟ್ಬಿಟ್ಕೊಂಡಿದ್ ದೇವ್ರು. ಯಾಕೆ? ಡೇವಿಡ್ ವಾಸ್ ಒಬಿಡಿಯಂಟ್ ಟು ಗಾಡ್ಸ್ ವರ್ಡ್. ಬೈಬಲ್ ಹಿಂಗ್ ಹೇಳ್ತಾರೆ ಅಂದ್ರೆ ನಾವ್ ಏನಾಗಿರ್ಬೇಕು, ಅದಕ್ಕೆ ಒಬಿಡಿಯಂಟ್ ಆಗಿರ್ಬೇಕು ಅಲ್ವರ. ನಮ್ಗೆ ಎಷ್ಟೋ ಕಲ್ಪನೆಗಳಿರ್ಬೋದು ಕರ್ತನಲ್ಲಿ ಪ್ರೀತಿ ಅನ್ನಿಸೋರು, ಇದೇ ಹಂಗೆ ಹಿಂಗೆ ಅಂತ ಇರ್ಬೋದು. ಸತ್ಯ ಅಂತ ಗೊತ್ತಾಗಿ ಮೇಲೆ ದೇವ್ರ ಮಕ್ಳು ಏನಾಗಿರ್ಬೇಕು ಗೊತ್ತಾ, ಇದೆಲ್ಲವನ್ನೂ ಬಿಟ್ಟು ದೇವ್ರ ವಾಕ್ಯಕ್ಕೆ ಏನಾಗಿರ್ಬೋದು, ಐದಿನಾಗಿರ್ಬೇಕು ಅದರ ನೋಡಿ. ನಾವ್ ಇಷ್ಟು ದಿನ ಸತ್ಯ ಕೇಳಿದ್ರಿ ಅದರ, ನರ್ಕ ಅಂದ್ರೆ ಒಂದ್ ಕಲ್ಪನೆ ಇತ್ತು, ಆತ್ಮ ಅಂದ್ರೆ ಒಂದ್ ಕಲ್ಪನೆ ಇತ್ತು, ತ್ರಯಕತ್ವ ಅಂದ್ರೆ ಒಂದ್ ಕಲ್ಪನೆ ಇತ್ತು, ಅಂತಿಕ್ರಿಸ್ತ ಒಂದ್ ಕಲ್ಪನೆ ಇತ್ತು ಅದರ, ಪ್ರಭು ರಾತ್ರಿ ಭೋಜನ, ಲಾರ್ಡ್ಸ್ ಮೆಮೋರಿಯಲ್ ಸಫರ್ ಅದರ, ಇದು ತಿಂಗಳಿಗೆ ಒಂದ್ಸತಿ ತಗೋಬೇಕು, ವಾರಕ್ಕೆ ಒಂದ್ಸತಿ ತಗೋಬೇಕು ಅಂತ ಒಂದ್ ಕಲ್ಪನೆಗಳಿತ್ತು. ಸತ್ಯ ತಿಳಿದಿದ ತಕ್ಷಣ ಏನ್ ಮಾಡ್ಬೇಕು ದೇವ್ರ ಮಕ್ಳು, ಚೇಂಜ್ ಮಾಡ್ಕೊಬೇಕು, ಬಿಟ್ಬಿಡ್ಬೇಕು ಇದನ್ನೆಲ್ಲ ಅದರ. ಯಾಕೆ ಅಂದ್ರೆ ಇದು ಯಾರಿಗಿಷ್ಟ ಇಲ್ಲ, ದೇವ್ರಿಗೆ ಇಷ್ಟ ಇಲ್ಲ. ದೇವ್ರಿಗೆ ಏನ್ ಇಷ್ಟನೋ ಅದನ್ನ ನಾವು ಅವ್ರ ಅತನ ಚಿತ್ರ ಪ್ರಕಾರ ಮಾಡಿದ್ರೆ ಏನಂದ್ರೆ ಆಶೀರ್ವಾದ. ಅದಕ್ಕೆ ನೋಡಿ, ಅಮಿನದಾಬ್ ಮನೆಯಲ್ಲಿ 20 ವರ್ಷ ಇತ್ತು ಆಶೀರ್ವಾದ ಬಂತ, ಮೂರೇ ತಿಂಗಳು ಒಬೇದದ ಮನೇಲಿ ಇತ್ತು, ಅವ್ರ ಮನೇಲಿ ಏನ್ ಬಂತು? ಯಾಕೆ? ಅವರು ದೇವ್ರಿಗೆ ಹಾಡಾಡೋರು ಅಂದ್ರ, ದೇವ್ರಿಗೆ ಏನ್ರಿ ಆಲಯಕ್ಕೆ ವಾಚ್ಮ್ಯಾನ್ ನೋಡ್ರ. ಅದಕ್ಕೆ ದೇವ್ರ ಚಿತ್ರನ ಅರ್ಥ ಮಾಡ್ಕೊಂಡು ಅದಕ್ಕೆ ಒಬಿಡಿಯಂಟ್ ಆಗಿರೋದ್ರಿಂದ ಮೂರೇ ತಿಂಗಳು ರೀ ಅದರ. ಯಾಕೆ? ಒಂದ್ ಕ್ಷಣ ರೀ ಸಾಕು ಅದರ, ದೇವ್ರ ಒಂದು ಕೃಪೆ ಕನಿಕರ ನೋಡ್ಸೋದಕ್ಕೆ. ಅದ ದೇವ್ರು ನಮ್ಗೆ ಇಷ್ಟೆಲ್ಲ ಕೃಪೆ ಕೊಟ್ಟು ಇಷ್ಟೆಲ್ಲ ಅಮೂಲ್ಯವಾಗಿ ಸತ್ಯರ ಕೊಟ್ಟಿದ್ದಾರೆ. ಅದ ದೇವ್ರು ನಾವೆಲ್ಲ ಏನ್ ಮಾಡೋಣ, ಕೃತವಂತ ಉಳ್ಳವರಾಗಿ ಮುಂದೆ ಬರೋಂತ ದಿನಗಳಲ್ಲಿ ಇನ್ನ ಹೆಚ್ಚತ್ತ ರೀತಿಯಲ್ಲಿ ನಾವೇನ್ ಮಾಡೋಣ, ನಾವು ದೇವ್ರ ಬಗ್ಗೆ ಗದ್ದಾಗಣ. ಅನ್ನ ಕೊಟ್ಟಂತ ಒಳ್ಳೆ ದೇವ್ರ ಹಾಕಿ ಸಂದೇಶಕ್ಕಾಗಿ ನಮ್ಮ ಸಹೋದರನ್ ಕೂಡ ನಾವು ಧನ್ಯವಾದ ಕೃತಜ್ಞ ಉಳ್ಳವರಾಗಣ. ಎಲ್ಲದಕ್ಕಿಂತ ಮೇಲಾಗೆ ನಮ್ಮ ತಂದೆಯ ದೇವ್ರಿಗೂ ನಮ್ಮ ರಕ್ಷಕ ಯೇಸು ಕ್ರಿಸ್ತನಿಗೂ ನಾವು ತುಂಬಾ ಇಂತ ಕೃತಜ್ಞತೆ ಉಳ್ಳವರಾಗಣ. ಕೊನೆಯದಾಗಿ ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಗಳೇ ಒಂದು ಪ್ರಾರ್ಥನೆ ಮಾಡಿ ನಾವು ಏನ್ ಮಾಡೋಣ, ನಾವು ಮುಕ್ತಾಯ ಮಾಡೋಣ. ನಮ್ಮ ಕೊನೆಯದಾಗಿ ಬಂದ್ಬಿಟ್ಟು ನಮ್ಮ ಮಧ್ಯದಲ್ಲಿರಂತ ಪಟೇಲ್ ಬದರ್, ಪಟೇಲ್ ಬದರ್ ಒಂದು ಪ್ರಾರ್ಥನೆ ಮಾಡಬಹುದಾ? ಆಗ್ತದ ಬ್ರದರ್? ಅವರು ಹೋದ್ರು ಬ್ರದರ್. ಓಕೆ, ಥ್ಯಾಂಕ್ ಯು ಬ್ರದರ್. ಸರಿ, ನಾವೊಂದು ತಲೆಬಾಗಿ ಪ್ರಾರ್ಥನೆ ಮಾಡೋಣ. ಭೂಪರ್ಲೋಕವನ್ನು ಅಂತ ಸಮಸ್ತವನ್ನು ಸೃಷ್ಟಿ ಮಾಡಿರುವಂತ ನಮ್ಮ ಪರಲೋಕದ ತಂದೆಯ ದೇವರೇ, ನಮಗೆ ಸ್ತೋತ್ರವಾಗ್ಲಿ. ತಂದೆಯ ದೇವರೇ, ಹಗೆಮೆ ಅಂತ ಬೆಳಕೆಯಲ್ಲಿ ವಾಸ ಮಾಡುತ್ತಾ ಮಣ್ಣು ಧೂಳು ಪಾಪಿಷ್ಟರು ಆಗಿರಂತ ಮನುಷ್ಯ ಮೇಲೆ ಕರುಣಿಸಿ ಕಾದು ಕಾಪಾಡಿ ತಂದೆಯ ದೇವರೇ, ನಿನ್ನ ಒಂದು ಉತ್ಕೃಷ್ಟ ಅಂತ ಒಂದು ವಾಗ್ದಾನಗಳ ಮುಖಾಂತರ ನಮ್ಮ ಒಂದು ಕಣ್ಣುಗಳನ್ನು ತೆರೆದು ತಂದೆಯ ದೇವರೇ ನಿನ್ನ ಮಗನ ಒಂದು ಶ್ರೇಷ್ಠವಂತ ಒಂದು ಬಲಿಯ ಮುಖಾಂತರ ನಮ್ಮ ಪಾಪಗಳನ್ನ ತೊಳೆದು ನಮ್ಮನ್ನ ತಂದೆಯಾದರೆ ನಿನ್ನ ಸತ್ಯವೇದ ಮಾರ್ಗದಲ್ಲಿ ಇದುವರೆಗೂ ನಡೆಸ್ತಾ ಬಂದಿದ್ದಕ್ಕಾಗಿ ನಿನ್ ಕೋಟ್ಯಾನಿ ಕೋಟಿ ಸ್ತೋತ್ರ ಧನ್ಯವಾದಗಳು. ತಂದೆಯಾದರೆ ನಿನ್ನ ದೈವಿಕ ಯೋಜನೆ ಇದ್ರ ಬಗ್ಗೆ ನಮಗೆ ತಿಳಿಯಪಡಿಸಿ ಆ ದೈವಿಕ ಯೋಜನೆಯಲ್ಲಿ ನಮ್ಮಂಥವ್ರಿಗೆ ಒಂದು ಪಾಲನ್ನು ಕೊಟ್ಟು ಅದು ಮಾತ್ರ ತಂದೆಯಾದರೆ ನಮ್ಮ ಇದುವರೆಗೂ ನಮ್ಮ ಜೀವಿತ ಸಂಗಣಿಸಿದೆಯಾ ಅದಕ್ಕಾಗಿ ನಿಮಗೆ ಸ್ತೋತ್ರ ಸಲ್ಲಿಸಲಾಗ್ತೀವಿ. ತಂದೆಯಾದರೆ ಮುಖ್ಯವಾಗಿ ಈ ನಿನ್ನ ಪ್ರಿಯ ಮಕ್ಕಳು ನೀನು ಅನೇಕ ಒಂದು ದಿನಗಳಿಂದ ಆಸಕ್ತಿಯಿಂದ ತಂದೆಯಾದರೆ ಅವನ ಕಂಡಿರೋಂಥ ಮಕ್ಕಳುಗಳನ್ನ ಈ ವಾಕ್ಯಕ್ಕೆ ಸೇರಿಸಿದ್ದೀ. ತಂದೆಯಾದರೆ ಮುಂದೆ ಬರುವಂಥ ದಿನಗಳಲ್ಲಿ ಅವರು ನಿನ್ನ ವಾಕ್ಯಕ್ಕೆ ವಿಧೇಯರಾಗಿ ನಿನಗೆ ಒಂದು ಎಚ್ಚೆತ್ತಾಗಿ ಅವರು ಬಾಳುವಂತೆ ಕೂಡ ಕೃಪೆ ನೀಡು. ತಂದೆಯಾದರೆ ಅವರು ಒಳ್ಳೆಯ ಒಂದು ಧೈರ್ಯವಾಗಿರೋಂಥ ನಿರ್ಧಾರಗಳನ್ನ ದೃಢವಾಗಿರೋಂಥ ನಿರ್ಧಾರಗಳನ್ನ ಸತ್ಯರ್ಪಕ ತೊಡುವಂತೆ ಕೂಡ ಅವ್ರಿಗೆ ಒಳ್ಳೆ ಮನಸ್ಸನ್ನು ಕೊಡು. ಅವ್ರಿಗೆ ನೀನು ಆಧಾರಣೆ ನೀಡು ತಂದೆಯಾದರೆ. ತಂದೆ ತರ ಹೀಗೆ ನಿನ್ನ ಚಿತ್ತವಿದ್ದಲ್ಲಿ ಮುಂದೆ ಬರುವ ದಿನಗಳಲ್ಲಿ ಇನ್ನ ಹೆಚ್ಚಿನ ರೀತಿಯಲ್ಲಿ ಆಸಕ್ತಿಯಿಂದ ವಾಕ್ಯಗಳನ್ನ ಕೇಳಿ ಅದರ ಒಂದು ಫಲಗಳನ್ನ ಕೊಡುವಂತ ಒಳ್ಳೆ ಮಕ್ಕಳಾಗುವಂತ ನಮ್ಗೆ ಕೃಪೆ ನೀಡಬೇಕು ಕೇಳ್ಕೊಂತೀವಿ. ಹೀಗೆ ತಂದೆಯಾದರೆ ಬೆಳೆದಂತ ವರಗಳು ಬೆಳೆದಂತ ಎಲ್ಲ ವರಗಳನ್ನ ನಿನ್ನ ಪ್ರಿಯ ಮಗನ ನಮ್ಮ ರಕ್ಷಕನಂತ ಯೇಸು ಕ್ರಿಸ್ತನ ಮುದ್ದಾದ ಹೆಸರಲ್ಲಿ ಪ್ರಾರ್ಥನೆ ಮಾಡ್ತೀವಿ ತಂದೆಯ ದೇವರೇ. ಆಮೆನ್, ಆಮೆನ್, ಆಮೆನ್. ವೆಲ್ ಡನ್. ಥ್ಯಾಂಕ್ ಯು ಬ್ರದರ್ಸ್, ಎಲ್ಲರಿಗೂ ನಮಸ್ಕಾರ.